ಭಾಗ್ಯ ನೀರ್ ತುಂಬಿಕೊಂಡು ಹೋಗಿದ್ದಾಗ್ಲಿ ಬಟ್ಟೆ ಹೋಗಿದ್ದಾಗ್ಲಿ ನನ್ ಯಾವತ್ತು ನೋಡೇ ಇಲ್ವಲ್ಲೇ. ಅವ್ಳ ಮನೇಲಿ ಅಡ್ಗೆನೆ ಮಾಡಲ್ವಾ? ಅಯ್ಯೋ, ಅವ್ಳು ಪಡ್ಕೊಂಡ್ ಬಂದಿದ್ದು ಕಣೆ, ಅವ್ರ ಅಮ್ಮಂಗೆ ಅವಳು ಒಬ್ಳೇ ಮಗಳು, 100 ವರ್ಷ ಕೂತ್ಕಿಂದ್ರು ಮುಗಿಯಲ್ಲ. ಅಚ್ಚರಿ, ಮದ್ವೆ ಆದ್ಮೇಲೆ ಏನ್ ಮಾಡ್ತಾಳಂತೆ? ಏನೋ, ಅವಳ ಅಮ್ಮ ಬಲಕಿಲ್ಲಾಡಿ ಅವಳ ತಮ್ಮಂಗೆ ಗಂಟಾಕ್ ಬಿಡ್ತಾಳೆ. ಅವಳ ಮಾವ ಪೇಟೆಯಲ್ಲಿ ಗೌರ್ಮೆಂಟ್ ಕೆಲ್ಸಲ್ಲಿ ಇದಾನಂತೆ. ಏನ್ರಿ, ಬಟ್ಟೆ ಎಲ್ಲ ಒಗ್ದಾಯ್ತಾ? ನಿಮ್ ಮಾವನ್ ಜೊತೆ ಮದ್ವೆ ಅಂತೆ. ಅಡ್ಗೆ ಮಾಡಕ್ ಬರುತ್ತೇನೆ. ನಾನ್ ಯಾಕೆ ಅಡ್ಗೆ ಮಾಡ್ಬೇಕು? ಕುಕ್ಕರ್ ಮಾಡುತ್ತೆ. ನಿಮ್ ಹಾಗೆ ನಾನೇನು ಬಟ್ಟೆ ಒಗಿಬೇಕಾಗಿಲ್ಲ. ಅದಕ್ಕೆ ಅಂತ ಒಂದ್ ಮಿಷಿನ್ ಇದೆ. ಈ ಕಡೆಯಿಂದ ಕೊಳೆ ಬಟ್ಟೆ ಹಾಕಿದ್ರೆ ಸಾಕು, ಅದೇ ಸೋಪ್ ಹಾಕಿ ಒಗ್ದು ಜಾಲಾಡ್ಸಿ ಇಸ್ತ್ರಿ ಮಾಡ್ಬಿಡುತ್ತೆ. ಭಾಗ್ಯ, ನಿಂದೆ ಕಣೆ ಅದೃಷ್ಟ ಅಂದ್ರೆ. ಯಾಕೆ ಹಾಗಂತ್ಯ? ನಿಂಗೂ ಬೆಂಗಳೂರ್ ಗಂಡ ಸಿಗ್ಬೋದು. ಏ, ನೀನ್ ಹಾಗಂತ ಹೇಳ್ಬಿಡು. ಅವ್ಳ ಬಟ್ಟೆ ಒಗೆಯೋದ್ ಬಿಟ್ಬಿಡ್ಲಿ. ನೀನ್ ಅವಳ ಮಾತು ಕೇಳ್ಬಿಡಮ್ಮ, ಎಲ್ಲ ಕಲ್ತ್ಕೊ. ನನಗಿನ್ನೂ ನನ್ ಮಾವ ಇದ್ದಾನೆ, ನಾನು ಅಂದ್ರೆ ಪ್ರಾಣ ಬಿಡ್ತಾನೆ. ಕಾರ್ಪೊರೇಷನ್ ಆಫೀಸ್ ಅಲ್ಲಿ ಕಮಿಷನರ್, ಅದಕ್ಕೆ ನಾನು ಏನು ಕಲ್ತಿಲ್ಲ. ಕಮಿಷನರ್ ಅಂದ್ರೆ ಏನ್ ಕೆಲ್ಸನೆ ಅದು? ಎಲ್ರ ಹತ್ರ ಕಮಿಷನ್ ತಗೊಳ್ಳೋದಿರ್ಬೇಕು, ದೊಡ್ಡ ಕೆಲ್ಸನ ಹಂಗಾದ್ರೆ. ಗಜಾನನ ಸುಮಾಂಗಲ್ಯಂ ಕೋಟಿ ಸೂರ್ಯ ಸಮ ಪ್ರಭ ಮಹಾಂಭಕ್ತ ಪ್ರದಾ ಸ್ವಾಮಿ ಸ್ವೀಕರಿಸುವ ದಯಾನಿದೆ. ಬೆಳಗ್ಗೆನೆ ಶುರು ಮಾಡಿದ್ರ ತೆಗ್ದ ನಿಮ್ ಹಳೆ ಖ್ಯಾತನ. ನನ್ ತಮ್ಮ ಊರಿಗೆ ಬಂದ 4 ವರ್ಷ ಆಯ್ತು. ಮದ್ವೆ ಬಗ್ಗೆ ಮಾತುಕತೆ ಆಡ್ಬೇಕು, ಮಗಳ ಮದ್ವೆ ಮಾಡ್ಬೇಕು ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೆ. 5,000 ಕಡೆಂತೆ, 5,000 ಮದುವೆಗೆ. ನೋವು ಸುರ, ನಮ್ ಭಾಗ್ಯ ಚಿಕ್ಕ ವಯಸ್ಸು, ಇನ್ನೊಂದ್ ಸ್ವಲ್ಪ ದಿವಸ ಹಾಯಾಗಿರ್ಲಿ. ಮದುವೆ ಆದ್ಮೇಲೆ ಇದ್ದೇ ಇದೆಯಲ್ಲ ಜೀವನದ ಗೋಳಾಟ. ನಿಮ್ಮಂತ ಗಂಡ ಸಿಕ್ಕಿದ್ರೆ ಗೋಳಾಟ ಅಲ್ದೆ ಮತ್ತೇನು? ಬೆಳೆದ ಹುಡುಗಿನ ಮನೇಲಿ ಇಟ್ಕೊಳ್ಳೋದು ಅಂದ್ರೆ ಸೆರಗಲ್ಲಿ ಕೆಂಡ ಕಟ್ಕೊಂಡ ಹಾಗೆ, ಗೊತ್ತಾ? ಆಗೋ ಕೆಲ್ಸಕ್ಕೆ ರಾಗ ಎಳಿಬೇಡಿ, ಹೋಗಿ ನಾ ಹೇಳ್ದಷ್ಟು ಮಾಡಿ. ಆಯ್ತು ಆಯ್ತು. ನಮಸ್ಕಾರ. ನಮಸ್ಕಾರ. ಎಲ್ಲ ರೆಡಿ ಆಗಿದ್ಯಾ? ಎಲ್ಲ ರೆಡಿ ಆಗೈತಣ. ನನ್ನ ಮಕ್ಕಳು 3 ದಿವಸದಿಂದ ಹೇಳ್ತಾ ಇದ್ದೀನಿ ಕಸ ತಗಸ್ರು ಅಂತ, ತಗ್ಸಕ್ಕಾಗ್ಲಿಲ್ವೇನು? ಕಾರ್ಪೊರೇಷನ್ ಲೆಟರ್ ಕೊಟ್ಟಿದ್ದೀನಿ ಅಣ್ಣ, ನಾಳೆ ತಗಸ್ತೀನಿ ನಾಳೆ ತಗಸ್ತೀನಿ ಅಂತ ಹೇಳ್ತಾರ. ಮಳೆ ಬಾರದೆ ಕುಡಿಯುವ ನೀರಿಗಾಗಿ ಆಹಾಕಾರ. ಯಾವನಪ್ಪ ಬೆಳಿಗ್ಗೆನೆ? ಹಲೋ, ಗಂಗಣ್ಣ ಸ್ಪೀಕಿಂಗ್. ಯಾವನೆಯಾ? ಓಹೋ, ನಮಸ್ಕಾರ ದೇವ್ರು, ಹೆಂಗಿದ್ರ? ಬಹಳ ದಿವಸ ಆಗೋಯ್ತು ತಮ್ ದರ್ಶನ ಆಗಿ. ಏನ್ ಸಮಾಚಾರ? ನೀವು ನಾಟ್ಕಾಡಿ ಸಾಕು, ಇಲ್ಲಿ ಜನ ಬೂಟ್ ಬೂಟ್ ಎಲ್ಲ ಹೊದಿದ್ದಾರೆ. ಸಿಎಂ ಸಾಹೇಬ್ರು ಬರ್ತಾರೆ ಅಂತ ಕಸ ತಿಪ್ಪೆ ಎಲ್ಲ ತಗಸ್ಬೇಕು ಅಂತ 3 ದಿವಸದಿಂದಾನೆ ಮನವಿ ಕೊಟ್ಟಿದ್ದೀವಿ. ಏನು ಆಟ ಆಡ್ತೀರೇನ್ರಿ ನೀವು? ಅಯ್ಯೋಯ್ಯೋ, ಇದೇನ್ ದೇವ್ರು ಹೀಗ್ ಹೇಳ್ತಾ ಇದ್ದೀರಾ? ನಿನ್ನೆ ಬೆಳಿಗ್ಗೆ ನಾನೇ ಖುದ್ದು ನಿಂತು ವರ್ಕ್ ಅಲರ್ಟ್ ಮಾಡಿ ಜನನ್ನ ಲಾರಿನ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ಸುಮ್ಮನೆ ಸ್ಟೇಜ್ ಮುಂದೆ ಕಸ ಬಿದ್ದೈತೆ, ನಮ್ ಸಿಎಂ ಸಾಹೇಬ್ರು ಬರೋದ್ರೊಳಗೆ ನೀನೇನಾದ್ರೂ ಕಸ ತಗಸಿಲ್ಲ ಅಂದ್ರೆ ಕಾರ್ಪೊರೇಷನ್ ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ಅಯ್ಯೋ, ಬ್ಯಾಡಿ ಗುರುವೆ, ಹಾಗ್ ಮಾಡ್ಬೇಡಿ. ಬಡವನ್ ಬಾಯಿಗೆ ನೀವೇ ಮಣ್ಣಾಗ್ದಂಗ ಆಗುತ್ತೆ. ನೋಡಿ, ಇನ್ ಇಪ್ಪತ್ ನಿಮಿಷ ಟೈಮ್ ಕೊಡಿ. ಆಯ್ತು ಆಯ್ತು ಗುರುವೆ, ಈ ಕ್ಷಣನೇ ಕ್ಲೀನ್ ಮಾಡ್ತೀನಿ. ಯಾರು ಸಿಕ್ಕಿಲ್ಲ ಅಂದ್ರೆ ನಾನೇ ಕ್ಲೀನ್ ಮಾಡ್ತೀನಿ. ಆಯ್ತು ಗುರುವೆ, ನಮ್ಮ ಆಶೀರ್ವಾದ ನಮ್ಮ ಮೇಲಿರ್ಬೇಕು. ಹಾಳ ಆದ ನನ್ ಮಗ ಗೋಪಾಲ್ ಕೃಷ್ಣನ್ಗೆ ನೀನೆ ನಿಂತು ಕ್ಲೀನ್ ಮಾಡಿಸು ಅಂತ ಹೇಳಿದೀನಿ. ಎಲ್ಲಿ ಹಾಳಾಗೋಗಿದನು, ಏನ್ ಮಾಡ್ತಾ ಇದನು? ನನ್ ಕರ್ಮ ಗೊತ್ತಾಯ್ತೆ. ಸರ್ಕಾರದವರು ಇಂತ ಹೊಟ್ಟೆ ತುಂಬದವ್ರಿಗೆಲ್ಲ ಕೆಲಸ ಕೊಟ್ಟವ್ರಲ್ಲ, ನಮ್ಮ ಮಕ್ಕಳ ತಗೊಂಡು ನಾವೇ ಹೊಡ್ಕೋಬೇಕು. ಗೋಪಾಲ್ ಕೃಷ್ಣ, ಏನೇ ಆಗ್ಲಿ ಮನೆಗೆ ದೀಪ ಹಚ್ಚೋದಕ್ಕೆ ಒಬ್ಳು ಮಹಾಲಕ್ಷ್ಮಿ ಅಂತ ಇರ್ಲೇಬೇಕು. ಇಲ್ಲ ಅಂದ್ರೆ ಹಿಂಗೆ ಬೀದಿ ಬಾಗ್ಲು 6 ಹುಡ್ಕೊಂಡಿರುತ್ತೆ, ಬೋಲ್ಟೆ ಹಾಕಿಲ್ಲ. ಎಷ್ಟು ಪೋಲಿ ನಾಯಿ ಹೋಗಿದಾವು ಬಂದಿದಾವು. ಅರ್ಬಾ ಗೋಪಾಲ್ ಕೃಷ್ಣ, ಏನ್ ಹುಟ್ಟಿಸ್ಬಿಟ್ಟೆ ನಿಮ್ಮಪ್ಪ? ಎಲ್ಲ ಹಾಳಾಗೋದ? ಯಾವ ಪ್ರಾಣಿನಪ್ಪ ಇದು, ಹಿಂಗ್ಮಲ್ಗೈತೆ? ಅಯ್ಯೋ ಅಯ್ಯಯ್ಯೋ, ಕಳ್ಳ 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 ಅಲ್ಲ, ಮುಚ್ಚು ಬಾಯ್. ತಗದ್ ಮಕ್ಕಳ ಮೇಲೆ ಗುದ್ದೆ ಅಂದ್ರೆ ಪಚಿನೇ ಆಗ್ಬಿಡ್ಬೇಕು. ನನ್ನ ಮಗನೇ ಮಲಗಿರೋ ಸೈಯಲ್ ನೋಡು, ಧಾರವಾಡ ತಂದಿ ಮಧ್ಯಾಹ್ನ ಬೋರ್ಲಾಕ್ಕೆ ಬೋರ್ಲಾಕ್ಕೆ ಮಲಗಿದ್ಯಾ? ನಿದ್ರೆ ಮಾಡೋ ಟೈಮಲ್ಲಿ ಯಾಕೆ ಡಿಸ್ಟರ್ಬ್ ಮಾಡ್ತಾ? ವಾರ್ಡ್ ನಂಬರ್ 5 ನಲ್ಲಿ ಸಿಎಂ ಪ್ರೋಗ್ರಾಮ್ ಇದೆ, ಆ ತಿಪ್ಪೆನೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ರೆ ಇಷ್ಟೊತ್ತಾದ್ರೂ ಮಲಗಿದ್ಯಲ್ಲ, ನನ್ ಕೆಲ್ಸ ಹೊರಟೋಗ್ಬಿಡುತ್ತೆ ಕಳೆಯಾ. ಏನ್ ಮಾತಾಡ್ತಾ ಇದ್ರ ಸರ್, ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಆನಂದ್ ಮಕ್ಕಳಿಗೆ ಎಣ್ಣೆ ಹಾಕಿ ಫುಲ್ ಕ್ಲೀನ್ ಮಾಡ್ತಾನೆ ಸರ್.
ನೀನ್ ಏನ್ ಮಾಡ್ತೀಯೋ ಏನ್ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಇನ್ ಅರ್ಧ ಗಂಟೆ ಒಳಗೆ ಕ್ಲೀನ್ ಮಾಡಿಸ್ಲಿಲ್ಲ ಅಂದ್ರೆ ನಾನೇ ಚಾಕು ತಗೊಂಡ್ಬಂದು ಚಾಕಂತ ನೀನ್ ಸಾಯಿಸ್ಬಿಡ್ತೀನಿ. ಸರ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಹೋಗಿ ಸರ್. ಸಿಪ್ಪೆ ಎತ್ತೋರ್ ಯಾಕೆ ಸ್ನಾನ ಒಂದ್ ಎರಡು ಚಂಬಕಿಸ್ಕೊಂಡು ಹೋಗು. ಆಯ್ತು ನಡೀರಿ ಸರ್. ಅಲ್ಲ ಎಲ್ಲ ನೆಟ್ಗಿತ್ತು ಏನ್ ಎಡಬಟ್ಟಾಯ್ತು ಯೋಚನೆ ಮಾಡಕ್ ಟೈಮ್ ಇಲ್ಲ ಬೇಗ ಹೋಗು. ಆಯ್ತು ನಡೀರಿ ಸರ್. ಸ್ವೀಟ್ ಅಪ್ಪ ಏನ್ ಆಟ ಆಡ್ತಾ ಇದ್ರ? ಎಂಟು ತಿಂಗಳಿಂದ ನಾನು ನೋಡ್ತಾ ಇದೀನಿ ಯಾರು ಒಂದು ರೂಪಾಯಿ ಕಟ್ಟಿಲ್ಲ. ಅದೆಲ್ಲ ಕತೆ ಬೇಡ ರೀ, ಮೊದ್ಲು ಸೆಟಲ್ಮೆಂಟ್ ಮಾಡಿ ಆಮೇಲೆ ಗಾಡಿ ಹತ್ಕೊಂಡು ಸ್ವಲ್ಪ ದಿವಸ ನನಗೇನು ಹೇಳ್ಬೇಡಿ. ಈ ಸೂಪರ್ಗಳು ಎಲ್ಲ ಹಾಳಾಗೋಗ್ಬಿಟ್ರು, ಒಳ್ಳೆ ಟೆನ್ಷನ್ ಆಗ್ಬಿಟ್ಟು. ಏನ್ರಯ್ಯ ಸ್ವಲ್ಪನೂ ಕರ್ಣ ಇಲ್ಲ, ಹೆಂಗ್ ಹೇಳ್ಬಿಟ್ಟು ಹೊರಟೋದ್ರು? ನನ್ನ ಮಕ್ಳ ಅಲ್ಲಿ ಕಸ ಎತ್ತಿ ಅಂದ್ರೆ ಇಲ್ಲಿ ಮೀಟಿಂಗ್ ಹೊಡಿತಾ ಇದೀರಾ. ಇನ್ನೇನು ಮಾಡಕ್ಕಾಗಲ್ಲಪ್ಪ, ಕಂತ್ ಕಟ್ಬಿಟ್ಟು ಗಾಡಿ ಬಿಡಿಸ್ಕೊಂಡು ಹೋಗ್ಬೇಕು. ನನ್ನ ಮಕ್ಳ ಅಲ್ಲಿ ಆಫೀಸರ್ ಇರ್ತಾವನೆ, ಕಸ ಹೊಡಿರು ಅಂದ್ರೆ ಇಲ್ಲಿ ಮೀಟಿಂಗ್ ಹೊಡಿತಾ ಇದೀರಾ. ಕಸನ ನಮ್ಮನ್ ಯಾರು ಅನ್ಕೊಂಡಿದ್ಯಾ? ಏನ್ ದೊಡ್ಡ ಆಫೀಸರ್ಗಳು ನನ್ನ ಮಕ್ಳು? ಗಾಡಿ ಕಳ್ಕೊಂಡಿರೋ ಟೆನ್ಷನ್ ಅಲ್ಲಿ ನಾವಿದ್ರೆ ಡೈಲಾಗ್ ಹೊಡಿತಾ ಇದ್ಯಾ? ನಾನು ಗುಡಿಸೋರು ಅನ್ಕೊಂಡ್ರೆ ಇವ್ರು ಬೇರೆಯವರವ್ರಲ್ಲ. ನಮಸ್ಕಾರ ಸರ್. ಅಲ್ಲೂ ಜಪ್ ಬಿಡಲ್ಲ, ಸ್ನಾನ ಮಾಡಕ್ ಬಿಡಲ್ಲ, ಡಬ್ಬ ಕೆಲಸನ ಬಡಿ ಹಾಕೊಂಡ. ಅಯ್ಯೋ ಒಳಗಡೆ ಮಡಗ್ರು, ಈಗಲೇ ನನ್ನ ಮೇಲೆ ಆರ್ಕೆ ಸಭೆ. ನನ್ನ ಮಕ್ಕ ನಿಮ್ಮನ್ನೆಲ್ಲ ಕಟ್ಕೊಂಡು ನಾನು ಹಾಳಾಗೋದೆ, ಅಷ್ಟು ಅರ್ಥ ಆಗಲ್ವೇನ್ರ ನಿಮ್ಗೆ? ಅಯ್ಯಾ ನಮಸ್ಕಾರ ಸರ್. ನಮಸ್ಕಾರ ಬೆಂಕಿಕ ಸರ್, ನೀವೇನಾದ್ರೂ ಸಿಎಂ ಗೆ ಕ್ಯಾಚ್ ಹಾಕ್ಬಿಟ್ಟು ಕೌನ್ಸಿಲರ್ ಎಂ ಎಲ್ ಎನ ಸ್ಕೀಮ್ ಹಾಕ್ತಿದ್ರ? ನೀನೇನಯ್ಯ ಈ ಏರಿಯಾ ಇನ್ಚಾರ್ಜು? ಹೌದು ತಂದೆ. ಏನಯ್ಯ ಇದು ಸ್ಟೇಜ್ ಮುಂದೆ ಕಸ ಹಂಗೆ ಬಿದ್ದೈತೆ ಸರ್? ರಾತ್ರಿ ಒಂದು ಗಂಟೆವರೆಗೂ ಕಣ್ಣು ಎಣ್ಣೆ ಬಿಟ್ಕೊಂಡು ಎಲ್ಲ ಕ್ಲೀನ್ ಮಾಡಿಸ್ತೇನೆ ಸರ್. ಹಂಗಾರೆ ನಾನ್ ಈ ಕಸ ತಂದು ಹಾಕುತ್ತ? ನೀವಲ್ಲ ಸರ್, ನಿಮ್ ಅಪೋಸಿಷನ್ ಲಂಬು ವೆಂಕಟೇಶ್ ಅವನಲ್ಲ, ನಿಮ್ ವ್ಯಾಲಿಡ್ ಡೌನ್ ಮಾಡಿ ಅವ್ನ್ ರೈಸ್ ಆಗ್ಬೇಕು ಅಂತ ಸ್ಕೆಚ್ ಹಾಕ್ಬಿಡೋನ್ ಸರ್. ನನ್ನ ಮಕ್ಕಳ ನಿಮ್ಗೆ ಅಷ್ಟು ಗೊತ್ತಾಗಿಲ್ವಲ್ಲ, ಅವ್ನ್ ಕೈಯ ಕಾಲ ತೇಗಾಕ್ತಿದ್ವಿ ನೋಡಯ್ಯ. ಅವೆಲ್ಲ ನಂಗೆ ಗೊತ್ತಿಲ್ಲ, ಇನ್ನು ಹತ್ತು ನಿಮಿಷದಲ್ಲಿ ಎಲ್ಲ ಕ್ಲೀನ್ ಆಗ್ಬೇಕು ಸರ್. ನನ್ಗೆ ಒನ್ ಅವರ್ ಟೈಮ್ ಕೊಡಿ ಸರ್, ನಾನು ಹೋಗಿ ಜನನ ಮಂಕ್ರಿನ ಓತಕೊಂಬಿಡ್ತೀನಿ ಸರ್. ಅದಕ್ಕೆಲ್ಲ ಟೈಮ್ ಇಲ್ಲ ಕಡೆಯ, ಹೋಗಯ್ಯ ನೀನೇ ಎತ್ತಾಕು. ನಾನು ಏನ್ ಮಾತಾಡ್ಕೆ ಭಗವಂತ, ನಾನು ಸೂಪರ್ವೈಸರ್. ಎಲ್ಲ ಐಟಮ್ ಎತ್ತಾಕೊಂಬರ. ಆಯ್ತಣ್ಣ. ಹಲೋ, ಹಾ ಸಿಎಂ ಸಾಹೇಬ್ ಹೊರಟಾಯ್ತಾ? ಯಾವ ಏನಯ್ಯ ಸರ್, ಸಿಎಂ ಪದಿ ತಕ್ಷಣ ನನ್ ಬಗ್ಗೆ ಬಿಲ್ಟ್ ಅಪ್ ಕೊಟ್ಟು ನಂಗೆ ಪ್ರಮೋಷನ್ ಕೊಟ್ಬಿಡಿ ಸರ್. ನಾನೇನ್ ಟೆನ್ಷನ್ ಅಲ್ಲಿದ್ದೀನಿ, ಏನೇ ನಿನ್ ಕತೆ? ಏ ಅವ್ ಬಂದ್ರೇನೋ ಬಂದೋಣ. ಏ ಕೊಡ್ರೋ, ಓ ಹೋಗಯ್ಯ ಶುರು ಮಾಡ್ಕೋ ಹೋಗಯ್ಯ. ನಾನು ಓ ಸ್ಟೋರಿ ಏಯ್ ಎತ್ತ ಕೊಡ್ರೋ. ಕೊಡು 506 ಪ್ರಕಾರ ಕೇಸ್ ಹಾಕ್ಬಿಡ್ತೀನಿ. ಏಯ್ ಕಾರ್ಪೊರೇಷನ್ ಸೂಪರ್ವೈಸರ್ ಗೆ ನಾಯಿ ತರ ಆಟ ಆಡ್ತೀರಾ? ಸಿಎಂ ಮುಂದೆನೆ ಒಂದು ಸ್ಟ್ರೈಕ್ ಆಗಿದಾಗ ಬಿಡ್ಲೆ ಚಿಂದಿ ಮಾಡ್ಸಾಕ್ಬಿಡ್ತೀನಿ. ಮಾಡ್ಲಿಲ್ಲ ಅಂದ್ರೆ ಆಫ್ ಮಾಡ್ರಾಗ ಪ್ರೋಗ್ರಾಮ್ ಇದೆ. ಯಾಕೆ ನಾಯಿ ಬಾಡು ದುಡ್ಬೇಕಂದ್ರೆ ದೂರ ಇರ್ಬೇಕು. ನಿಮ್ ಮಚ್ಚುಡಿಯೋ ಕೈಗೆ ಕುಷ್ಠರಾಗ ಬಂದು ಅಣ್ಣೆ ಮುಂದೆ ಹೌದಾ ಸರ್? ಅಲ್ ನೋಡಿ ಸರ್, ನಿನ್ನೆ ಕೇಸನ್ನ ತರಿಸಿ ರಾಜಿ ಮಾಡಿ ಇವತ್ತು ಸಿಎಂ ಪ್ರೋಗ್ರಾಮ್ ಇದೆ, ಸ್ಟ್ರೈಕು ಪ್ರೊಡ್ಯೂಸನ್ ಬ್ಯಾಡ ಅಂತ ಮತ್ತೆ ಬರ್ತಾ ಇದಾರೆ. ಕಚ್ಚದ ನನ್ನ ಮಕ್ಕಳು ನನ್ನ ಕೆಲಸದ ಬುಡಕ್ಕೆ ತರ್ತಾರೆ ಸಂಚಕಾರ. ಏಯ್ ಎಲ್ಲರನ್ನು ಎತ್ತ ಹಾಕೊಂಡು ಹೋಗೋಣ, ನಮ್ಮನ್ನೆಲ್ಲ ಕರೆಯೋ. ನಮಸ್ಕಾರ ಸರ್. ಏನಯ್ಯ ಜನಗಳು ಗುಂಪು ಕಟ್ಕೊಂಡು ರಸ್ತೆ ಇಳಿದು ಬಿಟ್ರೆ ನೀನ್ ದೊಡ್ಡ ಲೀಡರಾ ಸರ್? ಆ ನನ್ನ ಮಕ್ಕಳು ಬಲವಂತವಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರ ನನ್ನ ಕೈಲಿ ಕೆಲಸ ಮಾಡ್ತಾರ ಸರ್. ಬಲವಂತ ಮಾಡ್ತಾರೆ ಅಂತ ಏನ್ ಬೇಕಾದ್ರು ಮಾಡ್ಬಿಡ್ತೀಯ ಸರ್? ಮಾಡಲ್ಲ ಅಂದ ಇದಕ್ಕೆ ಲಾಂಗ್ ತೋರಿಸ್ಬಿಟ್ರು ಸರ್. ಲಾಂಗ್ ತೋರಿಸಿದ್ರೆ ಅವ್ರೇನ್ ದೊಡ್ಡ ರೌಡಿಗಳ ಸರ್? ನೀವು ನಮ್ಮ ಹತ್ರ ಮಾತಾಡ್ತಿರಲ್ಲ, ನಿಮ್ಗೆ ತಾಕತ್ ಇದ್ರೆ ಆ ತಾಕತ್ ಅವ್ರ ಹತ್ರ ತೋರಿಸಿ. ಏನ್ ನೋಡ್ತಾ ಇದೀರಾ ಎತ್ತಾಕೊಂಡ್ರು? ಬರ ಕುಪ್ಪ. ನೋಡಿಲಿ ಸಣ್ಣ ಗಂಧದಂಗ ಅರಿಬೇಕು. ಬಂದೆ ಸರ್. ಎಲ್ಲ ರೆಡಿ ಆಯ್ತಾ ನೋಡು, ಬೇಗ ರೆಡಿ ಮಾಡು. ಸಿಎಂ ಮರದೊಳಗೆ ನಾನು ಹೋಗಿ ಮತ್ತೆ ಬರ್ಬೇಕು.
ಆಯ್ತು ಸರ್. ದೋಸಿನಾ ನೋಡು, ಇಲ್ಲಿಂದ ಇಲ್ಲಿ ತನಕ ಮಂದವಾಗಿ ಹಚ್ಚು ಆಯ್ತಾ? ಹಾ ಅಯ್ಯೋ ಸರ್ ಸರ್, ಎಲ್ಲ ರೆಡಿಯಾಗಿದೆ, ತಾವ್ ಅಪ್ಪಣೆ ಕೊಟ್ರೆ ನಾನೇ. ನೋ 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 ನೋ, ಇವನು ಆರ್ಡಿನರಿ ಮನುಷ್ಯ ಅಲ್ಲ, ಇವನಿ ಬುದ್ಧಿ ಕೆಲ್ಸಕ್ಕೆ ನಾನೇ ಬರ್ತೀನಿ. ಏಯ್ ಎತ್ತಾಕೊಂಡು ಬಂದ್ರು ಜನ ಸೇರ್ಕೊಂಡು. ಮಗನೇ, ಸಿಎಂ ಬರೋದು ನೋಡಿ ಸ್ಟ್ರೈಕ್ ಮಾಡ್ತೀಯಾ? ಲೀಡರ್ಶಿಪ್ ಏನು ಅನ್ನೋದನ್ನ ನಾನು ಕೊಡ್ತೀನಿ. ನಮ್ಮ ಕೆಲಸ ಮತ್ತೆ ಸಾಹೇಬ್ ಸರ್ ಅವರು ಸ್ಟ್ರೈಕ್ ಅವ್ರಿಗೆ ಏನು ಸಂಬಂಧ ಇಲ್ಲ ಸರ್. ಪ್ಯಾಂಟ್ ಹಾಕೋ, ಪ್ಲಾಸ್ಟಿಕ್ ತೆಗೆಯೋ, ನೀರ್ ಕೊಡೋ, ಬೇಗ ಹಾಕೋ. ನೀವ್ ಯಾರು ಅಂತ ಮೊದ್ಲು ಹೇಳ್ಬಾರ್ದಾಗಿತ್ತ ಸರ್. ಹೇಳಕ್ಕೆಲ್ಲಪ್ಪ ಬಿಟ್ರಿ, ಹೇಳಕ್ ಮುಂಚೆನೆ ಬಾಯಿಗೆ ಹಾಕಿ. ಐ ಆಮ್ ವೆರಿ ಸಾರಿ ಸರ್, ಸಿಎಂ ಅವರು ಟೆನ್ಷನ್ ಅಲ್ಲಿ ಈ ರೀತಿ ಹೆಚ್ಚು ಕಡಿಮೆ ಆಗಿರೋ ಸರ್, ಪ್ಲೀಸ್ ಎಕ್ಸ್ಕ್ಯೂಸ್ ಮಿ ಸರ್. ಅಯ್ಯಪ್ಪ, ಯಾವ ಕಾಯಿಲೆ ಬಂದ್ರು ಬ್ಯಾಂಕ್ ಮಾತ್ರ ಕಾಯಿಲೆ ಬರಬಾರ್ದು, ಸಣ್ಣಗಿರ ಇಂಜೆಕ್ಷನ್ ಕೊಡಮ್ಮ. ಅಯ್ಯಪ್ಪ ಅಯ್ಯಪ್ಪ, ಯಾಕಮ್ಮ ದೊಡ್ಡ ಯಾರು ಇಟ್ಟಿದ್ರು ರೀ ಹಂಗ ಬಿಸಾಕು ಭಯ ನನ್ಗೆ. ಅಯ್ಯಮ್ಮ ಅಯ್ಯಪ್ಪ ಅಯ್ಯೋ ಅಯ್ಯಾಗುತ್ತೆ. ಅಯ್ಯೋ ಅಯ್ಯೋ ಆಯ್ತ ಬಿಸಾಕಮ್ಮ. ಅಯ್ಯಪ್ಪ ಅಯ್ಯೋ, ಅವನ ಕೈ ಕುಷ್ಟಾಗ ಅವರ ಸರ್ವೆ ಮರಕ್ಕೆ ಬ್ಯಾಟ್ರಲ್ಲಿ ಖಾರ ಹಾಕಿ ಮೆತ್ ಬಿಟ್ಟಲ್ಲ ನಾನು, ಏನ್ ಕರ್ಬ ಮಾಡಿ. ಬಿದ್ರು ಮೋಟರ್ ಮೇಲೆ ಮೆರವಣಿಗೆ ಹೋಗ್ಬೇಕಾದ್ರೆ ಬಾಯಿ ಪಡ್ಕೊಂಡು ಬಿಡ್ಕೊಂತ ಮುಚ್ಚೆ ಬಾಯಿ. ಬಾಲಕೃಷ್ಣ, ಇಷ್ಟೊಂದ್ ಫ್ಯಾನ್ಗಳು ಇಟ್ಟಿದ್ದಾರೆ ಅಂದ್ರೆ ಅಷ್ಟೊಂದ್ ಗಾಳಿ ಹೋಗುವಂತದ್ ಏನಾಗಿದ್ಯೋ? ಅಯ್ಯೋ ಅಕ್ಕ, ಅನುಭವಿಸ್ತಾರ ಕಷ್ಟ ನನಗ್ ಗೊತ್ತು, ಅದನ್ನ ಬಾಯಿ ಬಿಟ್ಟು ತಿನಿ ಬೇರೆ ಹೇಳ್ಬೇಕಾ? ಅವರು ಹೇಳೋಕ್ ಆಗದೇ ಇರೋ ಕಾಯಿಲೆ ಎಂತದಪ್ಪ. ಅಯ್ಯಯ್ಯೋ, ಈ ಧರ್ಮ ದೃಷ್ಟ ಇನ್ನ ಯಾರ್ಯಾರು ನೋಡ್ಬೇಕು, ಯಾರ್ಯಾರು ಮೂರ್ಛೆ ಹೋಗ್ಬೇಕು? ಈ ಪರಿಸ್ಥಿತಿ ತಂದ ಪೊಲೀಸ್ ಅವ್ರ ಕೈಗೆ ಕುಷ್ಟ್ರೋಗ ಬರ, ಅವ್ರ ಕಿಡ್ನಿಗೆ ಲಕ್ವಾ ಹೊಡಿಯ. ಅಯ್ಯೋ ಊರಿ ಅಯ್ಯಮ್ಮ ಊರಿ ಅಯ್ಯೋ ಇದ್ಯಾವ ಬಾಡಿ ಏನೇ ಇದು ತಿಪ್ಪೆ ಸೂತ ನಾನು ಹೇಳಿದ್ರೆ ನೀನೆ ತಿಪ್ಪೆ ಅಂತ ಹೋಗಿ ಪೊಲೀಸ್ ಅವ್ರ ಕೈ ಸಿಗಾಕೊಂಡು ಈ ಅವ್ಯವಸ್ಥೆ ಮಾಡ್ಕೊಂಡಿದ್ಯಲ್ಲ, ಏನಾದ್ರು ಬುದ್ಧಿ ಆಯ್ತಾ? ಸರ್ ನಿಮ್ ಕೈ ಮುಗಿತೀನಿ, ನನಗೊಂದ್ ತಿಂಗಳು ರಜಾ ಕೊಟ್ಬಿಡಿ, ಸಾಯವರೆಗೂ ನಿಮ್ ಮನೆ ಬಚ್ಚಲ್ ಬಳ್ಬಿಡ್ತೀನಿ ಸರ್. ಡೋಂಟ್ ವರಿ ಬೈ ಬಾಯ್, ನೀನು ಚಿಂತೆ ಮಾಡ್ಬೇಕಾಗಿಲ್ಲ, ನನ್ನ ಮಾತಿನ ಪ್ರಕಾರ ನೀನ್ ನಡ್ಕೊಂಡ್ಬಿಟ್ರೆ ನಿನ್ ಪ್ರಮೋಷನ್ ಕೊಡ್ಸ್ಬಿಡ್ತೀನಿ. ಥ್ಯಾಂಕ್ ಯು ಸರ್, ಅದೇನ್ ಬೇಗ ಹೇಳಿ ಸರ್. ಎಷ್ಟೇ ಮಿನಿಟ್ ಗಜಾ ಗಜಲಕ್ಷ್ಮಿ? ಯಾರು ಸರ್ ಅವಳು? ಮೈ ಡಾಟರ್, ಯುವರ್ ವುಡ್ ಬಿ ವೈಫ್. ಅಯ್ಯೋ ಅಯ್ಯೋ, ಓಸಿಲಿ ಟಿವಿ ಸೀರಿಯಲ್ ನೋಡಂಗ್ ಬತ್ತವ್ರಲ್ಲಪ್ಪ ಎಲ್ಲ. ಅಯ್ಯಮ್ಮ ಅಯ್ಯೋ, ಯಾವ ನಕ್ಷತ್ರ ಜನ್ಮ ಕೊಟ್ಟೆ ಸರ್ ಅವಳಿಗೆ? ಈ ಕಷ್ಟದಲ್ಲಿ ಬಂದು ನನಗೆ ರಿಸೆಪ್ಷನ್ ಬಕ್ಕೆ ಕೊಟ್ಟೆ ಬಿಟ್ಟು. ಅಯ್ಯೋ ಬ್ಯಾಡಿ ಹೋಗಿ ಸರ್. ಅಯ್ಯೋ ನೋಡು, ನೀನು ನನ್ನ ಮಗಳು ಕುತ್ತಿಗೆಗೆ ಮೂರೇ ಮೂರು ಗಂಟೆ ಬಿದ್ದಿದ್ರೆ ನಿಂದ ಎಂಥ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ತೀನಿ. ಗೋಪಾಲಕೃಷ್ಣ, ನನ್ನ ಮಗಳು ನಿಮ್ಗೆ ಅಂತ ಬದುಕಿರುವಾಗ ಇದ್ಯಾವ್ದು ಹಂದಿ ಮರಿವೆ? ಶಟ್ ಅಪ್, ನೀನೇನಮ್ಮ ನನ್ನ ಮಗಳು ಬಂದಿದ್ದೀನಿ ಸದಕ್ಕೆ? ಯಾರಾ ನಿಮ್ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕ? ಅಕ್ಕ ಕಾತ ಬಂದ್ಬಿಟ್ಟಿದ್ಯಾ? ನಾನ್ ನಿಮ್ಗೆ ಸುಪೀರಿಯರ್ ಆಫೀಸರ್ ಗೊತ್ತಾಯ್ತಾ? ಏ ನೀನೇನಾದ್ರು ನನಗ್ ಮೋಸ ಮಾಡ್ತಿದ್ರೆ ನೀನು ಚಟ್ಟ ಕಟ್ಟಿಸ್ಬೇಕಾಗತ್ತೆ. ಹುಷಾ ಅಯ್ಯಯ್ಯೋ,
ನೀವಿಬ್ರು ಇಲ್ಲಿಂದ ತೊಲಗ ಹೋಗ್ಲಿಲ್ಲ ಅಂದ್ರೆ ಉಡ್ದಾರದಲ್ಲೇ ನೇಣ ಹಾಕೊಂಡ್ ಸತ್ತೋಗ್ಬಿಡ್ತೀನಿ. ಹಾಗೆಲ್ಲ ಮಾತಾಡ್ಬಿಡಪ್ಪ, ನಾವಿಲ್ಲಿರೋದು ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಈಗ ಈಗ್ಲೇ ಹೊರಟಿವಿ ತೊಲಗೋಗಿ ಮನೆಗೆ ಬಂದ್ಮೇಲೆ ಹೋಗಿ. ನೀನ್ ನಡಿಯಮ್ಮ, ನಾನ್ ಬರ್ತೀನಿ. ಸುಯಿಸೈಡ್ ಮಾಡ್ಕೊತೀನಿ ಅಂತ ಎದುರಿಸ್ಯ ಮಗನೇ, ಉದ್ದಕ್ಕೂ ನನ್ ಯಾವರ್ಸದೆ ಆಗೋಯ್ತು ನಿನ್ ಜಾತಕ. ಈ ಸರಿ ಕಾಯಿಲೆ ವಾಸಿ ಮಾಡ್ಕೊಂಡು ಆಫೀಸಿಗೆ ಬಾ, ನಿನ್ಗೆ ಕಚ್ಚಿ ನಾಯಿ ಕಚ್ಚಿ ನಾಯಿ ಹಿಡಿಯಕಾಗ್ತೀನಿ. ಅಯ್ಯೋ ಅಯ್ಯಯ್ಯೋ ಭಗವಂತ, ರಂಗನಾಥನ ಪೋಸ್ ಮಾಡ್ಸಿಕ್ಬಿಟ್ಟಲಪ್ಪ, ತಡ್ಕೊಳಕಾಗಲ್ಲ ಇಷ್ಟ ಇಲ್ಲ. ಗೋಪಾಲಕೃಷ್ಣ ಗೋಪಾಲಕೃಷ್ಣ, ಹಾಲಲ್ಲಿ ಈ ಚೂರ್ಣ ಹಾಕೊಂಡು ಕುಡಿದ್ರೆ ತಂಪಾಗಿತ್ತಂತೆ, ಕುಡಿಯಪ್ಪ. ಬೇಡಕ್ಕ, ಈ ಹಾಲು ಚೂರ್ಣ ಕಡ್ಡಿ ಕಸ ಯಾವ್ದು ಬೇಡ, ನನಗೊಂದು ರಾಗಿ ರೊಟ್ಟಿನು ಕೆಂಪು ಚಟ್ನಿನು ಮಾಡ್ಕೊಬಿಡು. ಕೆಂಪು ಚಟ್ನಿ ಮೊದ್ಲ ಉರಿ ಮಾವಾಸ್ಕರ ರಾಗಿ ರೊಟ್ಟಿ ಹುಚ್ಚೆ ಚಟ್ನಿ ಮಾಡಿದೀನಿ ಕೊಡ್ಲ ಮಾವಾ. ಸದ್ಯ ಮಾಡ್ಬಿಟ್ಟ ಈ ಹಾಳದ ನಾರು ಬೇರುಗಿನ ಅದೆಷ್ಟೋ ವಾಸಿ ನಡಿ ಬಂದೆ. ಯಪ್ಪ ಬೀಸ್ಕೊಳಕ್ ಆಗಲ್ಲ, ನಡಿಯಕ್ ಆಗಲ್ಲ. ಅಯ್ಯೋ ಬೆಟ್ಟಿಂಗ್ ಕಟ್ಟಕ್ಕಾಗ್ದಿರೋ ರಿಟೈರ್ಡ್ ಕುದುರೆ ಆದಂಗ ಆಗೋಗ್ಬಿಟ್ಟೆ ಅಮ್ಮ. ನಾರಾಯಣ ಹೋಯ್ತಲ್ಲಪ್ಪ ಬ್ಯಾಕು ಹೋಯ್ತು. ಅಯ್ಯೋ 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 ಅಯ್ಯಪ್ಪ ಅಯ್ಯೋ 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 ಅಯ್ಯೋ. ಇಲ್ಲಕ್ಕ ನಿನ್ ಮಗಳು ನನ್ನ ಬ್ಯಾಗ್ ನ ಸೀದು ಕರ್ಕಲು ಮಾಡ್ಬಿಟ್ಲಕ್ಕ. ಅಯ್ಯೋ ಮೊದ್ಲು ಅವ್ನು ನಿಂತ್ಕೊಳಕ್ ಆಗಲ್ಲ ಕೂತ್ಕೊಳಕ್ ಆಗಲ್ಲ. ಕಾದ್ ಕಾವಲಿ ನಾವು ಟೂಲ್ ಮೇಲೆ ಇರ್ತಾರೆ ನೇ ಕೋತಿ. ನಾವು ಹಿಂಗೆ ಅಂತ ಗೊತ್ತಿದೆ ಬ್ಯಾಕ್ ಇನ್ಶೂರೆನ್ಸ್ ಮಾಡ್ತಿದ್ದೆ. ನಿನ್ನಿಂದ ನನ್ನ ತಮ್ಮನಿಗೆ ಕೂಲ್ ಆಗ್ಲಿ ಕೂಲ್ ಆಗ್ಲಿ ಅಂತ ಕಣ್ಕಂಡ್ ದೇವ್ರಿಗೆಲ್ಲ ಪ್ರಾರ್ಥನೆ ಮಾಡ್ತಾ ಇದೀನಿ. ನೀನ್ ನೋಡಿದ್ರೆ ಕೆಂಪ ಕಾದ್ ಕಾವಲಿನ ಸ್ಟೂಲ್ ಮೇಲೆ ಇಟ್ಟಿದ್ಯಲ್ಲ, ಬುದ್ಧಿ ಇದೇನೆ ನಿನ್ಗೆ ಅಕ್ಕ ಬಂದಿಗೇನೋಟ್ಬಿಟ್ಟ. ಅಯ್ಯೋ ನಿಮ್ಮಿಬ್ಬರಿಗೆ ಉತ್ತರ ಕೊಟ್ಟು ಕೊಟ್ಟು ನಾನ್ ತಿಕ್ಲಾಗೋಗ್ಬಿಟ್ಟೆ ನೋಡು. ಎದುರುಗಡೆ ಒಂದ್ ಐಸ್ ಫ್ಯಾಕ್ಟ್ರಿ ಇದೆ, ಕೂಡ ಒಂದ್ ಐಸ್ ತಿಮ್ಮಿ ಎತ್ತಾಕೊಂಡು ನೋಡ್ಬಾ. ಐಸ್ ತಿಮ್ಮಿ ಅಷ್ಟೊಂದು ಯಾಕಪ್ಪ, ಅಷ್ಟನ್ನು ಒಟ್ಟಿಗೆ ತಿಂದೆ ನಿಂಗ್ ಚೀಟ್ ಆಗುತ್ತೆ ಕಣೋ. ನನ್ನ ಕಷ್ಟ ನಿನ್ಗೆ ಹೆಂಗ್ ಹೇಳಕ್ಕ ಹೋಗು. ಅಯ್ಯೋ ನನ್ಗ ಆಗ್ದವ್ರು ಯಾರೋ ಬ್ಯಾಕ್ ಮಾಟ ಮಾಡಿಸ್ಬಿಟ್ಟವ್ರೆ. ಎಸ್ ಕೆ ಜೈನ್ ಹತ್ರ ಶಾಸ್ತ್ರ ಕೇಳ್ಬೇಕು. ಅಯ್ಯೋ ಆನಂದ ಪರಮಾನಂದ ಹಿಂಗೇ ಬೀಸು, ನಿನ್ ಒಳ್ಳೆ ಗಂಡ ಸಿಕ್ಲಿ. ಅಯ್ಯೋ ಪಾಪ ಬೇರೆ ಗಂಡ ಸಿಕ್ಲಿ ಇದ್ಯಾ? ನಾನ್ ಹುಟ್ಟಿರೋದ್ರೆ ನಿನ್ಗೋಸ್ಕರ, ಈ ಜನ್ಮದಲ್ಲಿ ನೀನೇ ನನ್ ಗಂಡ. ಗೋಪಾಲಕೃಷ್ಣ ಐಸ್ ಕ್ರೀಮ್ ಎಲ್ಲಿ ಇಡಿಸ್ಲಿ? ಅಯ್ಯೋ ಅರ್ಜೆಂಟ್ ಒಳಗೆ ಇಡಪ್ಪ. ಅಯ್ಯೋ ಅಯ್ಯೋ ಇಡ್ರೋ ಬೇಗ. ಅಲ್ಲ ಅಲ್ಲ ಮತ್ತೆ ಆನಂದ ಪರಮಾನಂದ. ಅಯ್ಯೋ ಕಾಶ್ಮೀರ್ ಹೋದಂಗಾಯ್ತು ಅಮ್ಮ. ಯಾಕಮ್ಮ ಮಾವ ಮಾತ್ ಮಾತ್ಕು ಕಿರ್ಚಾಡ್ತಾನೆ? ಪಾಪ ಅವನೇನೇ ಮಾಡ್ತಾನೆ, ಅವನ್ಗೆ ಉರಿ ಎಲ್ಲ ಮೆಣಸಿನ್ಕಾಯಿ ಮಹಾತ್ಮೆ. ಕೃಷ್ಣ ನಿನ್ನೆಯಿಂದ ಏನು ಊಟ ಮಾಡಿಲ್ಲ, ಅವ್ನು ಒಂದೋಟ ಜ್ಯೂಸ್ ಮಾಡ್ಕೊಡು. ಅವ್ನ್ ನೀನ್ ನೋಡ್ತಿದ್ದ ಹಾಗೆ ಹಾಗೆ ನೀನ್ ಪ್ರೀತಿ ಮಾಡ್ಬೇಕು. ಹಾಗ್ ಮಾತಾಡ್, ಸುಮ್ನೆ ಒಂದ್ ತಲೆ ತಿನ್ಬೇಡ, ಗೊತ್ತಾಯ್ತಾ? ಆಯ್ತಮ್ಮ. ಈ ಸ್ವಲ್ಪ ಆರಾಮಾಯ್ತು, ಆಫೀಸ್ಗೆ ನೆಮ್ಮದಿಯಾಗಿ ಇದಿಟ್ಕೊಂಡ್ ಕುತ್ಕೋಪ್ಪ, ಆರಾಮಾಗಿ. ಥ್ಯಾಂಕ್ ಯು ವೆರಿ ಮಚ್. ಏ ಭಾಗ್ಯ ಬೇಗ ಜ್ಯೂಸ್ ತಗೊಂಡ್ ಬಾ. ತಂದೆ ಕಣಮ್ಮ ಸಕ್ಕರೆ ಸರಿಯಾಗಿದೆ ಆದ್ರೆ ತಣ್ಣಗಿಲ್ವಲ್ಲ, ಏನ್ ಮಾಡೋದು? ಐಸ್ ಇದೆಯಲ್ಲ. ಇದನ್ ಕುಡಿದ್ರೆ ಮಾವನ್ಗೆ ತಣ್ಣಗಾಗುತ್ತೆ. ಅಮ್ಮ ಮಂಕ್ರಿ ಗಂಗಣ್ಣನ ಆಶೀರ್ವಾದ ಲತ್ತೆ ಹೊಡೆದ್ಬಿಡ್ತು ಅಮ್ಮ. ತಗೊಳ್ಳಿ ಮಾವ, ನಿಮ್ ಕಷ್ಟ ಅರ್ಥ ಮಾಡ್ಕೊಳ್ದೆ ನಿಮ್ ಕೋಪ ಬರೋ ಹಾಗೆ ಮಾಡ್ದೆ, ಐಮ್ ಸಾರಿ ಮಾವ. ಪರವಾಗಿಲ್ಲ ಬಿಡಮ್ಮ, ನನ್ನ ಬ್ಯಾಕ್ ಟೈಮ್ ಸರಿ ಇಲ್ಲ ಪಾಪ, ನೀನೇನ್ ಮಾಡ್ತೀಯ? ಒಂಥರ ಸಮಾಧಾನ ಆಯ್ತು. ಆ ಸರಿ ನಮ್ಮನೇಲಿ ಫ್ರಿಜ್ ಇರಲ್ಲ, ಐಸ್ ಅಲ್ಲಿಂದ ತಂದೆ. ಅದೇ ಮಾವ ರೂಮ್ ನಲ್ಲಿ ದೊಡ್ಡ ಐಸ್ ಇದೆಯಲ್ಲ, ತಣ್ಣಗಿರ್ಲಿ ಅಂತ ನಾನೇ ಹಾಕ್ದೆ. ಬನಶಂಕರಿ, ಪ್ರತಿದಿನ ನನ್ಗೊಂದು ಪ್ರಶ್ನೆ ಕಾಡ್ತಾ ಇದೆ, ಅದನ್ನ ಪರಿಹರಿಸುವಂತ ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ. ಇಷ್ಟು ದೊಡ್ಡ ಸಿಟಿಲಿ
ಹೆಚ್ಚೆ ಹೆಚ್ಚಿಗೂ ಮೋಸ, ವಂಚನೆ, ಕೊಲೆ, ಸುಲಿಗೆ ನಡೀತಿದೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು ನಂಗೊಂದೂ ಗೊತ್ತಾಗ್ತಿಲ್ಲ. ದಯವಿಟ್ಟು ಒಬ್ಬ ಒಳ್ಳೆ ವ್ಯಕ್ತಿನ ಪರಿಚಯ ಮಾಡಿಕೊಡು ತಾಯಿ. ಇನ್ಸ್ಪೆಕ್ಟರ್, ಗಾಡಿ ಕಣದೆ, ಬ್ಯಾಗ್ ರೆಡಿ ಮಾಡದೆ. ಎಷ್ಟಾಯ್ತು? 360 ರೂಪಾಯಿ ಸ್ಪೇರ್ ಪಾರ್ಟ್ಸ್, 100 ರೂಪಾಯಿ ಸರ್ವಿಸ್ ಚಾರ್ಜ್, ಒಟ್ಟು 460 ರೂಪಾಯಿ ಆಗಿದೆ ಸರ್. ಯಾಕಪ್ಪ, ಇದು ನಮ್ ಕಾರ್ಪೊರೇಷನ್ ಜಾಗ, ನಮ್ ಆಫೀಸರ್ ಫಿಟ್ಟಿಂಗ್ ಇಟ್ಬಿಟ್ರೆ ನಿನ್ ಅಂಗಡಿ ಎತ್ತ ಅಂಗಡಿ. ಇಲ್ಲಿ 150 ರೂಪಾಯಿ ಐತೆ, ಇಟ್ಕೋ ಆ ಗಾಡಿಯಲ್ಲಿ. ಹೊರಗಡೆ ಸರ್. ನೋ ಚಿಕ್ಕ, ನಿಯತ್ತು ಕಾಲನೇ ಇಲ್ಲ ಕಳ್ಳ. ಕಾರ್ಪೊರೇಷನ್ ಹೆಸರು ಹೇಳಿ ಎಲ್ಲ ನಮ್ಮನ್ನ ಎದುರಿಸ್ತಾರಲ್ಲ. ಅದಕ್ಕೆ ಗುರು ವಾಪಸ್ ಬರ್ಲಿ ಅಂತ ಬ್ರೇಕ್ನೆ ಕಟ್ ಮಾಡಿದೀನಿ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನಾನು ದೇವರು ಮಾಡಿದ ಹಾಗೆ ಮೀರುವುದುಂಟೇನು. ಬ್ರೇಕು ಬ್ರೇಕು, ಅಯ್ಯೋ ಅಯ್ಯಯ್ಯೋ, ಹಾಳ ಆತನ ಮಗ. ಚೌಕಾಸಿ ಮಾಡಿದಕ್ಕೆ ಬ್ರೇಕ್ ಕಟ್ ಮಾಡ್ಬಿಟ್ಟು ಹರಿಚಂದ್ರ ಗಾಟೆಗೆ ಟೂರ್ ಕಳ್ಸಕ್ ಹೊಟ್ಟವನಲ್ಲಪ್ಪ. ಅಯ್ಯೋ ಅಸ ಬ್ರೇಕ್ ಮೇಲಾಗೈತೆ, ದಾರಿ ಬಿಡ್ರು, ಮನೆ ಮುಂದೆ ಬಗೆ ಹಾಕಿಲ್ಲ. ಅಯ್ಯೋ ದಾರಿ ಬಿಡ್ರಿ, ದಾರಿ ಬಿಡ್ರಿ, ದಾರಿ ಬಿಡ್ರಿ, ಅಯ್ಯೋ ವಸೂಲಿ ಮಾಡ್ಬೇಕು. ಅಯ್ಯೋ ನಿನಗ್ ಬರಬಾರ್ದು, ಬರ ನಿನ್ ಕಣ್ಣಿಗ್ ಹೋಗ. ನನ್ ಸೊಂಟ ಕಾಲು ಎರಡು ಡ್ಯಾಮೇಜ್ ಆಗೋಗಿದೆ. ಯುವರ್ ಆನರ್, ಡೋಂಟ್ ವರಿ, ಈ ಕೇಸ್ ನಾನು ಹ್ಯಾಂಡಲ್ ಮಾಡ್ತೇನೆ, 1 ಲಕ್ಷ ರೂಪಾಯಿ ವಸೂಲಿ ಮಾಡ್ಕೊಡ್ತೇನೆ. ದೇವರು, ನೀನ್ 1 ಲಕ್ಷ ಬೇಡ, ಏನು ಬೇಡ, ನಾನು ಅವಮ್ಮ ಕಾಂಪ್ರ ಆಗ್ತೀವಿ, ನೀವು ರೇಟ್ ಹೇಳಿ. ಆ ಮೇಡಮ್, ಯು ಸಿ ವಾಟ್ ಇಸ್ ಹ್ಯಾಪನ್? ಓ ನಿಮ್ಮ ಏಟ್ ಬಿಟ್ಟಮ್ಮ, ಇಲ್ಲೇಟಮ್ಮ. ಮೇಡಮ್, ನೀವು ನೋಡಕ್ ಒಳ್ಳೆ ಮಂತಂದವ್ರು ಇದ್ದಂಗಿದ್ರ, ನನ್ನ ಮನೆ ದೇವ್ರ ಇದ್ದಂಗಿದ್ರ, ನೀವು ಚೆನ್ನಾಗಿ ಪ್ಲಾಸ್ಟಿಕ್ ಅಲ್ಲಿ ಆಲೋಚನೆ ಮಾಡಿ, ನೀವೇ ನನ್ನ ಗಾಡಿಗೆ ಅಡ್ಡ ಬಂದಿದ್ದು, ನೀವೇ ತಗಲಾಕೊಂಡಿದ್ದು, ಕರೆಕ್ಟಾ? ಏನ್ರಿ, ಬ್ರೇಕ್ ಇಲ್ಲದೆ ಆಕ್ಸಿಡೆಂಟ್ ಮಾಡಿ ಈಗ ನಂದೇ ತಪ್ಪು ಅಂತೀರಾ? ಇರಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏನ್ರಿ ನಿಮ್ ಸ್ಕೂಟರ್ ನಂಬರ್? ಪೊಲೀಸಾ? ಮೇಡಮ್, ಪೊಲೀಸ್ ಗಿಲೀಸ್ ಅನ್ಬೇಡಿ, ನನಗೆ ತುಂಬಾ ಭಯ. ನಾನು ಬಡವ, ನೀವು ಒಂದು ಅಮೌಂಟ್ ಫಿಕ್ಸ್ ಮಾಡಿ, ನಾ ಕೊಟ್ಬಿಡ್ತೀನಿ. ಸರಿ, 5,000 ಕೊಡಿ. ಹಾ, 5,000 ಅಯ್ಯ, ಕತ್ಕು ಇದ್ರು ನನ್ನ ಹತ್ರ 1,000 ಇರೋದು. ನೋಡಿ, ನಿಮ್ಮ ಅಡ್ರೆಸ್ ಕೊಟ್ಬಿಡಿ, ನನ್ ಸಂಬಳ ಬಂದ ತಕ್ಷಣ 4,000 ತಂದು ಒಪ್ಪಿಸ್ಬಿಡ್ತೀನಿ. ಬೇಡ ಬೇಡ, ನಿಮ್ಮ ಅಡ್ರೆಸ್ ಕೊಡಿ, ಬಾಕಿ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಕರ್ಕೊಂಡು ಬರ್ತೀನಿ. ಪೊಲೀಸಾ? ನನ್ನ ಅಡ್ರೆಸ್ ಗೋಪಾಲ್ ಕೃಷ್ಣ, BCC, ಬೆಂಗಳೂರು ಸಿಟಿ ಕಾರ್ಪೊರೇಷನ್, ವಾರ್ಡ್ ನಂಬರ್ 5, ಮಲ್ಲೇಶ್ಪುರ. ಸಂಬಳ ದಿನ ಬರ್ತೀನಿ. ಅಯ್ಯಯ್ಯೋ, ಸ್ಕೂಟರ್ ಅಲ್ಲಿ ಉಳಿಸ್ತೆ, ಇಲ್ವಾಯ್ತು, ದಾಂಟ್ಲ ಹೊಚ್ಚಿ ದಿಂಟ್ಲ ಪೋಯ. ಅಪ್ಪ ಗಣೇಶ, ಯಾರೋ ಮಾಡಿದ ತಪ್ಪು ನನಗೆ ಶಿಕ್ಷೆ ಆಗ್ತೀನಿ, ದಯವಿಟ್ಟು ನೀನೇ ನನ್ನ ಕಾಪಾಡ್ಬೇಕು. ಓಂ ಗಣೇಶ ಎನ್ಮ. ಎರಡ್ ಸ್ಪೂನ್ ತುಪ್ಪ ಹಾಕಿ ಊಟ ರುಚಿಯಾಗಿರುತ್ತೆ. ಬೇಡ, ಕಾಲ್ ಲೂಸ್ ಮೋಷನ್ ಆಗ್ಬಿಡುತ್ತೆ. ಬೇಡಮ್ಮ, ತಿನ್ನಪ್ಪ, ತಿನ್. ನೀರ್ ಮಾಡ್ಸಮ್ಮ, ಊಟ ಹಾಕಿದ್ಮೇಲೆ ನೀರ್ ಹಾಕ್ಬೇಕು ಅಂತ ಗೊತ್ತಿಲ್ವಾ? ಇದು ಕೊಡು. ಏನ್ ಹುಡುಗಿರಪ್ಪ ಸ್ಕೀಮು ತಗೋಪ್ಪ. ಅಲ್ಲ ಮಾವ, ನಿನ್ ಎದ್ರಿಗ್ ನಾನು ಇಲ್ಲೇ ಇದ್ದೀನಿ, ಬೇರೆ ಯಾರು ನಿನ್ನ ಜ್ಞಾಪಿಸ್ಕೋತಾರೆ? ನಮ್ಮ ತಾತ ನನ್ ಕನ್ಸಲ್ ಬಂದು ಏನ್ ಹೇಳ್ದಾಗ ಗೊತ್ತಾ? ನೋಡಮ್ಮ ಮಗನೇ, ನಿಮ್ಮ ಅಜ್ಜಿ ನನ್ಗೆ ಇಷ್ಟ ಇರಲಿಲ್ಲ, ಬಲವಂತಕ್ಕೆ ಜಾಯಿಂಟ್ ಹಾಕ್ಸ್ಬಿಟ್ರು, ಬಾರಿ ಎಡಬಟ್ಟಾಗ್ಬಿಟ್ಟು 15 ವರ್ಷ ಅದ್ ಮಕ್ಕಳಾಗ್ಲಿಲ್ಲ, ಅದಕ್ಕೆ ನಿನ್ಗೆ ಇಷ್ಟ ಇಲ್ದಿದ್ದವ್ರು ಯಾರನ್ನು ಮದ್ವೆ ಬೇಡ್ಕೊಬೇಡ, ನರಕ ಆಗ್ಬಿಡುತ್ತೆ ಅಂದ್ರು. ಅದಕ್ಕೆ ನಾನು ನೋಡು, ಮದ್ವೆ ಆಗ್ಬಾರ್ದು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ, ಮಠ ಸೇರ್ಕೋಬೇಕು ಅಂತ ಇದ್ದೀನಿ. ನಿಮ್ ತಾತನ್ಗೆ ಯಾಕೋ ಹೊಲ್ಸ್ಕೊತೀಯಾ? ನಿನ್ ದೇವ್ರಂತ ಅವನು. ನಿಮ್ ತಾತನ್ಗೆ 3 ಜನ ಹೆಂಡತಿರಿದ್ರು, ಸಾಯಕ್ ಒಂದ್ ವರ್ಷಕ್ ಮುಂಚೆ 18 ವರ್ಷದ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಕೂತಿದ್ರು. ಆಮೇಲೆ ನಿಮ್ ಅಜ್ಜಿ ಮಕ್ಕುಗ್ದು ಮೊದ್ಲು ಮೊಮ್ಮಗಳಿಗೆ ಮದ್ವೆ ಮಾಡಿ ಅಂದ್ರು, ಆಮೇಲೆ ನನ್ ಮದ್ವೆ ಮಾಡಿದ್ದು. ಆಮೇಲೆ ಹುಟ್ಟಿದ್ದು. ಅಮ್ಮ, ಮಾವ ನನ್ ಮದ್ವೆ ಮಾಡ್ಕೊಳಲ್ಲ ಅಂದ್ರೆ ನಾನು ಬಾವಿಗೋ ಕೆರೆಗೋ ಹಾರಿ ಪ್ರಾಣ ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ಅಂತ ತಪ್ಪಾ ಬೇಡಮ್ಮ, ಒಂದ್ ಲೆಟರ್ ಬರೆದಿಟ್ಬಿಟ್ಟು ನೇಣ ಹಾಕೊಂಡ್ ಸಾಯಿ. ಕೃಷ್ಣ, ನೀನೇ ಹೀಗ ಅನ್ಬಿಟ್ರೆ ಹೇಗೋ? ಅವ್ಳು ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ, ನಿನ್ಗೆ ಕೊಟ್ ಮದ್ವೆ ಮಾಡುದು ಅಂತ ನಾವೆಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀವಿ. ಅಕ್ಕ 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 ಆಗೇ ಇರ್ಬೇಕು, ಅತ್ತೆ ಆಗ್ಬಾರ್ದು. ನೋಡು, ಅವಳು ಬಂಗಾರದಂತ ಹುಡುಗಿ, ಅವಳು ಆಸೆ ಪಟ್ಟರು ತಪ್ಪಿಲ್ಲ, ಆದ್ರೆ ಋಣಾನ್ ಬಂದ ಇರ್ಬೇಕಲ್ಲ. ಸಾಕು ಸುಮ್ನೀರ, ಋಣಾನ್ ಬಂದ ಇರೋದಕ್ಕೆ ನೀನು ನಾನು ಅಕ್ಕ ತಮ್ಮ ಕುಟ್ಟಿರೋದು. ನೀವು ಚೆನ್ನಾಗಿರ್ಲಿ ಅಂತ ಆ ಊರಲ್ಲಿ ದೊಡ್ಡ ಬಂಗ್ಲೆ ಅಂತ ಮನೆ ಕಟ್ಸಿದೀನಿ. ನಮ್ಗಿರೋ ಆಸ್ತಿ, ತೋಟ, ಗದ್ದೆ, ಮನೆ ಇದನ್ನೆಲ್ಲ ನೋಡಿ ಬೇಕಾದಷ್ಟೇ ಅವಳ ಮದುವೆ ಮಾಡ್ಕೊತಾರೆ. ಆದ್ರೆ ಅವರೆಲ್ಲ ಚೆನ್ನಾಗಿ ನೋಡ್ಕೊತಾರ?
ನೀನು ನನ್ ತಮ್ಮ, ಇವ್ನ ಸುಖವಾಗಿ ಇಟ್ಕೋತೀಯ ಅನ್ನೋ ನಂಬಿಕೆ ನನ್ಗಿದೆ. ಅದಕ್ಕೆ ನೀನ್ ತರ್ತಿಯಲ್ಲಿ 6,000 ರೂಪಾಯಿ, ಆ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಮನೆಗ್ ಬಾ, ಮದ್ವೆ ಮಾಡ್ಕೊಂಡು ಹಾಯಾಗಿರಿ. ಏನೋ ಅಮ್ಮ ನೋಡಮ್ಮ, ನಿನ್ ಮದ್ವೆ ವಿಚಾರ ಹೇಳ್ತಿದ್ರೆ ಮಾವ ಮಲ್ಕೊಂಡು ಗೊರ್ಕೆ ಹೊಡಿತಾನೆ. ಅಳ್ಬೇಡ ಅಳ್ಬೇಡ ಸುಮ್ಮನಿರಮ್ಮ, ನಿನ್ಗೆ ಅವನೇ ಗಂಡ, ಅವನಿಗೆ ನೀನೇ ಹೆಂಡತಿ, ಇದನ್ ತಪ್ಸೋಕ್ ಯಾರಿಂದನೂ ಸಾಧ್ಯ ಇಲ್ಲ. ನಾನ್ ನೋಡ್ಕೋತೀನಿ ಬಾ. ಹಾಳಾದ್ದು ಅಪ್ಪ ಹಾಕಿದ ಆಲ್ದ ಮರ ಅಂತ ನೇಣಾಕೊಂಡಂಗ ಆಯ್ತು. 1948 ಗಾಡಿ. ಈ ಪಾರ್ಟಿ ಇವಳು ಕೈ ಏನ ತಗೊಳಕೊಂಡ್ರೆ ಬಾಕಿ ವಸೂಲಿ ಅಂತ ನನ್ ಮಾನ ಕಳ್ದಾಕ್ಬಿಟ್ಟೆ. ಗೊತ್ತಾಗ್ತಿಲ್ವೆ, ಯಾರಾದ್ರೂ ಕೇಳ್ಬೇಕು. ಅಡ್ರೆಸ್ ಎಲ್ಲಿದೆ ಸ್ವಲ್ಪ ಹೇಳ್ತೀರಾ? ಎಂದೋ ಅಂಬಕುಟಿ, ಎನಕು ಇಂದ ಅಡ್ರೆಸ್ ತೆರೀಲ್ಯೋ. ಹಲೋ, ಈ ಅಡ್ರೆಸ್ ಎಲ್ಲಿದೆ? ಚೂಡಂಡಿ, ನೀ ಅಡ್ರೆಸ್ ತಿಳಿದಂಡಿ. ಅಯ್ಯೋ, ಅಡ್ರೆಸ್ ಅಡ್ರೆಸ್ ಅದೇ ಬೋಲಾನಾ ಹಮ್ಕೋ, ಈ ಅಡ್ರೆಸ್ ಗೊತ್ತಿಲ್ಲ. ಗೊತ್ತಿಲ್ವಾ ರೀ ಮಿಸ್ಟರ್? ನಾನೇ ಸುಮ್ನೆ ಡೌ ಮಾಡಿದೆ, ಸಾರಿ. ಕೊಡ್ರಿ ನನ್ ಬಾಕಿ. ನೋಡ್ರಿ, ಚಿತ್ರನ ಗ್ಲಾಟರ್ ಕಾಬಿಟ್ಟು ಗಾಡಿ ರಿಪೇರಿ ಕಾಸಿಲ್ದೆ ಸೆಲ್ಫ್ ಸರ್ವಿಸ್ ಮಾಡ್ಕೋತಾ ಇದೀನಿ. ಹೌದಾ? ನಿಜನಾ? ಹೌದ್ರಿ. ತಗೊಳ್ಳಿ, ನನಗೆ ಯಾವಾಗ ಬೇಕೋ ಅವಾಗ ತಗೊಳ್ತೀನಿ. ಬಾಳ ಬಂಗಾರ. ಯಾಕ್ರಿ ನನ್ ಮುಟ್ಟಿದ್ದು? ಸುಮ್ನೆ ಫ್ರೆಂಡ್ಶಿಪ್ ರೀ. ಬರೀ ಫ್ರೆಂಡ್ಶಿಪ್ ತಾನೆ, ಇನ್ನೇನು ಇಲ್ವಲ್ಲ? ಏನು ಇಲ್ಲ, ನಾ ಬರಲ್ಲ. ಮತ್ತೆ ಯಾವಾಗ ಸಿಗ್ತೀರಾ? ಯಾಕೆ? ಕಾಫಿಗೆ. ನೀವು ಯಾವಾಗ ಕರೆದ್ರು ಅವಾಗ ಓಡ್ ಬಂದ್ಬಿಡ್ತೀನಿ. ಬಾಯ್. ಅಡ್ರೆಸ್? ಥ್ಯಾಂಕ್ ಯು. ಬಾಯ್. ವಯಸ್ಸದೇ ಬಂದ ಬಾಗಿ ತರ ಸಿಕ್ಬಿಡಲ್ಲ ಹುಡುಗಿ, ಒಂಥರ ಚೆನ್ನಾಗವಳೆ. ಭಾಗ್ಯ, ಏ ಭಾಗ್ಯ, ಅಯ್ಯೋ ಸೋಮಾರಿ, ಏನೇ ಮೇಲೆ? ನಿನ್ನೆ ರಾತ್ರಿನೇ ಬೆಳಗ್ಗೆ 8 ಗಂಟೆಗೆಲ್ಲ ರೆಡಿ ಆಗಿರ್ಬೇಕು ಅಂತ ನಾ ಹೇಳಿದಿಲ್ಲ, ಇನ್ನು ಬಿತ್ಕೊಂಡಿದ್ಯಾ? ಏನಮ್ಮ ನೀನು, ಕನ್ಸ್ನಲ್ಲಿ ಮಾವನ್ ಜೊತೆ ಸ್ಕೂಟರ್ ಮೇಲೆ ಕೂತ್ಕೊಂಡು ಬೆಂಗಳೂರೆಲ್ಲ ಸುತ್ತಾ ಇದ್ದೆ, ಇಷ್ಟು ಜಾಲಿ ಆಗಿತ್ತು, ಎಲ್ಲ ಹಾಳು ಮಾಡ್ಬಿಟ್ಟೆ. ಅಯ್ಯೋ ದೇವ್ರೇ, ನಿಂತಾಳೆ ಕನ್ಸಲ್ಲಿ ಸುತ್ತಾಡ್ತಾ ಇದ್ಲಂತೆ, ಅದನ್ನೆಲ್ಲ ನಿಜ ಜೀವನದಲ್ಲಿ ಅನುಭವಿಸು ಅಂತಲ್ವ ನಾನು ನಿಂಗೆ ಹೇಳಿದ್ದು. ನೀ ಹೀಗೆ ಮಾಡ್ತಿದ್ರೆ ನಿಮ್ಮ ಮಾವ ಪುರ್ರ ಅಂತ ಹಾರೋಟೋಗ್ತಾನೆ. ಹೇಳು, ಹೇಳಿದ ಮೇಲೆ ಅಯ್ಯೋ ರೆಡಿ ಆಗು. ಅಕ್ಕ ಟಿಫನ್ ರೆಡಿನಾ? ನಾನು ಆಫೀಸಿಗೆ ಲೇಟ್ ಆಗೋದ್ರೆ ನಮ್ಮ ಮಂಕ್ರಿ ಗಂಗಣ್ಣ ಮಗಳನ್ನ ಮದುವೆ ಆಗುತ್ತೆ ಹಿಂಸೆ ಕೊಡ್ತಾನೆ. ಓಯ್ ಅದ್ಯಾರ ಮಂಕ್ರಿ ಮಂಗಣ್ಣ, ಅವಳ ಮಗಳನ್ನ ನೀನ್ ಯಾಕೆ ಮದುವೆ ಮಾಡ್ಕೋಬೇಕು ನನ್ ಮಗಳಿರುವಾಗ? ಅಯ್ಯೋ ಅದೇ ಆಸ್ಪತ್ರೆ ಜಗಳಾಡದಲ್ಲ ಆ ಪಾರ್ಟಿನೇ. ಓಹೋ, ಅವ್ನು ಹೇಳ್ದ ಇವ್ನ್ ಕೇಳ್ದ, ನಾ ಸುಮ್ನೆ ಬಿಟ್ಬಿಡ್ತೀನ. ನೀವಿಬ್ರು ತಿಂದಿತ್ತೀನಿ, ನಾ ಪೂಜೆ ಮಾಡಿ ಬರ್ತೀನಿ. ಆಯ್ತಾಯ್ತು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾವ, ಈ ಡ್ರೆಸ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಹಾಗಾದ್ರೆ ನಾನ್ ನಿನ್ ಜೊತೆ ಇದೇ ಡ್ರೆಸ್ ಅಲ್ಲಿ ಬರ್ತೀನಿ. ಎಲ್ಗೆ? ಸ್ಕೂಟರ್ ಅಲ್ಲಿ ಸುತ್ತಾಡ್ಕೊಂಡು ಹೋಟ್ಲ್ ಅಲ್ಲಿ ತಿನ್ಕೊಂಡು ಫೋಟೋ ತೆಗೆಸ್ಕೊಂಡು ಬರೋಣ. ಮದ್ವೆಗ್ ಮುಂಚೆ ಹೀಗೆ ಅಂತೆ ಎಲ್ರು ಸುತ್ತಾಡೋದು. ನಾರಾಯಣ, ಇವಳು ಕೈ ಏನ ತಗಲಾಕೊಂಡ್ರೆ ನನಗೆ ಚಿಂದಿ ಚಿತ್ರಾನ್ನ ಮಾಡ್ಬಿಟ್ಟು ಎಸ್ಕೇಪ್ ಆಗ್ಬೇಕು. ಅಯ್ಯೋ ಖಾರ ಮೆಣಸಿನ್ಕಾಯಿ ಖಾರ. ಸಕ್ಕರೆ ಶಾರ್ಟ್ ಆಗ್ಬಿಡುತ್ತೆ, ಲಾಂಗಲ್ಲೋ ಬಾಳೆಣ್ಣೆ ತಗೊಂಡ್ಬಾ, ಓಡಗು ಓಡಗು. ಇಬ್ರು ತಿಂಡಿ ತಿನ್ನೋದನ್ನು ಬಿಟ್ಟು ಹೊಟ್ಟೋಗಿದ್ದಾರೆ, ಏನ್ ಅವಸರ ಪೈ ಹುಡುಗರಿಗೆ? ಇದೇನೆ ನೀನ್ ಇಲ್ಲೇ ಇದೀಯಾ? ಅವನಲ್ಲಿ ಬಾಳೆಹಣ್ಣು ತರ ಕಳ್ಸಿ ಮಾವ ಮಾಯ ಆಗ್ಬಿಟ್ಟ. ಬಾಳೆಹಣ್ಣು ಅವ್ನ ಕೆಲ್ಸದ್ರೆ ನೀ ಹೋಗ್ಬಿಡದ? ಅವ್ನ್ ಹೊಲ್ಸ್ಕೋ ಹೊಲ್ಸ್ಕೋ ಅಂತ ಎಷ್ಟು ಬಡ್ಕೋತೀನಿ, ಎಲ್ಲ ನಾನೇ ಹೇಳ್ಕೊಡಕ್ಕಾಗುತ್ತಾ? ಅವ್ನ್ ಬಿಟ್ಟು ನೀನ್ಯಾಕೆ ಹೋದೆ? ಏನ್ ಮಾಡ್ಲಿ, ಹೇಗಿದ್ರು ಸಂಜೆ ಬರ್ತಾನಲ್ಲ, ಹೇಗಾದ್ರೂ ಮಾಡಿ ಮದ್ವೆಗೆ ಒಪ್ಪಿಸ್ಲೇಬೇಕು. ಕಾರ್ಪೊರೇಷನ್ ಆಫೀಸ ಇಲ್ಲ ಮಂಗಳೂರು ಹಾರ್ಬರ್ ಯಾವ್ದೋ ಡಬ್ಬಾ ಸ್ಕೂಟ್ ಇಟ್ಕೊಂಡು ಊರೆಲ್ಲ ಹೋಗಿಬಿಟ್ಟು ನಮ್ಮ ಆರೋಗ್ಯ ಎಲ್ಲ ಹಾಳು ಮಾಡ್ತಾರೆ. ಏನ್ ಎಲ್ಲ ಹಿಂಗ್ ಕೆಂಪ್ತಾವ್ರಲ್ಲ, ಇವ್ರಿಗೆ ಏನಾರು ಸಾರಸ್ ರೋಗ ಬಂದ್ಬಿಡಾಯ್ತಾ? ಲೇಟ್ ಆಗದೆ ಕಾಯ್ತಿರ್ತಾನೆ ಮಂಕ್ರಿ ಗಂಗಣ್ಣ, ಏನೇನ್ ಚಿಂದಿ ಮಾಡ್ತಾನೋ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ದಪ್ಪ? ಸ್ವಯಂ ನಿರ್ವಹಣಾ ಆಸ್ತಿ ತೆರಿಗೆ ಅರ್ಜಿ ನಮೂನೆ. ಈ ಅಂಟೆ ನನ್ ಮಗ ಊರು ಮುಂಚೆ ಅಟೆಂಡೆನ್ಸ್ ಹಾಕೊಂಡ್ಬಿಟ್ಟವನಲ್ಲ ಡವ್ವು, ಈ ಫೈಲ್ ಇಲ್ಲ ಐತಲೆ ಅದಿಂತ ಬಿಟ್ಕೊಂಡು ಸಾಯ್ತಾ ಇದ್ಯಾ? ಬೇಗ ಕಳ್ಸತ್ತಾನೆ ಎಲ್ಲೋದ ಈ ಡಬ್ಬಾ ಸ್ಕೂಟರ್ ನನ್ ಮಗ ಗೋಪಾಲ್ ಕೃಷ್ಣ. ಟೈಮ್ ಎಷ್ಟು ಈಗಷ್ಟೇ? 9:30 ಸರ್.
ಟೆನ್ ತರ್ಟಿ ಅದು ಒಂದ್ ಗಂಟೆ ಇದ್ದೇ ಇದ್ದಿದ್ದು ದಿವ್ಸ ಆಫೀಸ್ ಒಂದ್ ಗಂಟೆ ಲೇಟ್ ಆಗಿ ಬರ್ತಾ ಇದೆಯಲ್ಲ, ಇದೇನ್ ಆಫೀಸು ಅಂತ ತಿಳ್ಕೊಂಡಿದ್ಯೋ ಇಲ್ಲ ನಿಮ್ ಮತ್ತೆ ಮನೆ ಅಂತ ತಿಳ್ಕೊಂಡಿದ್ಯೋ? ಇದು ನಮ್ಮ ಮತ್ತೆ ಮನೆ ಅಂದ್ಮೇಲೆ ನೀವು ನಮ್ಮ ಮಾವ ಇದ್ದಂಗಲ್ವಾ ಸರ್? ಅಯ್ಯೋ ನಿನ್ ಬಾಯಿ ಬಯಸಕ್ಕ ಇಲ್ಲಿ ಇನ್ನೊಂದ್ಸತಿ ಹೇಳು. ನೀವ್ ನಮ್ ಮಾವ ಇದ್ದಂಗ ಅಲ್ವಾ ಸಾರ್? ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟೆ. ಅಯ್ಯಯ್ಯೋ ಸಾರ್ ತಿಳಿದೆ ಮಾವ ಅನ್ಬಿಟ್ಟೆ, ರೂಮ್ ಕರ್ಕೊಂಡು ಬಾಗ್ಲಾ ಕೊಡಿಬೇಡಿ ಸಾರ್, ಪ್ಲೀಸ್ ಸಾರ್. ಸಾರ್ ಇನ್ನೊಂದ್ಸರಿ ಮಾತಾಡಲ್ಲ ಸಾರ್, ಬಾಗ್ಲಾ ಕೊತ್ತವನ್ ಹೆಂಗ್ ಹುಡಿತಾನೋ ಎಂತ ತಿನ್ನೋ ಸಾರ್, ಇನ್ನೊಂದ್ಸರಿ ಲೇಟ್ ಆಗಿ ಬರಲ್ಲ ಸಾರ್, ಬಾಗಿಲ್ ತೆಗಿರಿ ಓಡಬಿಡ್ತೀನಿ ಸಾರ್. ಬಾಯಿ ಮುಚ್ಕೊಂಡು ಕೂತ್ಕೋ, ಇಲ್ಲ ಕೂತ್ ಬಿಡ್ತೀನಿ. ಪನಿಷ್ಮೆಂಟ್ ಕೊಟ್ಟಂಗ್ ಕೊಡ್ತಾವನಲ್ಲಪ್ಪ, ಏನ್ ಮಾಡ್ತಾನೋ ಏನೋ. ಯಾರಲ್ಲಿ? ನಾನಪ್ಪ. ಬಾಯಿಲಿ ಬಂದಪ್ಪ. ನಿನ್ನ ಉಡ್ಬಿಯ ಪಕ್ಕದಲ್ಲಿ ಫೆವಿಕೋಲ್ ತರ ಅಂಟ್ಕೊಂಡು ಕೂತ್ಕೋ. ಫೆವಿಕಾಲು? ಹೌದಾ? ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಸಾರ್ 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 ಇಡ್ಕೊಳ್ಳಿ ಸಾರ್, ಅಲ್ಲೂ ತುರೆ ಮನೆ ಇದ್ದಂಗಿದೆ, ಕಚ್ಚಿಟ್ಬಿಡ ಸಾರ್, ಇಡ್ಕೊಳ್ಳಿ ಸಾರ್. ಬಹಳ ಫೋರ್ಸ್ ಅಲ್ಲಿ ಪೆಂಟಿ ಬರ್ತಾಳು ಸರ್, ಬಾಯಿ ಹಾಕ್ರೆ ಅರ್ಧ ಕೆಜಿ ಮಾಂಸ ಹೋಗ್ಬಿಡ್ತದೆ ಸರ್. ಡೋಂಟ್ ವರಿ, ಅವಳು ನಿನ್ನ ಧರ್ಮಪತಿ ಆಗೋಳು, ಇವತ್ತೇ ನಿನ್ ಮದುವೆ ಮಾಡಿಸ್ಬಿಡ್ತೀನಿ. ವರದಕ್ಷಿಣೆ ಏನೇನ್ ಬೇಕು ಅಂತ ನಿಸ್ಸಂಕೋಚವಾಗಿ ನಿರ್ಭಯವಾಗಿ ಕೇಳು. ಏನ್ ಕೇಳಿದ್ರು ಕೊಟ್ಬಿಡ್ತೀರೋ? ನನ್ಗೆ ಐದು ಆಸೆ ಇದೆ, ಕೊಡ್ತೀರಾ? ಅಯ್ಯೋ ಜುಜುಬಿ, ನಿನ್ನ 500 ಆಸೆಗಳನ್ನು ನೆರವೇರಿಸಬೇಕು ಅಂತ ಇದ್ದೆ. ನೀನ್ ನೋಡಿದ್ರೆ ಐದೇ ಕೇಳ್ತಾ ಇದ್ಯಾ? ಈ ಮಂಕ್ರಿ ಗಂಗಣ್ಣ ಕೊಟ್ಟ ಮಾತ್ರ ತಪ್ಪನಲ್ಲ, ನನ್ನ ಇಡೀ ಆಸ್ತಿ ಎಲ್ಲ ಮಾರಿದ್ರು ಸರಿ, ನಿನ್ನ ಆಸೆ ನೆರವೇರಿಸ್ತೀನಿ. ಏನ್ ಬೇಕು ಅಂತ ಕೇಳು. ನಂಬರ್ 1 ನನಗೆ ವಿಧಾನಸೌಧ ಬೇಕು, ನಂಬರ್ 2 ನನಗೆ ಬೆಂಗಳೂರು ಪ್ಯಾಲೇಸ್ ಬೇಕು, ನಂಬರ್ 3 ನನಗೆ ಮೈಸೂರು ಪ್ಯಾಲೇಸ್ ಬೇಕು, ನಂಬರ್ 4 ನನಗೆ ಕಬ್ಬನ್ ಪಾರ್ಕ್ ಬೇಕು, ನಂಬರ್ 5 ಯಶಂಪ ಮುನಿಯಮ್ಮ ಜೋಪಡಿ ಬೇಕು. ನಿಮ್ಮ ಅಪ್ಪ ಎದೊಳಲ್ಲ ಹೊಗೆ ಹಾಕ್ಸ್ಕೊಬಿಟ್ಟ, ಗಾಳಿ ಹಾಕ್ತಾ ಇರು, ನಾನು ಇಲ್ಲದ ರೇಟ್ ಹೇಳ್ಬಿಡ್ತೀನಿ. ಎಸ್ಕೇಪ್ ಆಗ್ಬಿಟ್ಟ ಮಗ, ನನಗೆ ಹೇಳ್ಕೆರೆ ನೀರ್ ಕುಡಿಸ್ತದ ಮಗನೇ? ನಿನಗ್ ಚಳ್ಳೆ ಅಂತ ತಿಳಿಸ್ತಿಲ್ಲ, ನಾನು ಮಂಕ್ರಿ ಗಂಗಣ್ಣನೇ ಅಲ್ಲ. ಹೋಗ್ ಮಗನೆ, ಅಲ್ಲಿ ಕೂತ್ಕೊಂಡು ಹೋಗಿ ಕೋಡ್ಬಳೆ ಚಕ್ಲಿ ತಿನ್ನೋಗು, ನಾನು ಇದ್ದೀನಿ. ಹೋಗು ಹೋಗು. ಅಲ್ಲೋ ಕಾರ್ಪೊರೇಷನ್, ಏನ ನಿಮ್ಮ ಮನೇಲಿ ಪಾಯ್ಕಾನೆ ಕಟ್ಕೊಂಡ್ಬಿಟ್ಟಿದ್ಯಾ? ರೇ ತಿನ್ನದ್ ಕಮ್ಮಿ ಮಾಡ್ರಿ, ಅವಾಗ ಬರೋದು ಕಮ್ಮಿ ಆಗ್ತದೆ, ಅವಾಗ ಎಲ್ಲ ಸರಿ ಹೋಗ್ತದೆ. ದರಿದ್ರೆ ನನ್ ಮಕ್ಳು. ಹಲೋ ಕಾರ್ಪೊರೇಷನ್, ಏನೋ ನಿಮ್ಮನೆ ಹತ್ರ ಕಜ್ಜಿ ನಾಯ? ರೇ ನೀವು ಕಜ್ಜಿ ನಾಯನ್ ಕಚ್ಚಿಬಿಡ್ರಿ, ನಿಮ್ಗೂ ಕಜ್ಜಿ ಬಂದ್ಬಿಡ್ತಾರೆ. ನನ್ನ ಮಕ್ಳು ಪಾಯಿ ಕಾನೆ ಅಂತೆ, ಕಜ್ಜಿ ನಾಯಿ ಅಂತೆ. ಗೋಪಾಲ ಅಪ್ಸೆಟ್ ಆಗಿದ್ಯಾ? ಗಂಗಣ್ಣರ ಏನಾದ್ರು ಬೈದ್ರ? ಅಯ್ಯೋ ಏನ್ ಬೈಯೋದೋ ಏನೋ, ಗಂಗಣ್ಣ ಬರೀ ಬೈಯೋದಲ್ಲ, ಅವ್ರು ಯಾವ್ದೋ ಡಾಕೋ ತರ ಮಗಳ್ ನೆತ್ಬಿಟ್ಟವನೆ, ಅವಳು ನಮ್ಮ ಮದ್ವೆ ಆಗು ಆಗು ಅಂತಾನೆ. ಆ ಕಡೆ ನೋಡಿದ್ರೆ ನಮ್ಮ ಅಕ್ಕ ಅವ್ನ ಮಗಳನ್ನ ಮದ್ವೆ ಆಗು 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 ಅಂತಾಳೆ. ನಾನ್ ಯಾರನ್ನ ಮದ್ವೆ ಆಗೋರು? ಈ ಹುಡುಗರು ವಯಸ್ಸಿಗೆ ಬಂದು ಸ್ವಲ್ಪ ಮೀಸೆ ಚಿಗುರ್ಬಿಟ್ರೆ ಸಾಕು, ಆಂಟಿರು ಚಿಕ್ಕವರು ದೊಡ್ಡವರು ಎಲ್ಲಾ ತರ ಹೆಣ್ಮಕ್ಳು ಡೌಡೇ ಶುರು ಮಾಡ್ಬಿಡ್ತಾರೆ. ನಮ್ ಪಾಡು ಏನ್ ಹೇಳಿ ನೋಡು, ಹೆಂಗಾದ್ರೂ ಮಾಡಿ ನಮ್ಮ ಅಕ್ಕನ ಅವ್ರ ಮಗಳನ್ನ ಊರಿಗೆ ಎಸ್ಕೇಪ್ ಆಗೋತ್ರ ಒಂದ್ ಐಡಿಯಾ ಕೊಡು ತಂದೆ. ಐಡಿಯಾ ಏನ್ ಮಹಾ, ಬೇಕಾದಷ್ಟಿದೆ. ಅಂದಾಗಲೇ ಗೊತ್ತಾಯ್ತೀನಿ ಕಾರ್ಪೊರೇಷನ್ ಕೆಲಸ ಮಾಡುದು ಅಂತ. ಆಯ್ತು ಕೊಡ್ತೀನಿ, ಇರೋದು ಇಷ್ಟೇ. ನೀನೇನ್ ಊರಿ ಮಾಡ್ಕೋಬೇಡ ಗುರು, ಸಂಜೆ ಬಂದು ನಿಮ್ ಅಕ್ಕಂಗೊಂದು ಬಾಂಬ್ ಇಡ್ತೀನಿ, ಅವಾಗ ಅಕ್ಕ ಅವ್ರ ಮಗಳು ಇಬ್ರು ಮನೆ ಬಿಟ್ಟು ಓಡ್ತಾ ಇರ್ಬೇಕು. ಓಕೆನಾ? ಓಕೆ. ಈ ಅಡಿ ಕಿರ ಬರೋದಲ್ಲ, ಕಿತ್ಕೊಂಡ್ಬಿಟ್ಟಲ್ಲ. ಏನಮ್ಮ ಬಾಗ್ಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಯಾ? ಏನ್ ಮಾವ, ಬೆಳಿಗ್ಗೆ ನನ್ನ ಬಾಳೆಹಣ್ಣು ತರ ಕಳ್ಸಿ ಕೈ ಕೊಟ್ಟು ಓಡೋಗ್ಬಿಟ್ಟೆ. ಅಯ್ಯೋ ಬೆಳಿಗ್ಗೆ ನನ್ ಟೈಮಿಗ್ ಸರಿಯಾಗಿ ಹೋಗದೆ ಹೋಗಿದ್ರೆ ಇಷ್ಟೊತ್ತಿಗೆ ಸಸ್ಪೆಂಡ್ ಆಗ್ಬಿಡ್ತಿದ್ದೆ. ಈಗ ಮಾತ್ರ ನೀ ನನ್ ಜೊತೆನೆ ಊಟ ಮಾಡ್ಬೇಕು. ನಿನಗ್ ತುಂಬಾ ಇಷ್ಟ ಅಂತ ನಾಟಿ ಕೋಳಿ ಸಾರು ಬಿಸಿ ಮುದ್ದೆ ಮಾಡಿದಳೆ ಅಮ್ಮ. ನೋಡಮ್ಮ ಇವಾಗ ನನ್ನ ತಿನ್ನಕ್ ಮೂಡಿಲ್ಲ, ನಂಗೆ ನಿದ್ರೆ ಮಾಡಿದ್ರೆ ಸಾಕು ಅನ್ಸ್ತಾ ಇದೆ, ದಾರಿ ಬಿಡು. ಏನನ್ನ ಕೃಷ್ಣ, ಯಾಕೆ ಈಗ ಸಪ್ಪ ನಿಂತಿದ್ಯಾ? ಅವನೇನಾದ್ರೂ ಅನ್ನ ಇಲ್ಲ ನೀನೇನಾದ್ರು ಹೇಳ್ಬಿಟ್ಯಾ? ನಾನೇನು ಹೇಳಲಿಲ್ಲ ಅಮ್ಮ, ಊಟ ಕರೆದ್ರೆ ಬೇಡ ಮಲ್ಕೋತೀನಿ ಅಂತ ಹೋದ ಮಾವ. ಏನ್ ದಡ್ಡ ಹುಡುಗಿನೇ, ಅವ್ನು ಹೋದ್ರೆ ಸುಮ್ನೆ ಬಿಟ್ಬಿಡದ? ಅದು ಇದು ಮಾತಾಡ್ಕೊಂಡು ನೀನು ಹಿಂದೆ ಹೋಗ್ಬೇಕಾಗಿತ್ತು. ಬಾಬಾ ಬಾಬಾ, ತಲೆ ಬಚ್ಕೊಂಡು ಬೇರೆ ಬಟ್ಟೆ ಹಾಕೊಂಡು ಅವ್ನ ರೂಮ್ಗೆ ಹೋಗು, ಪ್ರೀತಿಯಿಂದ ನಾಲ್ಕು ಮಾತಾಡು. ಏನು ಹುಡುಗಿನ
ಬಾರಯ್ಯ ಪೋಲಿ ಪುಟ್ಟ ಹತ್ತಯ್ಯ ಪ್ರೀತಿ ಬೆಟ್ಟ ಬಾರಯ್ಯ ಪೋಲಿ ಪುಟ್ಟ ಹತ್ತಯ್ಯ ಪ್ರೀತಿ ಬೆಟ್ಟ ಈ ಉಕ್ಕಿ ನಿಂತ ಪ್ರಾಯದ ಹೆಣ್ಣು ನಿಂಗೆ ಕಾಣಯ್ಯ ನೀ ದುಂಬಿಯಂತೆ ಹಾರಿ ಬಂದು ಗಾಳಿ ಮಾಡಯ್ಯ ನೀ ಹತ್ರ ಬಾರೋ ಸ್ವರ್ಗ ನೋಡೋಣ ಅಯ್ಯಯ್ಯೋ ಬಾರಿ ಕಷ್ಟ ಒಕ್ಕೊಂಡ್ರೆ ನಂಗೆ ನಷ್ಟ ಈ ರಾತ್ರಿ ಹೊತ್ತು ಡ್ಯಾಡಿ ಮಮ್ಮಿ ಆಟ ಯಾಕಮ್ಮ ಈ ಬ್ರಹ್ಮಚಾರಿಯ ಕಣಕದೆ ಇದ್ರೆ ಅಷ್ಟೇ ಸಾಕಮ್ಮ ಆ ಸ್ವರ್ಗ ಬೇಡ ರೈಟ್ ಕೇಳಮ್ಮ ಅಯ್ಯಯ್ಯೋ ಬಾರಿ ಕಷ್ಟ ಕುಂತೀನಲ್ಲ ಕಾಯಿಸೋದು ಒಳ್ಳೇದಲ್ಲ ಕಾಮಣ್ಣನ ಕಥೆಯ ಕೇಳು ಸರಸ ತುಂಬೈತೆ ನಿಮ್ಮ ಮಾತು ಕೇಳೋದಿಲ್ಲ ತಪ್ಪನ್ನು ಮಾಡೋದಿಲ್ಲ ನನ್ನ ಬಿಟ್ಟು ತೆಪ್ಪಗೆ ಮಲಗು ರಾತ್ರಿ ಆಗೈತೆ ಕಾದಿದೆ ಮಂಚ ಬಂದು ಸೇರು ನಾಚಿಕೆ ಇಲ್ಲ ಯಾವ ಊರು ಬಯ್ಯಾರ ನೋಡು ವಯಸ್ಸು ನೋಡು ಅಂತ ಬೇಡ ಏನಿನ್ನ ಚಮಕು ದಿಮಕು ನನ್ನ ಹತ್ರ ಬೇಡ ಬಿಗುಮಾನ ಯಾಕೆ ಬಾರೋಲ್ಲ ಅಯ್ಯಯ್ಯೋ ಭಾರಿ ಕಷ್ಟ ತೋರಿಸ್ತೀನಿ ಕೇಳಿದ್ರು ಕೇಳದೆ ಇದ್ರು ನನ್ನೇ ಕೊಡ್ತೀನಿ ಬ್ಯಾಡಮ್ಮಿ ನಿಂದಮ್ಮಯ್ಯ ಮುಟ್ಬೇಡ ನನ್ನಮ್ಮಯ್ಯ ನೀನ್ ಸ್ವಲ್ಪ ಸುಮ್ಮನೆ ಇದ್ರೆ ಕಾಲಿ ಬೀಳ್ತೀನಿ ಪ್ಲೀಸ್ ದೇಹದ ತುಂಬಾ ಬಯಕೆ ನೋಡು ಬೇಡವೇ ಬೇಡ ಇಲ್ಲಿಂದ ಓಡು ಶೃಂಗಾರ ಮುಂದೆ ಇದ್ರು ಮುಟ್ಟದೆ ಇದ್ರೆ ಮೂಡ ಯಾಕಿಂಗೆ ಕಾತಿ ಅಮ್ಮಿ ಹಾಡ್ತಿ ಅಮ್ಮಿ ಹಾಡ ಅಂದಾನ ಬಾಚಿಕೊಳ್ಳಲ್ಲ ಬಾರಿ ಕಷ್ಟ ಹತ್ತಯ್ಯ ಪ್ರೀತಿ ಬೆಟ್ಟ ಚಿರಾತಿ ಮತ್ತು ಡ್ಯಾಡಿ ಮಮ್ಮಿ ಆಟ ಯಾಕಮ್ಮಿ ಈ ಉಕ್ಕಿ ನಿಂತ ಪ್ರಾಯದ ಹೆಣ್ಣು ನಿಂಗೆ ಕಾಣಯ್ಯ ಆ ಸ್ವರ್ಗ ಬೇಡ ರೈಟ್ ರೈಟ್ ಹೇಳಮ್ಮ ಹೇಳಮ್ಮ ಬಾರಯ್ಯ ಪೋಲಿ ಪುಟ್ಟ ಅಯ್ಯಯ್ಯೋ ಬಾರಿ ಕಷ್ಟ ಅಯ್ಯಯ್ಯೋ ಏನೋ ರಮೇಶ ಇಂತ ಕೆಲಸ ಮಾಡ್ಬಿಟ್ಟೆ ಸರಿ ಸರಿ ಬೆಳಿಗ್ಗೆ ಅಂತ ನಿನ್ಗೆ 5 ಸರಿ ಫೋನ್ ಬಂದಿತ್ತಪ್ಪ ನಿಮ್ ಹಳ್ಳಿಲಿ ನಿಮ್ ಬಾವನ್ ಕೈಕಲ್ ಕಟ್ಟಿ ಮನೇಲಿ ಇರೋ ಬರೋದನ್ನ ದೋಚ್ಕೊಂಡು ಹೋಗಿದಾರಂತೆ ಗಂಗವ್ನವ್ರು ಹೇಳ್ಬಾ ಅಂದ್ರು ಅದಕ್ಕೆ ಬಂದೆ ಅಯ್ಯಯ್ಯೋ ನಮ್ಮ ಮನೇಲಿ ಅದೆಲ್ಲ ದೋಚ್ಕೊಂಡು ನಮ್ಮ ಬಾವನ್ ಕೈಕಲ್ ಕಟ್ಬಿಟ್ಟ ಎಂತ ಕೆಲಸ ಆಗೋಯ್ತು ಬಂದ್ 4 ದಿನ ಆಯ್ತು ಇನ್ನೊಂದ್ ತಿಂಗಳು ಇದ್ಬಿಟ್ಟು ಹೋಗಕ್ಕ ಹೌದಮ್ಮ ಹಾಗೆ ಮಾಡೋಣ ಯೋ ಮುಂಚೆ ವಯಸ್ಸಾಕು ಅಲ್ಲಿ ಮನೆ ಹತ್ಕೊಂಡು ಉರಿತಾ ಇದೆ ಇಲ್ಲೇ ಇರ್ಬೇಕಂತೆ ಬಾ 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 ಬಟ್ಟೆಲ್ಲ ತೆಗ್ದಿಡು ಬಾ ಅಪ್ಪ ಏನ್ ಐಡಿಯಾ ಮಾಡಿ ತೊಲಗಿಸ್ತು ಅಪ್ಪ ಎಲ್ಲ ತೊಲಗೋಗ್ಬಿಟ್ರು ನನ್ನ ತಲೆ ಮೇಲೆ ಭಾರ ಕಳೆದೋಯ್ತು ಇನ್ಮೇಲೆ ನೆಮ್ಮದಿಗಿರ್ತೀನಿ ಈ ಡಬ್ಬಾಸ್ ಕೊಟ್ರು ನಮ್ಮ ಹಳೆ ಸಾಲದ ಗಿರಾಕಿದಲ್ವಾ ಎಲ್ಲಿ ಹೋಗಿರ್ಬೋದು ಬಂದಳು ಬಂದಳು ಕಾಂಚನ ಕಾಂಚಣ ಅಯ್ಯೋ ಮೇಡಮ್ ನಮ್ಮಪ್ಪ ಸಾಯ್ಬೇಕಾರೆ ಈ ಡಬ್ಬಾ ಸ್ಕೂಟರ್ನ ಯಾರಿಗಾರು ದಾನ ಕೊಟ್ಬಿಡು ಅಂದ್ರು ನನ್ನ ಮಗೊಂದ್ ಇದು ಯಾರು ದಾನ ಕೊಟ್ರು ಮಾರನೇ ದಿನ ತಂದು ವಾಪಸ್ ಬಿಟ್ಬಿಟ್ಟು ಹೋಗ್ತಾರೆ ಯಾಕೆಂದ್ರೆ ಫುಲ್ ಟ್ಯಾಂಕ್ಗೆ 2 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅದೇ ಏನ್ ಮಾತಾಡ್ತಾನೆ ಇಲ್ವೇ ಗುಡ್ ಮಾರ್ನಿಂಗ್ ಮೇಡಮ್ ಚೆನ್ನಾಗಿದ್ದೀರಾ
ಇಲ್ಲ ತೊಂದ್ರೆ ಇದೆ. ಗ್ಯಾಸ್ ಟ್ರಬಲ್ ಅಲ್ಲ ಕ್ಯಾಶ್ ಟ್ರಬಲ್. ನಿಮ್ ನೋಡಿದಾಗ್ಲೇ ನಾನು ಅನ್ಕೊಂಡಿದ್ದೆ. ಈ ಮೇಡಮ್ ನೋಡಿ, ತಿಂಗಳು ಕೊನೆ, ಚಿಲ್ಲರೆಗೆ ಪ್ರಾಬ್ಲಮ್, 15 ರೂಪಾಯಿ ಉಗುಸ್ಕೊಂಡು ಪೆಟ್ರೋಲ್ ತಗೊಂಬಂದಿದ್ದೀನಿ. ದಯವಿಟ್ಟು ನಾಳೆ ಸಂಬಳದಿನ ನಿಮ್ ಬಾಕಿನ ಚುಕ್ತ ಮಾಡ್ಬಿಡ್ತೀನಿ. ದಯವಿಟ್ಟು ನೀವು ಇಲ್ಲೇ ಕಾಯ್ತಾ ಇರಿ, ನಾನು ಈಗ ಬರಲಾ. ಅಯ್ಯಯ್ಯ ಮೇಡಮ್, ಯಾಕೆ ಕುಟ್ಕೊಬಿಟ್ರಿ? ನನ್ಗೆ ಆಟೋ ಹೋಗೋದು ದುಡ್ಡಿಲ್ಲ ರೀ. ನನ್ಗೆ ಆಫೀಸ್ ಡ್ರಾಪ್ ಕೊಡಿ, ಇಲ್ಲ ನನ್ ಬಾಕಿ ಕೊಡಿ. ಆಯ್ತು ಹೋಗೋಣ. ಹೋಗಣ. ಮೇಡಮ್ ನಾನು ಅಮೃತ ಬ್ರಹ್ಮಚಾರಿ, ಆಂಜನೇಯನ್ ಭಕ್ತ. ದಯಮಾಡಿ ನಿಮ್ ಕೈನ ಸ್ವಲ್ಪ ಎಂತೀರಾ? ಹಂಗ ಹಂಗ ಹಾಕ್ಬಿಡಿ, ಹಾಕ್ಬಿಡಿ. ಸೊಂಟಕ್ಕೆ ಕೈ ಹಾಕ್ತಾ ಇದ್ದೀರಾ? ಸುಮ್ಮನೆ ಸೇಫ್ಟಿಗೆ ಹಂಗ ಹಾಕ್ಬಿಡಿ, ಹಾಕ್ಬಿಡಿ. ಒಂಥರ ಚೆನ್ನಾಗಿದೆ. ನೀವ್ ಇದ್ದಕ್ಕಿದ್ದ ಹಾಗೆ ಇಷ್ಟು ಸ್ಪೀಡ್ ಆಗಿ ಹೋಗ್ತಿದ್ದೀರಲ್ಲ, ಅದಕ್ಕೆ. ನೀವ್ ಹಿಂಗ್ ಚಕ್ಕು ನುಲ್ಲಿ ಕೊಡ್ತಾ ಇದ್ರೆ ನಮ್ಗೆ ಗೊತ್ತಿಲ್ದಂಗೆ ಸ್ಪೀಡ್ ಜಾಸ್ತಿ ಆಗ್ತಿದೆ. ಚೆಕ್ ಕುಡಿಗೆ ಇಷ್ಟೇ ನಗು ಬರುತ್ತೆ, ಒಂಥರ ಮುಲ ಮುಲ ಅಂತ ಇದೆ. ಈ ಬ್ಯಾಟ್ರಿ ಎಲ್ಲಾರು ಗೊತ್ತು ಬಿಡ್ತೀನಿ. ನಾನ್ ಬರ್ಲಾ ಸ್ವಲ್ಪ ಒಳಗ್ ಬನ್ನಿ. ಯಾಕೆ ಒದೆ ಕೊಡ್ಸಕ? ನನ್ ಸೀನಿಯರ್ ಒಬ್ಬ ಜೊಲ್ಪಾತಿ, ನನ್ ಯಾವಾಗ್ಲೂ ಚುಡಾಯಿಸ್ತಿರ್ತಾನೆ, ಅದಕ್ಕೆ ನೀವ್ ಒಳಗ್ ಬಂದ್ ಆವಾಜ್ ಹಾಕಿ. ಅಲ್ಲ ರೀ, ನಾನೆಲ್ಲೋ ತಿಳಿದೆ ಡ್ಯಾಶ್ ಬಿಡ್ದಿದ್ದಕ್ಕೆ. ಬಾಕಿ ಕೊಡಿ ಬಾಕಿ ಕೊಡಿ ಅಂತ ಜೀವ ಎಣ್ತೀರಾ, ಅದೇ ತರ ಅವನ್ಗು ರೋಪ್ ಹಾಕ್ರಿ. ನಂದು ನಿಮ್ದು ಬೇರೆ ಕೇಸು, ಅವನ್ದು ತರ್ಲೆ ಕೇಸು, ಅದಕ್ಕೆ ಕರ್ದಿದ್ದು. ಬರ್ತೀರಾ ಇಲ್ಲ ಬಾಕಿ ಕೊಡ್ತೀರಾ? ಇಲ್ಲ ಇಲ್ಲ ಬರ್ತೀನಿ ಬರ್ತೀನಿ ಬರ್ತೀನಿ. ಕೈ ತೆಗಿರಿ ಮುಲ್ಮುಲ ಅಂತಿದೆ. ನಲೀತಾವಳೆ. ಹಲೋ. ಹಾಯ್ ಸಂಗೀತಾ ಡಾರ್ಲಿಂಗ್, ವೈ ಸೋ ಲೇಟ್? ನಾನ್ ನಿನ್ಗೋಸ್ಕರ 9:30 ಕಾಯ್ತಾ ಇದ್ದೀನಿ. ಡಾರ್ಲಿಂಗ್ ಗೋಪ ಡಾರ್ಲಿಂಗ್, ದಯವಿಟ್ಟು ಬನ್ನಿ. ನೋಡಿ ಡರ್ಟಿ ಫೆಲು ನಮ್ಗೆ ಆಗಾಗ ತೊಂದ್ರೆ ಕೊಡ್ತಾನೆ, ನಾನು ಇವನ್ನ ಲವ್ ಮಾಡ್ಬೇಕಂತೆ. ಏನೋ ದರಿದ್ರೆ ನನ್ ಮಗನೇ, ಆಫೀಸ್ ಬರೋ ಹೆಣ್ಮಕ್ಳೆಲ್ಲ ನೀನ್ ದೌಡಿಬೇಕಾ? ಏ ಇನ್ನೊಂದ್ ಸರಿ ಇವಳು ತಂಟೆಗೇನಾದ್ರು ಹೋದ್ರೆ ಗೊತ್ತಾಯ್ತಾ? ಏಯ್ ಯಾರ್ರಿ ನೀವು, ನಮ್ಮ ಆಫೀಸ್ಗೆ ಬಂದ್ ಗಲಾಟೆ ಮಾಡ್ತೀರಾ? ಈಕೆಗೂ ನಿಮ್ಗೂ ಏನ್ರಿ ಸಂಬಂಧ? ಸಂಬಂಧ ಇವಳು ನನ್ ಹೆಂಡತಿ, ನಾನು ಅವಳ ಗಂಡ. ಏಯ್ ಇನ್ನೊಂದ್ ಸರಿ ಏನಾರು ಅವಳ ತಂಟೆಗೆ ಹೋದ್ರೆ ಮೇಲ್ಗಡೆ ಪಾರ್ಸಲ್ ಮಾಡ್ಬಿಡ್ತೀನಿ. ಸಾರಿ ಮೇಡಮ್, ನಿಮ್ ಸಪೋರ್ಟ್ಗೆ ಯಾರು ಇಲ್ಲ ಅನ್ಕೊಂಡಿದ್ದೆ. ಇನ್ಮೇಲೆ ನೀವು ನನ್ ಸಿಸ್ಟರ್ ಇದ್ದಾಗೆ ಬಾವಾ, ಟೆನ್ಷನ್ ಮಾಡ್ಕೋಬೇಡಿ, ಯು ಕ್ಯಾನ್ ಗೋ. ಇನ್ಮೇಲೆ ಇದನ್ನೇ ಮೇಂಟೈನ್ ಮಾಡ್ಕೋ. ಓಕೆ ಬಾವಾ. ಸಂಗೀತ ಆಫೀಸಿಗೆ ಲೇಟ್ ಆಯ್ತು, ನಾ ಬರ್ಲಾ. ಬಾಯ್ ಬಾಯ್. ಏನ್ ಕಾಫಿ ಇವತ್ತು ಇಷ್ಟು ಚೆನ್ನಾಗಿದೆ? ಕೆಲಸದೋಳು ಮಾಡಿದ್ದು. ಏನಮ್ಮ ಭಾಗ್ಯ? ವೀರಭದ್ರ ವೀರಭದ್ರನ? ಅರೆ ಅವನು ನಾಳೆ ನಿಮ್ಮ ಅಳಿ ಆಗೋನು, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಬನ್ನಿ ಬನ್ನಿ. ಪೊಲೀಸರು ಕೈ ಕಳ್ಳ ಸಿಕ್ಕಿದ್ರೆ ಹೇಗ್ ಗಾಬರಿ ಆಗ್ತಾನೋ ಆ ಗಾಬರಿ ಆಗ್ತಿದ್ದಾರೆ ಇವರು. ಯಾಕೆ ಅವ್ರೇನ್ ಕಳ್ತನ ಮಾಡಿದ್ದಾರ? ಕಳ್ತನ ಮಾಡಿಲ್ಲ, 10 ಲಕ್ಷ ಸಾಲ ಮಾಡಿದ್ದಾರೆ. 10 ಲಕ್ಷನಾ? ಚಾಟ ಇಸ್ಪೀಟ್ ಚಾಡೋ ತೀರಿಸ್ಕೊಳ್ಳೋಕೆ. ಏನು ಇಸ್ಪೀಟ್ ಆಡೋದಕ್ಕೆ ಮತ್ತೆ 10 ಲಕ್ಷ ರೂಪಾಯಿ ಸಾಲ ಮಾಡಿದಾರ? ಮೊದ್ಲೇ ಸಲ ಸೋತಾಗ ಇನ್ಮೇಲೆ ಸತ್ರು ಇಸ್ಪೀಟ್ ಮುಟ್ಟೋದಿಲ್ಲ ಅಂತ ಆಣೆ ಪ್ರಮಾಣ ಮಾಡಿದ್ರೆ. ಮೊದ್ಲು ಕಳೆದ 10 ಲಕ್ಷ ವಾಪಸ್ ಪಡ್ಕೊಳ್ಳೋಣ ಅಂತ 10,000 ಸಾಲ ಮಾಡಿದೆ, ಅದು ಈಗ 10 ಲಕ್ಷ ಬೆಳೆದಂತಿದೆ. 10 ಲಕ್ಷ ಅಂತೆ? 10 ಲಕ್ಷ ಹಾಗೆ ಮಳ್ಳಂಗೆ ಹೇಳ್ತಿದ್ರೆ ನೋಡಿ, ನಾಚಿಕೆ ಆಗಲ್ಲ ನಿಮ್ಗೆ? ಅದ್ಯಾಕೆ ತಿಳ್ಸ್ಕೊತೀರೋ ತಿಳ್ಸ್ಕೊಳ್ಳಿ, ನಂಗೆ ಅದಕ್ಕೂ ಸಂಬಂಧ ಇಲ್ಲ. ನೋಡಿ ಅಕ್ಕಯ್ಯಮ್ಮನವ್ರೆ, 100 ಎಕರೆ ತೋಟ, ಈ ಮನೆ ಪತ್ರ,
ನನ್ನ ಹತ್ರ ಅಡ ಇಟ್ಟಿದಾರ ನಿಮ್ ಗಂಡ. 10 ಲಕ್ಷ ಅಸಲು, ಬಡ್ಡಿ ಸೇರಿಸಿ 15 ಲಕ್ಷ. ಚುಕ್ತಾದ್ರೆ ನಿಮ್ ಸಾಲ ತೀರುತ್ತೆ. ನೋಡಿಪ್ಪ, ನಾಳೆ ನೀವು ಈ ಮನೆ ಅಳಿಯಾಗವ್ರು, ಈ ಮನೆ ಸಂಬಂಧ ಬೆಳೆಸೋರು. ಹೀಗಿರುವಾಗ ನಮ್ ನಮ್ಮಲ್ಲಿ ಆಗ ಈ ಸಾಲದ ಪ್ರಶ್ನೆ ಎಲ್ಲ ಕೊಟ್ಬಿಡಿ. ಅದನ್ನೇ ನಾನು ಕೇಳೋಕ್ ಬಂದಿರೋದು. ಸಂಬಂಧ ಬೆಳೆಸಕ್ಕೆ ಅಂತ 6 ತಿಂಗಳು ಮುಂಚೆನೆ ನಿಶ್ಚಿತಾರ್ಥ ಮಾಡಿದ್ರಲ್ಲ, ಮದುವೆ ಯಾವಾಗ ಮಾಡ್ತೀವಿ? ಮಾಡಿಸ್ತೀವಿ. ಆದಷ್ಟು ಬೇಗ ಹುಡುಗಿನ ಕರೆಸಿ ಮದುವೆ ಮಾಡಿ ಮುಗಿಸ್ಬಿಡ್ತೀವಿ. ಏನ್ರಿ, ಪ್ರತಿ ಸಲ ಇದನ್ನೇ ಹೇಳ್ತಿದ್ದೀರಲ್ರಿ. ನೋಡ್ರಿ, ಇನ್ನೊಂದು ತಿಂಗಳೊಳಗಾಗ ಮದುವೆ ಮಾಡಿ ಮುಗಿಸ್ತಿಲ್ಲ ಅಂತಂದ್ರೆ ಹುಷಾರ್. ವೀರಭದ್ರಣ್ಣ, ವೀರಭದ್ರಣ್ಣ, ಮತ್ತೆ ಏನ್ ನಿಮ್ ಕಿರಿಕೋ? ಏನಿಲ್ಲಪ್ಪ, ಆ ಮನೆ ಪತ್ರಗಳನ್ನೆಲ್ಲ ನಮಗ್ ಕೊಟ್ಬಿಡು, ತುಂಬಾ ಸಹಾಯ ಆಗತ್ತೆ. ಮೊದಲು ಮದುವೆ ಫಿಕ್ಸ್ ಮಾಡಿ. ಮದುವೆ ದಿನಾನೇ ಮದುವೆ ಮಂಟಪದಲ್ಲೇ ದಾಳಿ ಕಟ್ಟಿದ ಮೇಲೆ ಈ ಪತ್ರಗಳು ನಿಮ್ ಕೈಗೆ ಸೇರುತ್ತೆ. ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ? ನಿಮ್ ಚಟಿಕೆ ನಮ್ಮ ಆಸ್ತಿ ಎಲ್ಲ ಅವನ್ ಕೈಯಲ್ಲಿ ಸಿಗಾಕ್ಸಿದ್ರಲ್ಲಿ, ಮುಂದೆ ನಮ್ ಗತಿ ಏನು? ಆದಷ್ಟು ಬೇಗ ಅವಳನ್ನ ಕರೆಸಿ ಈ ಮದುವೆ ಮಾಡಿ ಮುಗಿಸ್ಲಿಕ್ಕೆ. ಹೇಗಾದ್ರೂ ಮಾಡಿ ಈ ಆಸ್ತಿನ ಉಳಿಸ್ಕೊಳ್ಳೇಬೇಕು. ಕಾಯಕವೇ ಕೈಲಾಸ ಕೇಳಿರಣ್ಣ. ಹಲ್ಲು, ಎಕ್ಸ್ಕ್ಯೂಸ್ ಮೀ, ನಾನ್ ಸಂಗೀತಾ ಅಂತ, ಸೂಪರ್ವೈಸರ್ ಗೋಪಾಲಕೃಷ್ಣ ಅವ್ರ ಜೊತೆ ಮಾತಾಡ್ಬೇಕಾಗಿತ್ತು. ನಾನೇ ಗೋಪಾಲಕೃಷ್ಣ ಅಂತ ಗೊತ್ತಾಗ್ಬಿಟ್ರಿ, ಬಾಕಿ ಹೊಸರಿಗೆ ಹಿಂಸೆ ಕೊಡ್ತಾಳೆ. ಹಾಯ್ ಮೈ ಡಿಯರ್ ಗೋಪು ಡಾರ್ಲಿಂಗ್, ಯಾಕೆ ಆಗಾಗ ಆಫ್ರಿಕಾಗೆ ಹೋಗ್ತೀರಾ? ಪ್ಲೀಸ್ ಬ್ಯಾಂಗ್ಳೂರ್ಗ್ ಬನ್ನಿ. ನಾನೆಂತ ಗೊತ್ತಾಗೋಯ್ತಾ, ಸುಮ್ನೆ ಡೌ ಮಾಡಿದೆ. ನಿಮ್ ವಾಯ್ಸ್ ಇಡೀ ಕರ್ನಾಟಕ ಜನತೆಗೆ ಗೊತ್ತಿರುವಾಗ ನನಗೆ ಗೊತ್ತಾಗಲ್ವಾ? ಹಲೋ, ಪ್ಲೀಸ್, ನಂಗೆ ಸಂಬಳ ಬಂದಿಲ್ಲ ಕಣ್ರಿ, ಬಂದ ತಕ್ಷಣ ತಂದು ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನನ್ನ ಇವತ್ ಸಾಯಂಕಾಲ 4 ಗಂಟೆಗೆ ಹೋಟೆಲ್ ಆಶ್ರಯದಲ್ಲಿ ಬಂದು ಭೇಟಿ ಮಾಡ್ಬೇಕು. ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ. ಏನಾದ್ರೂ ಬರ್ದೇ ಇದ್ರೆ ಪೊಲೀಸ್ ಕಂಪ್ಲೇಂಟ್ ರೆಡಿ ಇದೆ. ಬಾಯ್. ಓಕೆ ಓಕೆ, ಏನ್ ಈ ಕೇಸು ಲೋಕೇಶ್ ಆಗಂಗೈತಲ್ಲ, ಇರ್ಲಿ ಬಿಡಿ. ಓ, ಏನ್ ಅಳಿಯಂದ್ರು, ಬಹಳ ಖುಷಿ ಆಗಿದ್ರಲ್ಲ, ಏನ್ ಸಮಾಚಾರ? ಯಾವ್ದೋ ಹಿಂಗೆ ಫೋನ್ ಬಂದಿತ್ತು. ಫೋನು ಏನಿಲ್ಲ ಸರ್, ಸಾಯಂಕಾಲ 4 ಗಂಟೆಗೆ ಒಂದು ಅಪಾಯಿಂಟ್ಮೆಂಟ್ ಇದೆ, ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ನನ್ನ ಬಿಟ್ಟು ಕೊಟ್ಬಿಡಿ ಸರ್. ಓ, ಆಗ್ಲೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗ್ಬಿಟ್ಟಿದ್ಯೋ ಸರ್? ಹೋಗ್ತಿದ್ರೆ ಎಡವಟ್ಟ ಆಗ್ಬಿಡುತ್ತೆ. ಏನಾಗುತ್ತೆ? ಕಾರ್ ಪುಡಿ ಯಾರ್ದು ಕೋಲಲ್ಲಿ ತಗಲಾಕಿ ಒಂದ್ ವಾರ ಬೇಕು. ನೋಡೋ, ಇವತ್ ಸಂಜೆ 4 ಗಂಟೆಗೆ ಹೋಟೆಲ್ ಆಶ್ರಯದಲ್ಲಿ ನನ್ನ ಮಗಳ ಬರ್ತ್ಡೇ ಪಾರ್ಟಿ ಇದೆ. ನೀನ್ ಬಂದ್ಮೇಲೆ ಕೇಕ್ ಕಟ್ ಮಾಡೋದು, ಬರ್ದಲೇ ಏನಾದ್ರೂ ಮಿಸ್ ಮಾಡ್ದೋ ನಿನ್ನೆ ಕತ್ತರಿಸಿ ಬಿಡ್ತೀನಿ. ನಾನ್ ಬರಕಾಲ ಸರ್, 4 ಗಂಟೆಗೆ ಬೇರೆ ಜಾತಿ ಜೊತೆ ಪ್ರೋಗ್ರಾಮ್ ಫಿಕ್ಸ್ ಆಗ್ಬಿಡಿದೆ. ನೋಡಿ, ನಿಮ್ ಮಗಳ ಬರ್ತ್ಡೇನ ಇವತ್ತು ಬದ್ಲಿಗೆ ಭಾನುವಾರ ಫಿಕ್ಸ್ ಮಾಡ್ಬಿಡಿ, ಅವತ್ ನಾನ್ ಫ್ರೀ ಆಗಿರ್ತೀನಿ. ಬಂದು ನಿಮ್ ತುರೆ ಮನೆಗೆ, ಅಲ್ಲ ನಿಮ್ ಮಗಳಿಗೆ ಆಶೀರ್ವಾದ ಮಾಡ್ತೀನಿ. ನೋಡೋ, ಕರೆಯೋರ್ನೆಲ್ಲ ಕರ್ದಾಗ ಹೋಗಿದೆ, ಕೇಕ್ ಆರ್ಡರ್ ಕೊಟ್ಟಾಗಿದೆ, ಹೋಟೆಲ್ ಫಿಕ್ಸ್ ಆಗಿದೆ. ನೀನ್ ಏನಾದ್ರೂ ಬರ್ಲಿಲ್ಲ ಅಂದ್ರೆ ಅಲ್ಲಿ ನಡೆಯೋದು ಬರ್ತ್ಡೇ ಪಾರ್ಟಿ ಅಲ್ಲ, ನಿನ್ ಸ್ಥಿತಿ ಆಗುತ್ತೆ. ಹುಷಾರ್. ಏನಪ್ಪ ಇದು, ಜೀವನದಲ್ಲಿ ನಮ್ ಯಾರಿಗೂ ತೊಂದರೆ ಕೊಡಲ್ಲ. ಈ ಪುಣ್ಯಾತ್ಮ ಎಲ್ಲಿಂದ ಅಡ್ಗಾಯಿಸ್ಕೊಂಡ? ಅವಳು ನೋಡಿದೆ 4 ಗಂಟೆಗೆ ಬಾ ಅಂತಾಳೆ, ಇವನು 4 ಗಂಟೆಗೆ ಬಾ ಅಂತಾನೆ. ಯಾವ್ದಕ್ಕೂ 3:30 ಹೋಗಿ ಅವಳನ್ನ ಎತ್ತಾಕೊಂಡು ಎಸ್ಕೇಪ್ ಆಗ್ಬೇಕು. ವ್ಯವಹಾರ ಆಗ್ಬಿಡ್ಬೇಕು. ಟೈಮ್ 3:30 ಆಯ್ತು, ಈ ಮಂಕ್ರಿ ಗಂಗಣ್ಣ ಫ್ಯಾಮಿಲಿ ಬರೋದಕ್ಕೆ ಮುಂಚೆ ಸಂಗೀತನ ಎತ್ತಾಕೊಂಡು ಹೋಗ್ಬೇಕು. ನನ್ ಮಗಳ ಬರ್ತ್ಡೇಗೆ ನಿನ್ನೆ ಪ್ರೆಸೆಂಟೇಶನ್ ಕೊಡ್ಬೇಕು ಅಂತ ನಾನು ಆಗ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ರಿ. ಮಾಮ್ಸ್, ನಾನು ನಿನ್ನ ಫುಟ್ಪಾತ್ ಅಲ್ಲಿ ಮಾರೋ ಬೊಂಬೆ ಅನ್ಕೊಂಡ್ಬಿಟ್ಟಿದ್ಯಾ ನಿನ್ ಮಗಳಿಗೆ ಪ್ರೆಸೆಂಟೇಶನ್ ಕೊಡಕ್ಕೆ. 4 ಗಂಟೆಗೆ ಬಾ ಅಂದೆ, ಬಂದಿದ್ದಾಯ್ತು, ಹೋಗ್ತಾ ಇದ್ದೀನಿ. ಪೊಲೀಸ್ 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 ಅರ್ದು ಬಿಡ್ತಾರೆ. ನಿಮ್ ಕೋಪ ಇದ್ರೆ ನನ್ನ ಕಪಾಳ ಕೊಡ್ಬೇಡಿ, ಆದ್ರೆ ಪೊಲೀಸ್ ಅನ್ಬೇಡಿ. ನಾನ್ ಪೊಲೀಸ್ ಅಂತನಾದ್ರೂ ಕರಿತೀನಿ, ಇನ್ಸ್ಪೆಕ್ಟರ್ ಅಂತನಾದ್ರೂ ಕರಿತೀನಿ. ಅದ್ ಸರಿ, ನೀನ್ ಪೊಲೀಸ್ ಅಂದ ತಕ್ಷಣ ಪತ್ರ ಕುಟ್ಕೊಂಡು ಇಲ್ಲಿವರೆಗೂ ಯಾಕೆ ಬಂದೆ? ಅದು ಯಾಕಾದ್ರಲ್ಲಿ, ಮೈ ಡಿಯರ್ ತುರೇಮಣಿ, ಚಿಮ್ ಮೈ ಡಿಯರ್ ಸಿಸ್ಟರ್, ಡೋಂಟ್ ವೇಸ್ಟ್ ಟೈಮ್. ಈ ಕೇಕ್ ನ ಸರ ಪರ ಅಂತ ಕುಯ್ದು ಬಿಡು. ಮೇಡಮ್, ನನ್ನ ಮಕ್ಕಳು ಇಲ್ಲೇ ಇದ್ರೆ ಏನೋ ಮಾಡ್ಬಿಡ್ತಾರೆ.
ಓಡೋಗ್ಬೇಕು ಅಂತ ಪ್ಲಾನ್ ಆಗ್ತಾ ಇದ್ಯಾ? ನಮ್ಮ ಹತ್ರ ಗಿಟ್ಟಲ್ಲ ನೋಡೋ. ನೋಡಮ್ಮ ಗಟ್ಟಿಯಾಗಿ ಕೈ ಹಿಡ್ಕೋ, ನಾನು ಈಗ ಕ್ಷಣನೆ ಪುರೋಹಿತರ ಫೋನ್ ಮಾಡಿ ಬಂದ್ಬಿಡ್ತೀನಿ. ಬಂದಿದ ತಕ್ಷಣನೇ ಈಗ್ಲೇ ಈ ಕ್ಷಣನೆ ನಿಮ್ಮಿಬ್ಬರಿಗೂ ಡೆಮ್ ಟಕ. ಹಲೋ, ಯಾರ ಪುರೋಹಿತ್ರ? ನಾನ್ರಿ ಗಂಗಣ್ಣ ಮಾತಾಡೋದು. ನನ್ ಮಗಳ ಮದ್ವೆನ ಇವತ್ತೇ ಫಿಕ್ಸ್ ಮಾಡ್ಬಿಟ್ಟಿದೀನಿ, ಬರ್ಬೇಕಾದ್ರೆ ಒಂದ್ ತಾಳಿ ತಗೊಂಡ್ಬಂದ್ಬಿಡಿ. ನೋಡು ನೋಡು, ನಂದೊಂದು ಆಸೆ ಇದೆ, ಆ ಆಸೆ ನಾನು ನಿನ್ ನೆರವೇರಿಸ್ಬಿಟ್ರೆ ನಾನು ನಿನ್ ತಾಳಿ ಕಟ್ಬಿಡ್ತೀನಿ. ನೆರವೇರಿಸ್ತೀಯಾ? ಏನು ಇಲ್ಲ, ಅದೇ ನಿಮ್ಮ ಅಪ್ಪ ಹಾಕೋನಲ್ಲ ಆ ದೊಗ್ಲೆ ಪ್ಯಾಂಟು ಶರ್ಟು, ಅದನ್ನ ಹೆಂಗಾರು ಮಾಡಿ ಕಳ್ಸ್ಕೊಂಬಂದ್ ನಂಗೆ ಕೊಟ್ಬಿಡು, ಅದನ್ನ ಹಾಕೊಂಡು ಆಮೇಲೆ ನಿನ್ ತಾಳಿ ಕಟ್ಬಿಡಿ. ಎಸ್ಕೇಪ್ ಹೋಟೆಲ್ ಆಶ್ರಯ. ಒಳ್ಳೆ ಟೈಮ್ ಬಂದೆ, ಬೇಗ ಹತ್ಕೋ. ಎಲ್ಲೋಗ್ತೀಯಾ? ನಾಳೆ ಆಫೀಸ್ ಸಿಕ್ತೀಯಾ? ಬೆಂಡೆತ್ತೀನಿ ಬಾರಮ್ಮ, ಕೇಕ್ ಕಟ್ ಮಾಡು. ಅಲ್ಲರಿ, 4 ಗಂಟೆಗೆ ನಾನು ಭೇಟಿ ಆಗ್ತೀನಿ ಅಂತ ಹೇಳಿ ಇಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀರಲ್ಲ, ಪೊಲೀಸ್ನವ್ರು ಚೇಸ್ ಮಾಡ್ತಿದಾರ? ಅಯ್ಯೋ ಅದಲ್ಲ, ನಾನೇನಾರು 1/2 ಗಂಟೆ ಅಲ್ಲೇ ಇದ್ಬಿಟ್ಟಿದ್ರೆ ಮಂಕ್ರಿ ಗಂಗಣ್ಣ ಅವನಲ್ಲ, ಅವನ್ ಮಗಳು ತುರೇ ಮನೆಗೂ ನನಗೂ ಜಾಯಿಂಟ್ ಆಗಿಸಿ ಮದುವೆ ಮಾಡಿಸ್ಬಿಡ್ತಿದ್ದ. ಒಂದ್ ವೇಳೆ ಏನಾರು ಅಲ್ಲೇ ಇದ್ಬಿಟ್ಟಿದ್ರೆ ಅವಳು ಎಸ್ ಅಂದು ನಾನು ಎಸ್ ಅಂದು ಇಬ್ರು ಎಸ್ ಎಸ್ ಅಂದ್ಬಿಟ್ಟು ಆಮೇಲೆ ನಮಗ್ ಸಣ್ಣ ತುರೇ ಮನೆ ಊಟ ಕಾರ್ಯಕ್ರಮ ಆಯ್ತು, ಅದಕ್ಕೆ ಎಸ್ಕೇಪ್ ಆಗಿ ಓಡ್ಬಂದ್ಬಿಟ್ಟೆ. ಹಾಗಾದ್ರೆ ನಮ್ಮಿಬ್ರೆಲ್ಲ ಕನ್ಫರ್ಮ್? ಹಾಗಾದ್ರೆ ಗೊತ್ತಾಗೋಯ್ತಾ? ಗೊತ್ತಾಗೋಯ್ತು. ಇನ್ಯಾಕ್ ಸಸ್ಪೆನ್ಸ್? ಐ ಲವ್ ಯು. ಝುಮ್ ಝುಮ್ ತನ್ನ ನನ್ನ ಲುಕ್ಕು ಲುಕ್ಕು ಡಿಕ್ಕಿ ಆಗೋಯ್ತು. ಝುಮ್ ಝುಮ್ ತನ್ನ ನನ್ನ ನನ್ನ ಲೈಫ್ ಲಕ್ಕಿ ಆಗೋಯ್ತು. ಝುಮ್ ಝುಮ್ ತನ್ನ ನನ್ನ ಲುಕ್ಕು ಲುಕ್ಕು ಡಿಕ್ಕಿ ಆಗೋಯ್ತು. ಝುಮ್ ಝುಮ್ ತನ್ನ ನನ್ನ ನನ್ನ ಲೈಫ್ ಲಕ್ಕಿ ಆಗೋಯ್ತು. ಆ ನೀಲಿ ಕಣ್ಣಲ್ಲಿ ಗಗನ ಬಂದು ಕ್ಯಾಚ್ ಹಿಡಿದವಳು, ಈ ನನ್ನ ಹಾಕಲಿ ಸೇರಿ ಹೋದ ಇಂದ್ರನ ಮಗಳು. ಹಾಯ್ ರೇ ಹಾಯ್ ರೇ, ಇವಳು ಬಲು ಚತುರೇ. ಹಾಯ್ ರೇ ಹಾಯ್ ರೇ, ನಾನು ಇವಳ ಸರಿ. ಹಾಯ್ ರೇ ಹಾಯ್ ರೇ, ಇವಳು ಬಲು ಚತುರೇ. ಹಾಯ್ ರೇ ಹಾಯ್ ರೇ, ನಾನು ಇವಳ ಸರಿ. ಝುಮ್ ಝುಮ್ ತನ ನನ್ನ ಲುಕ್ಕು ಲುಕ್ಕು ಡಿಕ್ಕಿ ಆಗೋಯ್ತು. ಝುಮ್ ಝುಮ್ ತನ ನನ್ನ ನನ್ನ ಲೈಫ್ ಲಕ್ಕಿ ಆಗೋಯ್ತು. ನಮ್ಮ ಪ್ರೀತಿ ಮುಂದೆ ಪ್ರೀತಿಯ ಬಲವೇ ಕಾವಲು ಎಂದು ನಮ್ಮ ಹಿಂದೆ. ಸುಂದರ ಸುಂದರ ಈಗ ಲೋಕವೇ ಸುಂದರ. ಹಾಯ್ ರೇ ಹಾಯ್ ರೇ, ಇವಳು ಬಲು ಚಂದ್ರೆ. ಹಾಯ್ ರೇ ಹಾಯ್ ರೇ, ನಾನು ಇವಳ ಸೆರೆ. ಝುಮ್ ಝುಮ್ ತನ್ನ ನನ್ನ ಲಿಕ್ಕು ಲಿಕ್ಕು ಡಿಕ್ಕಿಯಾಗೋಯ್ತು. ಝುಮ್ ಝುಮ್ ತನ್ನ ನನ್ನ ನನ್ನ ಲೈಫ್ ಲಕ್ಕಿ ಆಗೋಯ್ತು. ನಿನಗ್ಯಾರು ಹೇಳಲಿಕ್ಕೆ, ನೀನಂದ್ರೆ ಇಷ್ಟ ಕಣೆ. ಜೊತೆಯಾದ ರಾತ್ರಿಗೆ
ಏನಿದೆಯೆ ಕೋರಿಕೆ ಈ ಮನಸ್ಸೆ ಕಾಣಿಕೆ ಈ ಜೀವಾನಿನ ಗರ್ಪಣೆ ಚೈತ್ರದ ಕಂಪು ಮೈ ತುಂಬಿರುವ ಪಾರಿಜಾತ ಸೊಗಸು ಎಂಬ ಮಾತು ಚೆಲುವೆ ನಿನಗೆ ಸ್ವಂತ ನಡೆದರೆ ಶಾಂತಲೆ ನೀ ನುಡಿದರೆ ಕೋಗಿಲೆ ಹಾರೆ ಹಾರೆ ಇವಳು ಬಲು ಚೆಂದದೆ ಹಾರೆ ಹಾರೆ ನಾನು ಇವಳ ಸೆರೆ ಝುಮ್ ಝುಮ್ ತನ್ನ ನನ್ನ ಲುಕ್ಕು ಲುಕ್ಕು ಡಿಕ್ಕಿಯಾಗೋಯ್ತು ಝುಮ್ ಝುಮ್ ತನ್ನ ನನ್ನ ನನ್ನ ಲೈಫ್ ಲಕ್ಕಿ ಆಗೋಯ್ತು ಹಾರೆ ಹಾರೆ ನಾನು ಇವಳ ಸೆರೆ ಹಾರೆ ಹಾರೆ ಇವಳು ಬಲು ಚೆಂದದೆ ಸಾರಿ ಸಂಗೀತ, ಅಳಾದ್ ಮಂಕರಿ ಗಂಗಣ್ಣನ ಕಾಟದಿಂದ ನಿನ್ ಜೊತೆ ಕಾಫಿ ಕುಡಿಯಕ್ಕೆ ಆಗ್ಲಿಲ್ಲ. ಹಾಗಾಗಿದ್ದೆ ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ನಿಮ್ ಜೊತೆ ಹೀಗೆ ಸ್ಕೂಟ್ರಲ್ಲಿ ಬರೋಕಾಗ್ತಿತ್ತ? ಥ್ಯಾಂಕ್ ಯು ಗಂಗಣ್ಣ. ನಮ್ ಫ್ರೆಂಡ್ ಗೋಪಾಲ್ ತುಂಬಾ ಒಳ್ಳೆಯವರು. ನಮಸ್ತೆ, ಬಾಯ್ ಸಂಗೀತ, ನಾಳೆ ಸಿಗ್ತೀನಿ. ಕೊಡು ನೀನು ಮೂರ್ನಾಲ್ಕು ವರ್ಷದಿಂದ ಪ್ರತಿ ಸೋಮವಾರ ಈ ದೇವಸ್ಥಾನದಲ್ಲಿ ನಿಮ್ ಮಾವನ್ ಜೊತೆ ಮದ್ವೆ ಆಗ್ಲಿ ಅಂತ ಪೂಜೆ ಮಾಡಿಸ್ತಾನೆ ಇದೀಯ. ಆದ್ರೆ ನಿಮ್ ಮಾವ ಯಾವತ್ತು ಈ ಊರಿಗೆ ಬಂದಿದ್ದ ಅವ್ ನೋಡ್ಲೇ ಇಲ್ಲ. ನನ್ಗ್ಯಾಕೋ ಅನ್ಮಾನ ಕಣೆ, ಇವ್ರ ಮಾವ ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಕೆಲ್ಸದಲ್ಲಿ ಇದಾರೆ ಅಂದ್ರೆ ಯಾವ್ದಾದ್ರು ಹುಡುಗಿನ ಪಟಾಯಿಸ್ಕೊಂಡಿರ್ಬೇಕು. ನೋಡ್ರಿ, ಯಾರ ಬಗ್ಗೆ ಏನ್ ಬೇಕಾದ್ರೂ ಹೇಳಿ, ಆದ್ರೆ ನನ್ ಮಾವನ್ ಬಗ್ಗೆ ಏನು ಹೇಳ್ಬೇಡಿ. ಏ ಸಾಕ್ ಸುಮ್ನೆ ರೀ, ನಮ್ ಪಕ್ಕದ ಮನೆ ಪದ್ಮನು ಹೀಗೇನೆ, ಅವ್ಳ ಮಾವ ಬೆಂಗಳೂರಲ್ಲಿ ಒಳ್ಳೆ ಕೆಲ್ಸದಲ್ಲಿದ್ದಾನೆ, ಅವಳನ್ನೇ ಮದ್ವೆ ಆಗ್ತಾನೆ ಅಂತ ಹೇಳಿ 5 ವರ್ಷದಿಂದ ಕಾಯ್ತಾನೆ ಇದ್ಲು. ಆಮೇಲೆ ಗೊತ್ತಾಯ್ತು ಅವನ್ಗಾಗ್ಲೇ ಮದ್ವೆ ಆಗಿ 2 ಮಕ್ಕಳು ಇದಾರೆ ಅಂತ. ಆಮೇಲೆ ಪದ್ಮ ಬಾವಿಗಾರಿ ಪ್ರಾಣ ಬಿಟ್ಲು. ಪಾಪ, ಹಾಗಾದ್ರೆ ನಮ್ ಭಾಗ್ಯಂಗು ಅದೇ ಗತಿ ಬರ್ಬೋದು ಅಂತೀಯ? ಅವನ್ಗಾಗ್ಲೇ ಮದ್ವೆ ಆಗಿ 2 ಮಕ್ಳು ಇದ್ವಂತೆ ಅಯ್ಯೋ, ಬೆಂಕಿ ಪಕ್ಕ ಬೆಣ್ಣೆ ಇಟ್ಟರೆ ಕರಗದೇ ಇರುತ್ತಾ? ಹೌದು ಕಣೆ, ಸಿಟಿಲಿ ಹುಡುಗರು ಗೌರ್ಮೆಂಟ್ ಕೆಲ್ಸದಲ್ಲಿ ಇದ್ರೆ ಸಾಕು, ಹುಡುಗಿರು ಬುಟ್ಟಿಗೆ ಹಾಕೊಂಡ್ಬಿಡ್ತಾರಂತೆ. ನೀನ್ ಯಾಕೆ ಅವಳು ಪದ್ಮನ ವಿಷಯ ಹೇಳಕೋದೆ? ಭಾಗ್ಯ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಬಂದ್ರೆ ಅವಳಿಗೆ ಸಮಾಧಾನ ಮಾಡೋಣ. ನೀನ್ ಏನ್ ಬುದ್ಧಿಗಿದ್ದೆ ಇದೆಯಾ? ಯಾವೊಳಗ ಏನೋ ಹೇಳಿದ್ಲು ಅಂತ ಕೆರೆಗಾರಿದ್ಯಲ್ಲ. ಹೀಗ್ ಮಾಡ್ಬಿಟ್ರೆ ನಿಮ್ ಮಾವನ ಮದ್ವೆ ಮಾಡ್ಕೊಂಡಾಗ ಆಗತ್ತಾ? ನಾನ್ ನಿಂಗೆ ಎಷ್ಟೆಲ್ಲ ಹೇಳಿಲ್ಲ, ಯಾವ್ದಕ್ಕೂ ಅವಸರ ಪಡ್ಬೇಡ, ಅವಸರ ಪಡ್ಬೇಡ. ನೋಡಮ್ಮ, ಯಾವ್ದು ಪೂರ್ಣ ಅನುಬಂಧ ಇರ್ಬೇಕು, ಆ ದೇವ್ರ ಇಚ್ಛೆ ಏನಿದೆಯೋ. ನಿಲ್ಲಿಸ್ರಿ ನಿಮ್ ಕಂತೆ ಪುರಾಣನ, ನನ್ಗಿರೋನು ಒಬ್ನೇ ತಮ್ಮ, ಅವನಿಗೆ ನನ್ ಮಗಳ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಲೇ ಅವ್ನ್ ಇಷ್ಟ ಹಣ ಖರ್ಚು ಮಾಡಿ ಓದ್ಸಿ ಬೆಂಗಳೂರಲ್ಲಿ ಕೆಲ್ಸ ಕೊಡ್ಸಿರೋದು. ಈಗ ಅವ್ನಿಗೆ ಹಿಂದೆ ಹಾಕ್ಬಿಟ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನ? ಅವನಿಗೆ ಒಪ್ಪಿಗೆ ಇಲ್ಲ ಅಂತ ನಾನೇ ಮಾಡ್ಲೇ ಹೇಳ್ದೆ. ನೀವು ಸುಮ್ನೆ ಮದ್ಯ ಬಾಯ ಹಾಕ್ಬಿಡ್ರಿ, ಆದಷ್ಟು ಬೇಗ ನನ್ ತಮ್ಮನ್ ಕರೆಸಿ ಅವನ್ ಬರೋಷ್ಟ್ರಲ್ಲಿ ಮದ್ವೆ ತಯಾರಿ ಮಾಡ್ಕೊಂಡು ಬಂದ್ ಕೂಡ್ಲೆ ಮದ್ವೆ ಮಾಡಿ ಮುಗಿಸ್ಬೇಕು. ಅಯ್ಯೋ ಬೇವರ್ಸಿ, 4 ದಿನ ಆಯ್ತಲ್ಲ ನೀರ್ ಬಂದು, ತಿರುಗಿ ಬೋರ್ವೆಲ್ ಇಂದ ನೀರ್ ತಂದ್ರೆ ಎಲ್ಲ ನೀರು ಚೆಲ್ಬಿಟ್ಟಿಯಾ? ನೀನ್ ಮನೆ ಹಾಳಾಗೋ, ನಮ್ದು ಎಲ್ಲಾರ್ಗೆ ನೀರ್ಗೆ ಬೇಡ, ನೀವು ರಸ್ತೆಗೆ ತಂದು ಬಿಂದಿಗೆ ಮಡಗಿ ನಾವು ಎಲ್ಲಾರ್ದಿಗೂ ನೀರ್ಗೆ ಬಿಡಿಸ್ತೀನಿ ಬನ್ನಿ. ರಸ್ತೆಲ್ ಕೊಡ ಮಾಡ್ಬಿಟ್ರೆ ನೀರ್ ಬಂದ್ಬಿಡ್ತೈತಾ? ಏ ಚುಪ್ ಕಡ, ದಿನ ಒಂದು ಡಕೋಟ ಸ್ಕೂಟರ್ ಏಕ್ ಆದ್ಮಿ ಬರಕಿಲ್ಲ, ಅವ್ರಿಗೆ ಪಕಡ್ಕೊಂಡ್ರೆ ಅವ್ರು ಭೋರ್ಗೆ ಹೊಡೆದು ನೀರ್ಗೆ ಬಿಡ್ತದೆ. ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ನಿಜ ಹೇಳಲೇನು? ಏನೇ ಅದು, ರಸ್ತೆ ಒಳಗಡೆ ಅಂಡೆ ಗುಂಡಿ ಎಲ್ಲ ಹಿಂಗ್ ಇಟ್ಬಿಟ್ಟು ಹೊಡೋಲ್ಲ ನೋಡ್ರಿ, ಗಂಗೆ ಪೂಜೆ ಇರ್ಬೇಕು. ಆ ನಮ್ಮ ದೇಶದ ಹೆಣ್ಮಕ್ಳಿಗೆ ಅದು ಎಂತ ಭಕ್ತಿ.
ಇವ್ರನ್ನ ನೋಡಿದ್ರೆ ಬಜಾರಿ ಲಕ್ಷ್ಮೀ ದೇವಿ ರಮಾದೇವಿಯವರ ಬೀಗ್ ತಿರಿದಂಗವ್ರೆ. ಎಸ್ಕೇಪ್ ಆಗೋದು ಒಳ್ಳೇದು ನೋಡ್ರೆ ಮಾ ಬ್ಯೂಟಿಫುಲ್ ಯಂಗ್ ಲೇಡೀಸ್. ಪಕ್ಕದ ರೋಡಲ್ಲಿ ಸೇಟು ಮಾಣಿಕ್ ಚಂದು ಸೀರೆಗಳನ್ನ ದಾನ ಮಾಡ್ತಾವನೆ. ಅದು ರೇಷ್ಮೆ ಸೀರೆಗಳು, ನೀರು ನಾಳೆ ಬರ್ತದೆ, ಹೋಗಿ ಸೀರೆ ತಗೊಳ್ಳಿ ಬೇಗ. ಏ ಹಾಪಿ ಛೋಟದಿ ರೀಲು ಸಪ್ಪಿ ಹೋಗ್ಬಿಡ್ತಾರೆ. ಅರೆ ಕಾರ್ಪೊರೇಷನ್ ಹಾಪಿ, ನಮ್ದಕ್ಕೆ ರೀಲ್ ಬಿಡ್ತೀಯಾ? ಪಾನಿಗೆ 4 ದಿನ ಆಯ್ತು ಬಂದು ಇಲ್ಲಿ, ನಮ್ದಕ್ಕೆ ಕುಡಿಕೆ ಒಂದು ತೊಟ್ಟು ಪಾನಿಗೆ ಇಲ್ಲ. ಅರೆ ಅಮ್ಮಾಗಿ, ನೀರಿಗೆ ಬಿಡೋ ಕೆಲಸ ನಮ್ದಿಗೆ ಅಲ್ಲ, ಬೆಂಗಳೂರು ವಾಟರ್ ಸಪ್ಲೈಗೆ 9:30 ಬರ್ತಾರೆ. ಏಯ್ ನಿಮ್ದಕ್ಕೆ ನಮ್ಗೆ ಢೋಗೆ ಮಾಡ್ತಾರೆ. ಲೇಡಿ ರೌಡಿ ಸಮ್ಗೆ ಗೊತ್ತು, ಕಿತ್ತೋದು ರಾಣಿ ಚೆನ್ನಮ್ಗೆ ಗೊತ್ತು, ಸಾಕ್ಷಿ ರಾಣಿ ಲಕ್ಷ್ಮೀ ಬಾಯಿಗೆ ಗೊತ್ತು. ಏ ಈಗ ನಮ್ದು ರೌಡಿ ಸಮ್ಗೆ ನೋಡು, ಸುಮ್ಗೆ ಬಾಯಿಗೆ ಮುಚ್ಕೊಂಡು ನಿಮ್ದು ಬೋರ್ಗೆ ಬರ್ದ ನಮ್ಗೆ ನೀರ್ಗೆ ಬಿಡು. ದಾರಿ ಬಿಡಮ್ಮ, ನಿಮ್ದಕ್ಕೆ ಹೋಗ್ಬೇಕು. ಹೆಂಗೆ ಹೋಗ್ತದೆ ಈಗ ಹೋಗಿ. ಅರೆ ಅಬ್ದುಲ್ಲಾಕಿ ಬೇಗಂ, ನಮ್ದಗೆ ಬೀಗ ನಿಮ್ದು ಹೆಡ್ ಆಫೀಸ್ ನಲ್ಲಿ ಯಾಕೆ ಹಿಡಿದು, ವಾಪಸ್ಗೆ ಕೊಡಿ. ಬಾಬಿ ಚಾವಿ ಕೊಡ್ತದೆ ಅದೆಲ್ಲ ಆಗತ್ತಿಲ್ಲ, ಬೋರ್ಗೆ ಹೊಡೆದು ನೀರ್ಗೆ ತೆಗಿಬೇಕು. ಇಷ್ಟೊಂದ್ ಬಿನ್ನಿಗೆಗಳ ಹೆಣ ಬಿದ್ದೋಗ್ಬಿಡ್ತು ಅಮ್ಮ. ನಕ್ರಾಗಿ ಕ್ರಮ ಮಾಡ್ಬೇಡ, ಸುಮ್ಕೆ ಬೋರ್ಗೆ ಹೊಡಿ. ನೀವ್ ಈ ರೀತಿ ದೌರ್ಜನ್ಯ ಮಾಡಿದ್ರೆ ರಾಜ್ಯ ಮಹಿಳಾ ಅಧ್ಯಕ್ಷ ಹತ್ರ ಹೋಗ್ತೀನಿ, ನ್ಯಾಯ ಕೊಡಿಸಿದ್ದ ಹೋರಾಟ ಮಾಡ್ತೀನಿ. ಹೋರಾಟ ಮಾಡ್ತೀರಿ? ಹೌದು. ಓಪನ್ ಗೆ ಮಾಡಿ. ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು, ಎಲ್ಲಿ ನೋಡಿದ್ರು ಮಚ್ಚು ದೊಣ್ಣೆಗಳು, ಯಾವ್ದಕ್ಕೆ ಬೋರ್ಗೆ ಹೊಡೆದು ಎಸ್ಕೇಪ್ ಆಗ್ಬೇಕು. ಹೆಂಗಸರುಗಳು ಹಿಂಗ್ ರೌಡಿಗಳು ಆಗ್ಬಿಟ್ರೆ ರೋಡಲ್ಲಿ ಓಡಾಡದ್ ಕಷ್ಟ. ಸಾರ್ ಸಾರ್, ನಾವ್ ಔಟ್ಡೋರ್ ಹೆಣ್ಮಕ್ಳ ಹತ್ರ ಒದೆ ತಿಂತಿದ್ರೆ ಇವರು ಇಂಡೋರ್ ರೆಸ್ಟ್ ಅವ್ನ್ ಗೊರಕೆ ಹೊಡಿತಾವ್ರೆ. ಸಾರ್ ಸಾರ್, ನಿಮ್ ಮನೆ ಬೆಂಕಿ ಬಿದ್ದೈತೆ ನೋಡಿ ಸಾರ್. ನನ್ ಮನೆಗ್ ಬೆಂಕಿ ಬಿದ್ದಲ್ಲ, ಪೈರಿದ್ದೀನಿ ಫೋನ್ ಮಾಡ್ರಪ್ಪ, ನನ್ ಮಗಳು ಬಂದ್ಬೇಕೆ ಅಂತ ಲಕ್ಷಾಂತ ಜೋಡಿಸಿಟ್ಟಿದ್ದೆ, ಎಲ್ಲ ಬೆದ್ದೋಯ್ತಲ್ಲಪ್ಪ. ನಿನ್ ಮನೆ ಕಾಯ್ವಾಗ ನಿನ್ ನುಸಿ ರೋಗ ಬರ, ನನ್ನ ಯಾಕೆ ಒಂದಿದ್ರೆ ಎಬ್ರಿಸ್ತೆ. ಸಾರ್ ಐದನೇ ವಾರ್ಡಲ್ಲಿ ಹೆಂಗಸುಗಳೆಲ್ಲ ಸೇರ್ಕೊಂಡು ನನ್ ನೆಮ್ಮದಿ ಕಡಿಸಿದ್ರು ಅದಕ್ಕೆ. ಆಹಾ ಚದ್ರಂಗಿ ನನ್ ಮಗನೇ, ನೀನೇನ್ ಕಮ್ಮಿನ, ಯಾವ್ದೋ ಹುಡುಗಿ ನೋಡಿ ಕಣ್ಣಿಂಗ್ ಹೊಡೆದಿರ್ತೀಯ, ಅದಕ್ಕೆ ಹೆಂಗಸರೆಲ್ಲ ಸೇರ್ಕೊಂಡು ಸ್ವಾಟೆ ತಿಂದಿರ್ತಾರೆ. ಅದೆಲ್ಲ ಏನು ಇಲ್ಲ ಸರ್, ವಾರ್ಡ್ ನಂಬರ್ 5 ಅಲ್ಲಿ 3 ದಿನ ನೀರ್ ಬಂದಿಲ್ಲ ಅಂತ ಅಲ್ಲಿರೋ ಹೆಂಗಸರೆಲ್ಲ ಸೇರ್ಕೊಂಡು ನನ್ನ ಕೈಲಿ ಬೋರ್ ಹೊಡಿಸಿ ನೀರ್ ತುಂಬಿಸ್ಕೊಂಡ್ರು ಸರ್. ನಿಮ್ ಕೈ ಮುಗಿತ್ರಿ, ದಯಮಾಡಿ ನನಗೆ ಡಬ್ಬ ಕೆಲಸ ಬೇಡ, ಇದೇ ಆಫೀಸ್ ಅಲ್ಲಿ ಬೆವರು ಬರ್ದಿರಂತ ಯಾವ್ದಾದ್ರು ಸಿಂಪಲ್ ಕೆಲಸ ಇದ್ರೆ ಕೊಟ್ಬಿಡಿ ಸರ್. ಯು ಡೋಂಟ್ ವರಿ ಗೋಪಾಲ್ ಕೃಷ್ಣ, ಒಂದೇ ಒಂದು ದಸ್ತಕ ಇಲ್ಲ ಹಾಕ್ಬಿಡು, ಇವತ್ತಿಂದ ನಿನ್ ಲೈಫ್ ಚೈಲ್ಡ್ ಲೈಫ್ ಚೇಂಜ್ ಮಾಡ್ಬಿಡ್ತೀನಿ. ಯಾವ ಸೆಕ್ಷನ್ ಆಗ್ತಾ ಇದ್ರ ಸರ್? ನೋಡು ಯಾಕೆ ಆತ್ರ ಪಡ್ತ, ಸ್ವಲ್ಪ ನಿಧಾನ ಮಾಡು. ಇನ್ನು ಛತ್ರ ಬುಕ್ ಮಾಡ್ಬೇಕು, ಅಡಿಯೋರ್ ಬುಕ್ ಮಾಡ್ಬೇಕು, ಚಪ್ರ ಹಾಕ್ಬೇಕು, ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಕು. ನನ್ ಜೊತೆ ಕೆಲಸ ಮಾಡೋ ಡಬ್ಬ ನನ್ ಮಕ್ಳಿಗೆ ಅಷ್ಟೊಂದು ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಸಿಂಪಲ್ ಒಂದು ಟೀ ಪಾರ್ಟಿ ಕೊಟ್ಬಿಡಿ. ಏನೋ ನಿನಗೆ ನನ್ ಮಗಳು ಕೊಟ್ಟು ಮದುವೆ ಮಾಡಿದ್ರೆ ಜುಜುಬಿ ಒಂದು ಟೀ ಪಾರ್ಟಿನ, ನಾನು 5-star ಹೋಟೆಲ್ ಗ್ರ್ಯಾಂಡ್ ಪಾರ್ಟಿ ಕೊಡ್ತೀನಿ, ಹೆದರ್ಕೋಬೇಡ, ಖರ್ಚಲ್ಲದಂತೆ. ಏನ ನಿನ್ ಮಗಳ ಜೊತೆ ನನ್ ಮಗ ಯಾವ ನನ್ ಮಗ ಒಪ್ಕೊಂಡಿದ್ದು? ಈ ನನ್ ಮಗನೇ ಒಪ್ಕೊಂಡಿರೋದು, ನೀನ್ ಹಿಂಗ್ ಮಾತಿ ಕಲಿತಿ ಅಂತಾನೆ ಸ್ಟಾಂಪ್ ಪೇಪರ್ ಮೇಲೆ ಸೈನ್ ಹಾಕಿಸ್ಕೊಂಡಿರೋದು. ಹಲೋ, ಆ ಪೇಪರ್ ಮೇಲೆ ನನ್ ಸೈನ್ ಮಾಡಿಲ್ಲ, ಅದೇನ್ ಮಾಡಿ ನೋಡಿ, ಮಂಕ್ರಿ ಗಂಗಡ್ಡ ನನ್ನ ಹೆಸರು ಬರ್ತಿದ್ಯಾ? ನೀನಿಂತ ಕಿರಿಕ್ ನನ್ ಮಗ ಅಂತಾನೆ ಆತರ ಸೈನ್ ಮಾಡಿದ್ದು. ನೀನು ಬೇಡ, ನಿನ್ ಮಗಳು ಬೇಡ, ನಿನ್ ಕೆಲಸನು ಬೇಡ. ಸರ ಹಲೋ, ತುಂಬಾ ಅರ್ಜೆಂಟ್ ಆಗಿ ಬಾ ಅಂದ್ರಿ, ಏನ್ ಸಮಾಚಾರ? ಅದು ಸಂಗೀತಾ, ಈಗೀಗ ನಾನು ನಿನ್ನ ನೋಡ್ಲಿಲ್ಲ ಅಂದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ, ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ರೇಗ್ಬೇಕು ಅನ್ಸುತ್ತೆ, ಅದ್ ಯಾಕೆ ಗೊತ್ತಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಗಾಢವಾದ ಆಲೋಚನೆಗಳು ಶುರುವಾದಾಗ ಬೇರೆ ಕೆಲಸ ಗಮನ ಕೊಡಕ್ಕಾಗಲ್ಲ, ಆಗ ಟೆನ್ಷನ್ ಆಗೋದು ಸಹಜ. ಅಂದ್ರೆ ನೀ ಹೇಳ್ತಿರೋ ನಂಗೆ ಅರ್ಥ ಆಗ್ತಾ ಇಲ್ಲ. ವೆರಿ ಸಿಂಪಲ್, ನಿಮಗ್ ಟೆನ್ಷನ್ ಆದಾಗ ರಿಲ್ಯಾಕ್ಸ್ ಆಗೋದಿಕ್ಕೆ ನನ್ನ ನೋಡ್ಬೇಕು, ನನ್ನ ಹತ್ರ ಮಾತಾಡ್ಬೇಕು ಅನ್ಸುತ್ತೆ. ಅದೇ ಯಾಕೆ ಅಂತ? ಈ ಒಂದು ಕ್ರಿಯೆಗೆ ಇನ್ನೊಂದು ಹೆಸರಿದೆ, ಅದಕ್ಕೆ ಪ್ರೀತಿ ಅಂತಾರೆ. ಈಗ ನಿಮ್ ಮನಸ್ ತುಂಬಾ ತುಂಬಿಕೊಂಡಿರೋದು ಅದೇ. ಸಂಗೀತಾ, ಅದನ್ನೇ ನಾನು ಬಾಯಿ ಬಿಟ್ಟು ಹೇಳ್ಬೇಕು ಅನ್ಕೊಂಡೆ, ಆದ್ರೆ ನನ್ಗೆ ಧೈರ್ಯನೇ ಬರ್ಲಿಲ್ಲ. ಪ್ರೀತಿಸ ಎರಡು ಮನಸ್ಸುಗಳು ಒಂದಾದಾಗ ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇರಲ್ಲ, ನೋಡು ನೋಟ ಆಡೋ ಮಾತು ನಡವಳಿಕೆಲೆ ಸಾಬೀತಾಗುತ್ತೆ. ಹಾಗಾದ್ರೆ ನೀನು ನನ್ನ ಪ್ರೀತಿಸ್ತೀಯ ಅಂತ ಆಯ್ತು. ಬೆಟ್ಟದಷ್ಟು ಪ್ರೀತಿಸ್ತಿದ್ದೀನಿ, ಅದ್ರಲ್ಲಿ ಅನುಮಾನನೇ ಬೇಡ.
ಮೊಹಬತ್ತು ಮೂಡಿ ಬಂತು ಯಾಕೋ ಕಾಣೆ ಈಗೀಗ ಮನ್ಸು ನಿನ್ ಮೇಲ್ ಬಿತ್ತು ನಾನು ನಿನ್ನ ಕಂಡಾಗ ಮೊಹಬತ್ತು ಮೂಡಿ ಬಂತು ಯಾಕೋ ಕಾಣೆ ಈಗೀಗ ಈ ಮನ್ಸು ನಿನ್ ಮೇಲ್ ಬಿತ್ತು ನಾನು ನಿನ್ನ ಕಂಡಾಗ ಮನಸ್ಸಂತೂ ನನ್ನ ಮಾತೆ ಕೇಳ್ತಾ ಇಲ್ಲ ಯಾಕೆ ಇವಾಗ ಹಾಟು ಬೀಟು ನಿಂದಮ್ಮೋ ನನ್ನ ಓಟು ನಿಂದಮ್ಮೋ ಹಾಟು ಬೀಟು ನಿಂದಯ್ಯೋ ನನ್ನ ಓಟು ನಿಂದಯ್ಯೋ ಮೊಹಬತ್ತು ಮೂಡಿ ಬಂತು ಯಾಕೋ ಕಾಣೆ ಈಗೀಗ ಈ ಮನ್ಸು ನಿನ್ ಮೇಲ್ ಬಿತ್ತು ನಾನು ನಿನ್ನ ಕಂಡಾಗ ಮರೆತೋಯ್ತು ಮೊದಲು ಹಿಂಗೆ ಇರಲಿಲ್ಲ ಹೇಳಿದೇನೆ ಒಲವಾಯ್ತು ಹೀಗೆ ಅಂತ ಗೊತ್ತಿಲ್ಲ ಏನಂತ ಹೇಳಲಿ ಈ ಪ್ರೇಮ ಲೋಕ ಬ್ಯೂಟಿಫುಲ್ ನಿನ್ನೇ ಪ್ರೀತಿ ಮಾಡುವಂತೂ ನಟುವನ್ನು ಹಿಡಿದೆ ಜೊತೆಯಲ್ಲಿ ನಡೆದೆ ಋತುಗಳ ರಾಣಿಗೆ ರಾಜ ಜೋಡಿ ಕಣ್ಣಲ್ಲಿ ಪ್ರೀತಿ ಗೂಡು ಕಟ್ಟೋನಿ ಮೊಹಬತ್ತು ಮೂಡಿ ಬಂತು ಯಾಕೋ ಕಾಣೆ ಈಗೀಗ ಈ ಮನ್ಸು ನಿನ್ನೆ ಬಿತ್ತು ನಾನು ನಿನ್ನ ಕಂಡಾಗ ನೋಡಿ ರಸಿಕ ನಾನಾದೆ ಈ ಕೋಳಿಯ ಪುಂಡಾಟ ತಾಳದೆ ನಿಶರಣವಾದೆ ದಿನಕ್ಕೆ ಕೋಟಿ ನಿಮಿಷ ನಿನ್ನ ಧ್ಯಾನ ಮಾಡುತ್ತೀನಿ ಬಾಳೋಕೆ ಏಳು ದಿನಮ ನಾನು ನಿನ್ನೆ ಬೇಡುತ್ತೀನಿ ಹಸಿ ಬಿಸಿ ವಯಸ್ಸೆ ಇನಿಯನ್ನ ಬಯಸೆ ಹತ್ತಿರ ಬಾರೆ ಮುಟ್ಟಿನ ತಾರೆ ಮಾತು ಮಾತಲ್ಲಿ ಪ್ರೀತಿ ಹುಚ್ಚು ಹಿಡಿಸೋನೆ ಮೊಹಬತ್ತು ಮೂಡಿ ಬಂತು ಯಾಕೋ ಕಾಣೆ ಈಗೀಗ ಈ ಮನ್ಸು ನಿನ್ನೆ ಬಿತ್ತು ನಾನು ನಿನ್ನ ಕಂಡಾಗ ಮನಸ್ಸಂತು ನನ್ನ ಮಾತೆ ಕೇಳ್ತಾ ಇಲ್ಲ ಯಾಕೆ ಇವಾಗ ಹಾಟು ಬೀಟು ನಿಂದಮ್ಮ ನನ್ನ ಬೋಟು ನಿಂದಮ್ಮ ಹಾಟು ಬೀಟು ನಿಂದಯ್ಯೋ ನನ್ನ ಬೋಟು ನಿಂದಯ್ಯೋ ಮೊಹಬತ್ತು ಮೂಡಿ ಬಂತು ಯಾಕೋ ಕಾಣೆ ಈಗೀಗ ಈ ಮನ್ಸು ನಿನ್ನೆ ಬಿತ್ತು ನಾನು ನಿನ್ನ ಕಂಡಾಗ ಸಂಜೆ ಆಯ್ತು ಹೋಗೋಣ ನೀವ್ ಜೊತೆಲಿದ್ರೆ ಸಮಯ ಹೋಗುದೇ ಗೊತ್ತಾಗಲ್ಲ ನಿಜ ಹೇಳ್ಬೇಕಂದ್ರೆ ನೀವ್ ಸಿಕ್ಕಿದ್ಮೇಲೆ ಬದುಕ್ಬೇಕು ಅನ್ನಿಸ್ತಿದೆ ಕತ್ತಲ್ಲಿ ಅಲ್ದಾಡ್ತಿದ್ ನನಗೆ ಬೆಳಕ್ ಸಿಕ್ಕಾಗಿದೆ ನನಗೂ ಅಷ್ಟೇ ಅದ್ ಸರಿ ಅಕಸ್ಮಾತ್ ನಾನು ನಿನ್ ಸಿಗದೆ ಹೋಗಿದ್ರೆ ನೀನೇನ್ ಮಾಡ್ತಿದ್ದೆ ಬದುಕಿದ್ದು ಸತ್ತಾಗ್ ಬಾಳ್ತಿದ್ದೆ ಗೋಪಾಲ್ ನೀವ್ ನನ್ ಕೈ ಬಿಡಲ್ಲ ತಾನೆ ಮೋಸ ಮಾಡೋಲ್ಲ ತಾನೆ ಅಯ್ಯೋ ಹುಚ್ಚಿ ನಿನ್ನ ಬಿಟ್ಟು ನನಗೆ ಬದುಕಿರೋಕ್ಕಾಗಲ್ಲ ಒಂದ್ ವೇಳೆ ಬದುಕಿದ್ರು ಅದಕ್ಕೆ ಅರ್ಥನೂ ಇರೋದಿಲ್ಲ ಅದ್ ಸರಿ ನಿನ್ಗ್ಯಾಕೆ ಅನುಮಾನ ಬಂತು ಯಾಕೆ ಅಂದ್ರೆ ಹೆಣ್ಣಿನ ಬಾಡು ಯಾವಾಗ್ಲೂ ಭಯ ಅನಿಶ್ಚಿತತೆನೆಲ್ಲ ಇರುತ್ತೆ ಆಕೆಗೆ ನಿಜವಾಗ್ಲೂ ಪ್ರೀತಿಸು ಒಳ್ಳೆ ಗಂಡ ಸಿಕ್ತಾಗ್ಲೆ ಅದಕ್ಕೆಲ್ಲ ಪರಿಹಾರ ಸಿಗೋದು ಗೋಪಾಲ್ ನೀವೇನಾದ್ರೂ ನನಗ್ ಕೈ ಕೊಟ್ರೆ ಏನ್ ಮಾಡ್ತೀನಿ ಗೊತ್ತಾ ಏನ್ ಮಾಡ್ತೀಯ ಕಚ್ಚಿ ಬರ್ಲಾ ಸರಿ ನಾಳೆ ಆಫೀಸ್ ಬಿಟ್ಟು ಸಿಗ್ತೀನಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ನಿಮ್ಮ ಆಫೀಸಿಗೆ ಫೋನ್ ಮಾಡ್ತೀನಿ ಮಧ್ಯಾಹ್ನದ ಲಂಚ್ಗೆ ಯಾವ್ದಾದ್ರು ಒಳ್ಳೆ ಹುಟ್ಟಿದ್ ನೋಡೋಣ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಇಂಪಾರ್ಟೆಂಟ್ ವಿಷಯ ಹಾಗಾದ್ರೆ ಈಗಲೇ ಹೇಳು ಈಗ ಬೇಡ ತುಂಬಾ ಡೀಟೇಲ್ ಆಗಿ ಮಾತಾಡ್ಬೇಕು ಬಹಳ ಟೈಮ್ ಆಗುತ್ತೆ ನೀವೀಗ ಹೊರಡಿ ನಾಳೆ ಸಿಗೋಣ ನಾಳೆ 11 ಗಂಟೆಗೆ ನಿನ್ ಫೋನ್ಗೋಸ್ಕರ ಕಾಯ್ತಿರ್ತೀನಿ ಮಿಸ್ ಮಾಡಬಾರ್ದು ಡೋಂಟ್ ವರಿ ಖಂಡಿತ ಫೋನ್ ಮಾಡ್ತೀನಿ ಬೈ ಸಿ ಯು
ಯಾರು ಸಂಗೀತನ? ಅಲ್ಲ, ರಮೇಶ್ ಕೊಡ್ರೆ. ತಗೊಳಪ್ಪ ನಿನ್ ಫೋನು. ಹಲೋ, 12 ಗಂಟೆ ಆಯ್ತು, ಸಂಗೀತ ಫೋನೇ ಮಾಡ್ಲಿಲ್ವೇ? ಹಲೋ, ಯಾರು ಸಂಗೀತನ? ಇದು ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್. ಇನ್ನೊಂದ್ಸರಿ ಫೋನ್ ಮಾಡಿದ್ರೆ ಕಾರ್ ಪುಡಿ ಹಾಕ್ಬಿಡ್ತೀನಿ. ಶಟ್ ಅಪ್, ಕೀಪ್ ದ ಫೋನ್ ಡೌನ್. ಸಂಗೀತ ಫೋನೇ ಮಾಡ್ಲಿಲ್ವೇ? ಎಲ್ಲೋಗಿರ್ಬೋದು, ಆಫೀಸ್ ಮಾಡೋಣ. ಹಲೋ, ಸ್ವಲ್ಪ ಸಂಗೀತ ಅವ್ರು ಕೊಡಿ. ಓಕೆ, ಆಫೀಸ್ಗೆ ಹೋಗಿಲ್ಲ ಅಂದ್ರೆ ಒಂದ್ ವೇಳೆ ಹಾಸ್ಟೆಲ್ ಇರ್ಬೋದಾ? ಸ್ವಲ್ಪ ಸಂಗೀತ ಅವ್ರು ಕೊಡಿ. ಅವ್ರು ಇಲ್ವಲ್ಲ. ಎಲ್ಲೋದ್ರು? ಬೆಳಗಿನ ಯಾರೋ ಹೆಂಗ್ಸು 4 ಜನ ರೌಡಿಗಳ ಜೊತೆ ಬಂದು ಅವ್ರನ್ನ ಬಲವಂತವಾಗಿ ಕಾರಲ್ಲಿ ಕರ್ಕೊಂಡು ಹೋದ್ರಂತೆ. ನಾನು ಪೊಲೀಸರ ವಿಷಯ ತಿಳಿಸಿದೀನಿ. ಆಕೆ ರೂಮಲ್ಲಿ ಸಂಗೀತ ಸೇರಿರೋ ಒಂದು ಬ್ರೀಫ್ ಕೇಸ್ ಇದೆ. ನಮಸ್ತೆ ಮೇಡಮ್. ನಮಸ್ಕಾರ. ಸಂಗೀತಗೋಸ್ಕರ ಫೋನ್ ಮಾಡಿದ್ದು ನಾನೇ. ಆಕೆ ಬ್ರೀಫ್ ಕೇಸ್ ಇದೆ ಅಂದ್ರಲ್ಲ ಇಲ್ಲಿ. ರಾಮಪ್ಪ ತಂದೆ ಮೇಡಮ್. ಯಾಕೋ ಗೋಪಾಲ, ನನ್ನ ಮನೆಯಿಂದ ಆಫೀಸಿಗೆ ಬರಲಿಲ್ಲ? ನಾನು ಆಫೀಸಿಗೆ ಬರ್ದಿದ್ರೆ ಪ್ರಪಂಚ ಮುಳುಗೋಗುತ್ತಾ? ಯಾಕೋ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ನಿಮ್ ಗರ್ಲ್ ಫ್ರೆಂಡ್ ಏನಾದ್ರೂ ಜಗಳ ಮಾಡಿದ್ರ? ಜಗಳ ಮಾಡಿದ್ರೆ ರಾಜಿ ಮಾಡ್ಕೋಬೋದಾಯ್ತು. ಪಾರ್ಟಿ ಹೇಳ್ದೆ ಕೇಳ್ದೆ ಓಡೋಗ್ಬಿಟ್ಲು. ಏನ ಓಡೋದ್ರ? ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಈಗಿನ ಕಾಲದ ಹುಡುಗಿರ ಹಾಗೆಂತೆ, ನಿಯತ್ತ ಪ್ರೀತಿ ಮಾಡೋರು ಕೈ ಕೊಡ್ತಾರೆ, ನಂಬಸ್ ಕೈ ಕೊಡೋರ್ಗೆ ಪ್ರಾಣ ಕೊಡ್ತಾರೆ. ಅಂದಾಗೆ ಒಂದ್ 5-6 ಸರಿ ಫೋನ್ ಬಂದಿತ್ತಪ್ಪ ನಿಮ್ ಹಳ್ಳಿಯಿಂದ. ಅಷ್ಟೇ ಅಲ್ಲ, ಟೆಲಿಗ್ರಾಮ ಬಂದಿದೆ. ಟೆಲಿಗ್ರಾಮ ಮೊದಲೇ ನನ್ ತಲೆ ಕೆಟ್ಟಿದೆ, ಅದ್ರಲ್ಲಿ ಇದು ಬೇರೆ. ಯಾಕೋ, ಏನ್ ಸಮಾಚಾರ? ಊರಲ್ಲಿ ನಮ್ಮ ಅಕ್ಕನ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿದಳತೆ. ಈ ಮಂಕ್ರಿ ರಜಾ ಕೊಡ್ತಾನೋ ಇಲ್ವೋ? ಮೈತ್ರಿ ರಾಘವ, ಬನ್ನಿ ಬನ್ನಿ ಹೇಳಿ ಅಂದ್ರೆ ಬನ್ನಿ. ಏನಾ ಬೇಕಾಗಿತ್ತು ನೋಡಿ ಸರ್, ನನಗೆ ಅರ್ಜೆಂಟ್ ಆಗಿ ರಜಾ ಬೇಕು. ಕೊಡಕ್ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ಪತ್ರ. ಅಯ್ಯೋ, ಯಾಕೆ ಇಷ್ಟು ಅಪ್ಸೆಟ್ ಆಗ್ಬಿಟ್ಟಿದ್ರಿ? ನಾನ್ ಇರ್ಬೇಕಾದ್ರೆ ಯಾವ ಕಾರಣಕ್ಕೂ ಅಪ್ಸೆಟ್ ಆಗ್ಬೇಡಿ. 4 ದಿವಸ ರಜೆ ತಾನೆ, ಕೊಡ್ತೀನಿ. ಧಾರಾಳವಾಗಿ ಹೋಗ್ಬಿಟ್ಟು ಬನ್ನಿ, ಖರ್ಚು ಕಾಸಿಲ್ಲ ಅಂತ ಚಿಂತೆ ಮಾಡ್ಬೇಡಿ. ತಗೊಳ್ಳಿ ತಗೊಳ್ಳಿ, ಎಷ್ಟು ಬೇಕು ತಗೊಳ್ಳಿ. ಬೇಡಿ ಬಿಡಿ, ನೀವು ನಂಗೆ ರಜಾ ಕೊಡಲ್ಲ, ನನಗೆ ಅಷ್ಟು ಸಾಕು, 4 ದಿನ ಹಳ್ಳಿಗೆ ಹೋಗ್ಬರ್ತೀನಿ. ಚಿಂತೆ ಮಾಡ್ಬೇಡಿ, ಅಟೆಂಡೆನ್ಸ್ ಕೊಡ್ತೀನಿ 4 ದಿವಸಕ್ಕೆ. ಯಾವಾಗ್ಲೂ ಕುಡಿಯೋದು ಇಲ್ಲ ತಿನ್ನೋದು, ಎರಡೇ ಆಗೋಯ್ತು. ಅಲ್ರಿ, ಕೃಷ್ಣ ಬರ್ತಾನೆ, ಎಳ್ನೀರ್ ಕಿತ್ತಿಸ್ಕೊಂಬನ್ನಿ ಅಂತ ಹೇಳಿದ್ನಲ್ಲ, ತಿಳ್ಸ್ಕೊಂಬಂದ್ರ? ಚೆನ್ನಾಗಿ ಹೇಳಿದೀನಿ ಕಣೆ, ಕಿತ್ಕೊಂಬರ್ತಾನೆ. ಅಕ್ಕ ಕೃಷ್ಣ, ಬಾ 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 ಬಾ. ಏನ್ ಬರೋದು ನಿನ್ ಬಾಯಿ ಬಣ್ಣ ಹಾಕಕ್ಕೆ? ಅಲ್ಲ, ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿದೆ ಅಂತ ಟೆಲಿಗ್ರಾಮ್ ಕೊಟ್ಟಿಯಲ್ಲ, ನೋಡಿದ್ರೆ ನಟಿಗೆ ಇದ್ಯಾ? ಹೌದು ಮತ್ತೆ, ನಾನು ಊರಿಗೆ ಬಂದು ನಮ್ಮ ಊರಿಗೆ ಬರೋ ಊರಿಗೆ ಬರೋ ಅಂತ 8 ಸಲ ಕದ್ದಿದ್ದೀನಿ, ಇನ್ನೇನಾದ್ರೂ ಬಂದ್ಯಾ? ಅದಕ್ಕೆ ಹೀಗ್ ಮಾಡಿದ್ದು. ಆಯ್ತು, ನೋಡಿದಾಯ್ತಲ್ಲ, ಎಲ್ಲ ಚೆನ್ನಾಗಿದ್ರಲ್ಲ, ಬರ್ತೀನಿ. ಅಪ್ಪ ಗೋಪಾಲ ಕೃಷ್ಣ, ಮೊದ್ಲು ಊಟ ಮಾಡು, ಆಮೇಲೆ ಹೋಗೋ ಮಾತಾಡು. ಇಷ್ಟು ದಿನ ಆದ್ಮೇಲೆ ಬಂದಿದ್ಯಾ? ಒಂದ್ ವಾರ ಆದ್ರೂ ಇದು ಹೋಗ್ಬಾರ್ದೇನ? ನನ್ ಮಗ್ಳು, ನೀನ್ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಕಾಯ್ತಾ ಇದ್ಲು. ನಿನ್ ಮೇಲೆ ತನ್ ಪ್ರಾಣನ ಇಟ್ಕೊಂಡ್ಬಿಟ್ಟಿದ್ದಾಳೆ ಕಣೋ. ಹೌದೇನಮ್ಮ, ತುಂಬಾ ಥ್ಯಾಂಕ್ಸ್. ನನಗೆ 1 ದಿನ ರಜಾ ಸಿಗಲ್ಲ, ನಿನಗೇನೋ ಎಡವಟ್ಟಾಗಿದೆ ಟೆಲಿಗ್ರಾಮ್ ಕೊಟ್ಟಿಲ್ಲ, ಅದಕ್ಕೆ ಬಂದಿದ್ದು. ನಾನು ಹೊರಡ್ತೀನಿ. ಗೋಪಾಲಕೃಷ್ಣ, ಊಟ ಮಾಡು ಅಂದಾಗ ಹಾಗೆಲ್ಲ ತಿರಸ್ಕಾರ ಮಾಡೋಗ್ಬಾರ್ದು. ಹೋಗೋ ಕೆಲಸ ಯಾವ್ದು ಆಗೋದೇ ಇಲ್ಲ, ಮೊದ್ಲು ಊಟ ಮಾಡು ಆಮೇಲೆ ಹೋಗುವಂತೆ. ಅಡ್ವಾ ಯಾಕ್ದ? ನಿನ್ ಮಾತ್ ಮೀರಿ ನಾನು ಹೋಗಿ ಅಲ್ಲಿ ಯಾರೋ ಪೊಲೀಸರು ಅಡ್ಡ ಹಾಕೊಂಡು. ಬೇಡ ಬೇಡ, ಊಟಕ್ಕಾಕಿ. ಏ ಗೋಬೆ, ಒಳಗಡೆ ಏನೇ ಮಾಡ್ತಾ ಇದ್ಯಾ? ಬೇಗ ಬಂದು ಊಟಕ್ಕೆ ಬಡ್ಸು.
ಅಯ್ಯೋ ಪರದೇಶಿ, ಮೈ ಮೇಲೆ ಹಾಕಿದ್ಯಲ್ಲ, ಕಣ್ ಕಾಣಿಸಲ್ವೇ ನಿಂದು ಕತ್ತೆ. ಚಿಕ್ಕಿ ಯಾರು ಇಲ್ಲಿ ಹಾಕಿದಾಳೆ? ಅಯ್ಯ ಅದು ಇಲ್ಲಿಲ್ದ ಇನ್ನೆಲ್ಲಿರುತ್ತೆ? ಇವಳಿಗೂ ನಿಮ್ಗೆ ಏನ್ ಸಂಬಂಧ? ಸಂಬಂಧ ಏನ್ ಬಂತು ಪಿಂಡ, ಅವಳು ನಿಮ್ ಭಾವನ ಮೊದಲೇ ಹೆಂಡತಿ ಮಗಳು, ನನ್ನ ಮಗಳು ಬಾಗಿಂಗೆ ಅಕ್ಕ ಆಗ್ಬೇಕು. ಅವನಿಗೆ ಮೊದಲನೇ ಹೆಂಡತಿ? ಏನ್ ಹೇಳ್ತಾ ಇದ್ಯಾ? ಅಯ್ಯೋ ಅದನ್ ಯಾಕಪ್ಪ ಕೇಳ್ತೀಯಾ? ಅದೊಂದ್ ದೊಡ್ಡ ಕಥೆ. ಇವಳ ತಾಯಿನ ಇವರು ಮೊದ್ಲೇ ಮದ್ವೆ ಮಾಡ್ಕೊಂಡಿದ್ರಂತೆ. ಇವಳು ಹುಟ್ಟದ್ಮೇಲೆ ಅವಳು ನೆಗೆದ್ ಬಿದ್ಲಂತೆ. ಇವಳು ತಾಯಿ ಆಗಿರ್ಲಿ ಅಂತ ನನ್ನನ್ ಮದ್ವೆ ಮಾಡ್ಕೊಂಡ್ರಂತೆ. ಈ ವಿಷಯ ನಂಗೆ ಹೇಳೇ ಇರ್ಲಿಲ್ಲ. ಮತ್ತೆ ಇಷ್ಟು ದಿನ ನಾನು ಇವಳನ್ನ ನೋಡೇ ಇಲ್ವಲ್ಲ? ಇಲ್ಲಿ ನೋಡಕ್ ಹೇಗೋ ಸಾಧ್ಯ? ಚಿಕ್ಕ ವಯಸ್ಸಲ್ಲೇ ಬೆಂಗಳೂರಲ್ಲಿ ಹಾಸ್ಟೆಲ್ ಇಟ್ಟು ಓದಿಸಿ ಕೆಲ್ಸಕ್ಕೂ ಸೇರಿಸಿದ್ದಾರೆ. ಈಗ ಈ ಪೀಡೆ ಮದ್ವೆ ಜವಾಬ್ದಾರಿ ನನ್ ತಲೆ ಮೇಲೆ ಬಿದ್ದಿದೆ. ಅರೆ ರೇ, ಯಾಕೋ ಕೈ ತೊಳೆದ್ ಬಿಟ್ಟೆ? ಬೇರೆ ತಟ್ಟಲ್ ಕೊಡ್ಲಾ? ನನ್ ಹಶ್ವಿಲ್ಲ. ಸಂಗೀತ, ಯಾಕೆ ನಂಗೆ ಈ ರೀತಿ ಮೋಸ ಮಾಡಿದೆ? ನಾನು ನಿಮಗೆ ಮೋಸ ಮಾಡಿದ್ನಾ? ಮತ್ತೆ ನೀನು ಇನ್ನೊಬ್ಬನ ಜೊತೆ ನಿಶ್ಚಿತಾರ್ಥ ಆಗಿದ್ರು ಕೂಡ ನನ್ನನ್ನೇ ಪ್ರೀತಿ ಮಾಡೋತರ ಯಾಕೆ ನಾಟಕ ಆಡ್ದೆ? ಇದು ನಾಟಕ ಅಲ್ಲ, ನಾನು ನಿಮ್ಮನ್ನು ಪ್ರೀತಿಸಿದ ನಿಜ. ಈಗಲೂ ಪ್ರೀತಿಸ್ತಿದ್ದೀನಿ, ಮುಂದೇನು ಪ್ರೀತಿಸ್ತೀನಿ. ಮತ್ತೆ ಆ ಫೋಟೋಲಿರೋನಿಗೂ ನಿನಗೂ ಏನ್ ಸಂಬಂಧ? ಅಲ್ಲೇ ಒಳಗಡೆ ಸತ್ತು ಹೋಗಿದ್ದೇನೆ, ಇಲ್ಲಿ ಬಂದ್ ಬಡಿಸಿದ್ರೆ ನಿನ್ ಕೈ ಏನ್ ಸೇದ ಹೋಗುತ್ತಾ? ಬಾರೆ. ಬಂದೆ ಚಿಕ್ಕಮ್ಮ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ನಿಮ್ದಮ್ಮಯ್ಯ ಅಂತೀನಿ, ಇವ್ರ ಎಲ್ಲರ ಮುಂದೆ ನನ್ನೇನು ಕೇಳ್ಬೇಡಿ. ನಾಳೆ 11 ಗಂಟೆಗೆ ಬೆಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ, ಎಲ್ಲ ವಿಷಯನು ವಿವರವಾಗಿ ಹೇಳ್ತೀನಿ. ನಿನ್ ಕಣ್ಣೇನ್ ಕೊರಡಾಗಿದ್ದೇನೆ, ನನ್ ಕಾಣಿಸ್ತಲ್ಲ ನಿನ್ಗೆ? ಅವಳು ನೆತ್ತಿ ಇದ್ದೀರ, ನೀನ್ ಕೊಡ್ಬೇಕು ನನ್ಗೆ ಜ್ಞಾನ ಇಲ್ಲ. ಕೊಡೆ ತಿಂತೀನಿ, ಕೊಬ್ಬಾಗ್ಬಿಟ್ಟಿದ್ರು. ಏನೊಂದ್ ಸಣ್ಣ ವಿಷಯ ಇಷ್ಟೊಂದ್ ದೊಡ್ಡ ವಿಷಯ ಮಾಡ್ತಿದ್ದೆ? ಬಾಯ್ ಮುಚ್ಕೊಂಡ್ ತಿನ್ರಿ ನೀವು. ನಿಮ್ ಸಲ್ಗೆಯಿಂದ ಅವ್ಳು ಹೀಗಾಗಿರೋದು. ನಾನು ಬೈದು 10 ಬಸ್ತಲ್ಲಿ ಹಿಡ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ಯಾವ ಜೊತೆ ಆದ್ರೂ ಓಡೋಗಿರೋಳು. ಆಮೇಲೆ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗಿರೋದು. ಏನಕ್ಕ ಅವಳು ಏನ್ ತಪ್ಪಾಡುದು ಅಂತ ಒಂದೇ ಸಮ ಬೈತಾ ಇದ್ಯಾ? ಅವಳು ನಿನ್ ಮಗಳಿದ್ದಂಗೆ ಅಲ್ವಾ? ಹೌದಪ್ಪ, ಮಗಳಿದ್ದ ಹಾಗೆ. ಆದ್ರೆ ಮಗಳಲ್ವಲ್ಲ, ಈ ಪೀಡೆ ಬಂದಾಗಿಂದ ನಮ್ಮನೆ ನೆಮ್ಮದಿನೇ ಹಾಳಾಗೋಯ್ತು. ಟೆನ್ಷನ್ ಅಲ್ಲಿ ಇರೋ ಹಾಗಿದೆ, ಬಂದ್ ತುಂಬಾ ಹೊತ್ತಾಯ್ತಾ? ನಿಜ ಏನು ಅಂತ ತಿಳ್ಕೊಳ್ಳೋವರೆಗೂ ನನಗೆ ಸಮಾಧಾನ ಇಲ್ಲ. ಅದಕ್ಕೆ ಆ ಫೋಟೋದಲ್ಲಿ ಇರೋನು ನಮ್ಮೂರು ಶ್ರೀಮಂತರಲ್ಲೊಬ್ಬ, ಪುಟ್ಟು ಲೋಫರು. ನಮ್ಮ ತಂದೆಗೆ ಬಲವಂತವಾಗಿ ಹಣ ಕೊಟ್ಟು ಇಸ್ಪೀಟು ಜೂಜು ಆಡಿಸಿ ಸಾಲ್ಗಾರ್ನಾಗಿ ಮಾಡಿಕೊಂಡು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದ. ಒಂದು ದಿನ ನಮ್ಮ ತಂದೆಯವ್ರನ್ನ ನೋಡೋದಕ್ಕೆ ಈ ಹಳ್ಳಿಗೆ ಬಂದೆ. ನಾನು ದಾರಿಯಲ್ಲಿ ಹೋಗ್ತಿದ್ದಾಗ ನನ್ನ ನಡ್ಡ ಹಾಕ್ದ, ಮದ್ವೆ ಆಗುವಂತ ಬಲವಂತ ಮಾಡ. ನಾನು ಅವ್ರ ಕೆನ್ನೆಗೆ ಬಾರಿಸಿ ಅವತ್ತೇ ಅವನ್ ನಮ್ಮ ಮನೆಗೆ ಬಂದು ನನ್ನ ಚಿಕ್ಕಮ್ಮನ ಹತ್ರ ನಿನ್ ಗಂಡನ ಸಾಲ ಬಿಟ್ಬಿಡ್ತೀನಿ, ನಿನ್ ಮಗಳನ್ನ ನನಗ್ ಕೊಟ್ಟು ಮದ್ವೆ ಮಾಡು ಅಂತ ತುಂಬಾ ಕೇಳ್ಕೊಂಡ. ಆದ್ರೆ ನನಗ್ ಇಷ್ಟ ಇಲ್ಲ ಅಂತ ನನ್ ಎಷ್ಟು ಹೇಳಿದ್ರು ನನ್ ಚಿಕ್ಕಮ್ಮ ಬಲವಂತವಾಗಿ ನಮ್ ತಂದೆ ಒಪ್ಸಿ ಅವನ ಜೊತೆ ಮದ್ವೆ ನಿಶ್ಚಿತಾರ್ಥ ಮಾಡಿದ್ರು. ಆ ಮದ್ವೆ ಇದ್ದ ತಪ್ಪಿಸ್ಕೊಳ್ಳೋದಿಕ್ಕೆ ಸಿಟಿಲ್ ನಾನು ಕೆಲ್ಸಕ್ ಸೇರಿದ್ದು. ಈಗ ಇದ್ದಕ್ಕಿದ್ದಾಗೆ ಮೊನ್ನೆ ಆ ವೀರಭದ್ರನ್ ಕಡೆಯವರು ಬಂದು ನನ್ನನ್ನು ಬಲವಂತವಾಗಿ ಇಲ್ಲಿಗೆ ಕರ್ಕೊಂಡು ಬಂದ್ರು. ಹಾಗಾಗಿ ನಾನು ನಿಮ್ಮನ್ನ ಭೇಟಿಯಾಗೋಕೆ ಆಗ್ಲಿಲ್ಲ. ಈ ಊರಿಗೆ ಬರೋವರೆಗೂ ನೀನ್ ನಮ್ಮ ಭಾವನ ಮಗಳು ಅಂತ ನನ್ಗೆ ಗೊತ್ತಿರಲಿಲ್ಲ. ನಾನು ಯಾರು ಅಂತ ನಿನ್ ಗೊತ್ತಿದ್ರು ಯಾಕೆ ಮುಚ್ಚಿಟ್ಟೆ? ಆ ವಿಷಯ ಹೇಳಿದ್ರೆ ನೀವ್ ನನ್ನ ಇಷ್ಟಪಡಲ್ವೇನು ಅಂತ ಹೆದರ್ಕೊಂಡು ನಾನೇ ಹೇಳಲಿಲ್ಲ. ನನಗೊಂದು ಅನುಮಾನ. ಏನು? ಆ ವೀರಭದ್ರನ ಜೊತೆ ನಿನ್ಗಾಗಿರೋ ನಿಶ್ಚಿತಾರ್ಥನ ಕ್ಯಾನ್ಸಲ್ ಮಾಡಿ ನಾವಿಬ್ರು ಮದುವೆ ಆಗದಷ್ಟೇ ತಾನೆ? ಅಷ್ಟೇ ಅಲ್ಲ, ನಿಮ್ ಅಕ್ಕನ ಬಲವಂತಕ್ಕೆ ನನ್ ತಂಗಿ ಜೊತೆ ಮದ್ವೆ ಆಗ್ಬಾರ್ದು. ಅಯ್ಯೋ ಹುಚ್ಚಿ, ನಿನ್ನ ಪ್ರೀತಿ ಮಾಡಿ ನಿನ್ ತಂಗಿನ ಮದ್ವೆ ಆಗ್ತೀನ. ಅಬ್ಬ ಸತ್ಯ, ನನಗಂತೂ ದೊಡ್ಡ ಟೆನ್ಷನ್, 1000 ಕೆಜಿ ಭಾರ ಇಳಿಸೋಷ್ಟು ಆನಂದ ಆಯ್ತು. ಇದೇ ಖುಷಿಲಿ ಆ ಕಡೆ ಈ ಕಡೆ ಯಾರು ಇಲ್ಲ, ಸಾಕೋಣ. ಅಯ್ಯೋ ದೇವ್ರು, ಆಂಜನೇಯ ಕ್ಷಮಿಸಪ್ಪ, ನಡಿ ಹೋಗೋಣ.
ಧರ್ಮಣ್ಣ ಧರ್ಮಣ್ಣ ಬನ್ನಿ ಕೂತ್ಕೊಳ್ಳಿ. ಎಲ್ಲ ನಿನ್ ಹೆಂಡತಿ ಕರೆಯ ಅಮ್ಮನ ಊರಲ್ಲಿಲ್ಲ, ಅವಳು ನನ್ನ ಚಿಕ್ಕ ಮಗಳು ಭಾಗ್ಯ ಮಾಯಸಂದ್ರಕ್ಕೆ ಮದುವೆಗೆ ಹೋಗಿದ್ದಾರೆ. ಹೌದಾ, ಹಾಗಾದ್ರೆ ನಿನ್ ದೊಡ್ಡ ಮಗಳನ್ನ ಕರೆ. ಅವಳು ಮನೇಲಿಲ್ಲ, ಬೆತ್ತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅದು ಗೊತ್ತಾಗಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಯಾವನ ಜೊತೆ ಚಕ್ಕಂದ ಆಡ್ತಿದ್ಲಂತೆ. ಯಾವನವನು ನನಗ್ ಗೊತ್ತಿಲ್ಲ ಹಾಗೆ ಅವಳಿಗೆ ಬೇರೆ ಕಡೆ ಗಂಡು ನೋಡಿದ್ಯಾ? ಹಾಗೇನಿಲ್ಲ, ಅವನು ನನ್ನ ಭಾವ ಇದ. ನನ್ನ ಚಿಕ್ಕ ಮಗಳ ಜೊತೆಯಲ್ಲಿ ಅವನ್ ಮದುವೆ ಮಾಡ್ಬೇಕು ಅಂತಾನೆ ಕರ್ಸಿರೋದು. ಎರಡು ಮದುವೆ ಒಟ್ಟಿಗೆ ಮಾಡ್ಬಿಡೋಣ ಅಂತ ನನ್ನ ದೊಡ್ಡ ಮಗಳು ದೇವಸ್ಥಾನಕ್ಕೆ ಹೊರಟು ನಿಂತಿದ್ಲು, ಅವಳ ಜೊತೆ ಹಾಗೆ ಹೋಗಿದ್ದಾನೆ ಅಷ್ಟೇ. ನೀನ್ ಹೇಳ್ತಿರೋದು ನಿಜ ತಾನೆ? ನೂರಕ್ ನೂರು ಸತ್ಯ, ಅದ್ರಲ್ಲಿ ಅನುಮಾನವೇ ಬೇಡ. ನಿಶ್ಚಿಂತೆಯಾಗಿ ಹೋಗಿ ಬನ್ನಿ. ಈಗ ಹೋಗ್ತೀನಿ, ಆದ್ರೆ ಏನಾದ್ರೂ ಊಸುರು ಹಳ್ಳಿ ತರ ಬಣ್ಣ ಬದಲಾಯಿಸಿದ್ರೆ ಗೊತ್ತಿದೆಯಲ್ಲ, ಹೆಣ ಹೆಣಗಳು ಬಿತ್ತು ಹೋಗ್ತಾರೆ. ಹುಷಾರ್ ಅದ್ರಲ್ಲಿ ಮೈಗ್ ಹುಷಾರಿಲ್ವಾ? ಹಾಗೇನಿಲ್ಲಮ್ಮ, ಒಂದ್ ಲೋಟ ನೀರ್ ತಗೊಂಬ. ಬಾವ, ನೀವೇನು ಮುಚ್ಚಿಡ್ತಾ ಇದ್ರ? ಅಕ್ಕ ಏನಾರ ಅಂದ್ಲ? ಇಲ್ಲಪ್ಪ, ನೀರ್ ಬಂತು ನಿಮ್ಗೆ. ನೀವಿಬ್ರು ದೇವಸ್ಥಾನ ಒಟ್ಟಿಗೆ ಇದ್ದಿದ್ದು ಗೊತ್ತಾಗಿದೆ. ಇಲ್ಲಿಗೆ ಬಂದು ಬಾಯಿ ಬಂದಾಗ ಬೈಬಹುದಾ? ಯಾಕೆ? ಅವನು ಸಂಗೀತನ ಕೊಟ್ಟು ಮದ್ವೆ ಮಾಡ್ಲಿಲ್ಲ ಅಂದ್ರೆ ದೊಡ್ಡ ಅನಾಹುತ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅಪ್ಪ, ನಾನ್ ಸತ್ರ ಅವನ್ನ ಮದ್ವೆ ಆಗಲ್ಲ. ನಾನು ಮಾವ ಒಬ್ರಿನೊಬ್ರು ತುಂಬಾ ಪ್ರೀತಿಸ್ತಿದೀವಿ. ಹೌದು ಬಾವ, ನಾವಿಬ್ರು ನಿಮ್ ಪರ್ಮಿಷನ್ ತಗೊಂಡು ನಿಮ್ ಆಶೀರ್ವಾದ ತಗೊಂಡು ಮದುವೆ ಆಗೋಣ ಅಂತ ಇದೀವಿ. ಒಳ್ಳೇದಪ್ಪ ಒಳ್ಳೇದು, ಆದ್ರೆ ನಿಮ್ ಅಕ್ಕ ಹೋಗ್ಬೇಕಲ್ಲ ಇದಕ್ಕೆ. ನೀವ್ ಚಿಂತೆ ಬಿಡಿ ಬಾಬಾ, ನಾನು ಅಕ್ಕನ ಒಪ್ಸಿ ಜಾಮ್ ಜಾಮ್ ಅಂತ ಮದುವೆ ಆಗ್ತೀನಿ. ಆ ವೀರಭದ್ರ ಮಹಾ ಕೆಟ್ಟ ಮನುಷ್ಯ ಕಣಪ್ಪ, ನಿಮ್ಮಿಬ್ರು ಜೀವನ ಎಲ್ಲ ಹಾಳು ಮಾಡ್ಬಿಡ್ತಾನೋ ಅಂತ ನನಗೆ ಹೆದರಿಕೆ. ಬಾವಾ, ಅವನ ವಿಚಾರ ನನಗ್ ಬಿಡಿ, ನಾನ್ ನೋಡ್ಕೋತೀನಿ. ಲೈಟ್ ಒಂದು ಕಿಸ್ ಮಿಸ್ ಆಗ್ಲೇಬಾರ್ದು. ರಿಟೈರ್ಡ್ ಕೇಸ್ ಸೌಂಡ್ ಸ್ಲೀಪ್. ಅಲ್ಲಕ್ಕ ಮಲ್ಲಕ್ಕ ಹುಷಾರ ಹೋಗ್ಬೇಕು, ಮಿಸ್ ಆಗ ಅಕ್ಕನ ರೂಮ್ ಎಂಟ್ರಿ ಆದ್ರೆ ಯಾಕೆ ಬೇಕು? ಇದೇ ರೂಮ ಕ್ಯಾಂಡ್ಲಾ ಕೃಷ್ಣದಲ್ಲಿ ಇನ್ ನಿಮ್ಮ ಮುಖ ನೋಡ್ಕೋತೀರಾ? ಭಯ ಆಗುತ್ತೆ ದೀಪ ಇಲ್ಲ. ಓ ರಾಮ, ಪಕ್ಕದ ರೂಮಲ್ಲಿ ಇರ್ಬಹುದು, ತಗೊಂಬರ್ತೀನಿ ಇರಿ. ಒಬ್ಬನಿಗೆ ಭಯ ಆಗುತ್ತೆ, ನಾನು ಬರ್ತೀನಿ. ಒಂದು ಕಿಸ್ಗೆ ಇಷ್ಟೊಂದು ಕಷ್ಟ ಪಡ್ಬೇಕಾ? ಎಲ್ಲವಳು ಎದೆ ಮೇಲೆ ಕಾಲಿತ್ತ ಕಷ್ಟ. ಆನಂದ ಒಳ್ಳಿ, ಐ ಲವ್ ಯು. ಏಯ್ ಅಮ್ಮ, ಗೊತ್ತಾಗ್ದೆ ನೀನು ಅಂತ ತಿಳ್ಕೊಂಡು ನಾನು ಅಲ್ಲೋಗಿ ತಗೊಳಕೊಂಡೆ. ಹೌದು, ನೀ ಎಲ್ಲಿ ಹೋಗಿದ್ದೆ? ಅಯ್ಯೋ, ಯಾವನು ಗೂಬೆ, ಮೇನ್ ಸ್ವಿಚ್ ಆಫ್ ಮಾಡಿ. ಈಗ ಯಾರು ಇಲ್ಲ ನಮ್ಮ ಹೊರಗಡೆ ಇದ್ದಾರೆ ನಾಳೆ.
ಕೊಡ್ದೇನೆ ಎಷ್ಟೊಂದು ನಾಚಿಕೆನ ಹಳ್ಳಿ. ಬಂದೆ. ಅಯ್ಯೋ ರಾಮ, ಇನ್ನು ಇಲ್ಲೇ ನಿಂತಿದ್ದೀರಲ್ರಿ, ಬೇಗ ಹೋಗಿ ರೆಡಿಯಾಗಿ. ಅಯ್ಯೋ ನಾನ್ ರೆಡಿ, ನಿನ್ಗೋಸ್ಕರ ಕಾಯ್ತಾ ಇದೀನಿ. ನೋಡಿ, ಕೃಷ್ಣನು ಭಾಗ್ಯನು ಒಬ್ಬನೊಬ್ಬರು ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರಿಬ್ರು ಜೊತೆಯಾಗಿರೋಕೆ ನಾವು ಬಿಡ್ಬೇಕು. ಅದೇನೋ ಶಿವ ಪೂಜೆಲಿ ಕರಡಿಗೆ ಬಿಟ್ರು ಅಂತಾರಲ್ಲ, ಹಾಗಾಗ್ಬಾರ್ದು. ಗೊತ್ತಾಯ್ತಾ? ನಡೀರಿ ಕೃಷ್ಣ. ಗೋಪಾಲ ಕೃಷ್ಣ. ಏನಕ್ಕ? ನಾನು ನಿಮ್ ಭಾವ ಬೆಂಗಳೂರ್ಗ್ ಹೋಗಿ ಮದ್ವೆಗೆ ಒಡವೆಗಳನ್ನೆಲ್ಲ ಮಾಡ್ಸಕ್ ಬರ್ತೀವಿ. ನನ್ ಮಗಳು ಒಬ್ಳೆ ಇರ್ತಾಳೆ. ಏನು, ನೀನು ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ. ಒಂದ್ ಚೆನ್ನಾಗ್ ನೋಡ್ಕೊಪ್ಪ. ಓಕೆ ಓಕೆ. ಏನೆ ಹೇಳಿ, ಗೊತ್ತಾಯ್ತಾ? ಗೊತ್ತಾಯ್ತಮ್ಮ. ಬರ್ತೀನಪ್ಪ, ಬನ್ನಿ. ಗೋಪಾಲ ಕೃಷ್ಣ, ನಮ್ ಸಂಗೀತನ ಒಬ್ಳೆ ಇರ್ತಾಳೆ, ಹೇಳ್ತಬೇಕು ಅಮ್ಮ ಇರ್ಲಿ. ಮಾವ, ಕುಡಿಯೋದಿಕ್ಕೆ ಕೋಲ್ಡ್ ಆಗಿ ಏನ್ ಕೊಡ್ಲಿ? ಒಂದ್ ಯುಬಿನೋ ಕಿಂಗ್ ಫಿಶರ್ ತಗೊಂಬಮ್ಮ. ಹೋಗಿ ಎರಡ್ ಗ್ಲಾಸ್ ಜ್ಯೂಸ್ ತಗೊಂಬಮ್ಮ. ಅಕ್ಕ, ಬೇಗ ಹೋಗಿ ನನಗೂ ಮಾವನ್ಗೂ ಎರಡ್ ಲೋಟ ಜ್ಯೂಸ್ ತಗೊಂಡ್ ಬರ್ತೀಯಾ? ಅಯ್ಯೋ, ಇವಳು ಸ್ನಾನ ಮಾಡಿ ಮೂರ್ ದಿನ ಆಯ್ತು, ಇವಳ ಕೈನಲ್ಲಿ ನಾನು ಕುಡಿಯೋದಿಲ್ಲ. ನೀನು ಗುಡ್ಗೊಲ್ಲೋ, ನೀನು ಹೋಗಿ ತಗೊಂಬಮ್ಮ. ನೀನು ಹೋಗಮ್ಮ. ಬಾರಮ್ಮ, ಕಿಸ್ಸಿಂಗ್ ಮೆಗಾ ಸೀರಿಯಲ್ ಶುರು ಮಾಡೋಣ. ನಾವಿಬ್ರು ಈ ಮನೆಗೆ ಬಂದಾಗಿಲ್ಲ, ಇದೇ ಮೊದಲನೇ ಸರಿ ಅವಕಾಶ ಸಿಗ್ತಾರೆ. ಎಂಥ ಅವಕಾಶ? ಬೇಡಪ್ಪ, ಅದೆಲ್ಲ ಮದ್ವೆ ಆದ್ಮೇಲೆ. ಯಾಕೆ, ನಿನ್ನ ಮದ್ವೆ ಆಗಲ್ಲ ಅಂತ ಅನುಮಾನನ? ಚೇಚೆ, ನೀವ್ ನನ್ನ ಮದ್ವೆ ಆಗ್ತೀರಾ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಆಗಿದ್ಮೇಲೆ ಬೇಗ ಕಣ್ಮುಚ್ಕೋ. ನೀವು ಕಣ್ಮುಚ್ಕೊಳ್ಳಿ. ನಾನು ಕಣ್ಮುಚ್ಕೋಬೇಕಾ? ಹೌದು, ನಂಗೆ ನಾಚಿಕೆ ಆಗುತ್ತೆ ಅದಕ್ಕೆ. ಆಯ್ತು, ಕಣ್ಮುಚ್ಕೋ. ಗೋವಿಂದ ಅನ್ಸ್ಬಿಡಣ. ನೋಡಿದ್ರೆ ಎಡವಟ್ಟು ಇವ್ಳೇನಾರು ನೋಡ್ಬಿಟ್ಟು ಅಕ್ಕಂಗೆ ಹೇಳ್ಬಿಟ್ರೆ ಫೋಟೋ ಬೈಕ್ ಬೇಕಾದ್ರೆ ಓಡ್ತಾ ಇಲ್ಲ. ಜ್ಯೂಸ್ ರೆಡಿ. ಅಯ್ಯೋ, ಶೂಪು ಜಲ್ ಕರಡಿ ಬಿಟ್ಟ ಬಂದ್ಬಿಟ್ಲಲ್ಲ. ಅದ ಜ್ಯೂಸ್ ಮಾವ. ಜ್ಯೂಸ್? ಸಾರಿ ಮಾವ, ಇಲ್ಲಿ ಬಾತ್ರೂಮ್ ಇಂದ ನೀರ್ ತಂದು ಬೇಗ ಕ್ಲೀನ್ ಮಾಡ್ಬಿಡ್ತೀನಿ. ಒಳಗಡೆ ಗೀಸರ್ ಲೀಕ್ ಆಗ್ಬಿಟ್ಟು ಕರೆಂಟ್ ತಗೊಂಡೈತೆ. ಆಮೇಲೆ ನೀವು ಒಳಗಡೆ ಹೋದ್ರೆ ಹೊಗೆ ಹಾಕ್ಸ್ಕೊಬಿಡ್ತೀಯ. ನೀವು ಹೋಗು, ನಾನು ಬಟ್ಟೆ ಬಿಚ್ಚ ಹಾಕಿ ದುಂಗಿಸ್ಕೊಬರ್ತೀನಿ. ನೀವು ಹೋಗು, 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 ಬೇಗ ಬಾ ಮಾವ. ಭಾಗ್ಯ, ಏನಾಯ್ತಮ್ಮ? ಯಾಕೆ ಹೇಳ್ತಿದ್ಯಾ? ಕೃಷ್ಣ ಏನಾದ್ರು ಅಂದ? ಇಲ್ಲ. ಸಂಗೀತ ಏನಾದ್ರು ಅಂದ? ಇಲ್ಲ. ಬಾಯಿ ಬಿಟ್ಟು ಹೇಳಮ್ಮ, ಏನಾಯ್ತು ಅಂತ? ಮಾವ, ನನ್ನ ಕೈನಲ್ಲಿ ಬೆಳಗ್ದಿಂದ ಬರೀ ಮನೆ ಕೆಲಸ ಮಾಡಿಸ್ತ, ಕೈಯೆಲ್ಲ ಉರಿತಾ ಇದೆ. ನಿಮ್ ಕೈಲಿ ಮನೆ ಕೆಲಸ ಮಾಡ್ಸದ್ನ? ಸಂಗೀತ ಏನ್ ಮಾಡ್ತಾ ಇದ್ಲು? ಮಾವನ್ ಜೊತೆ ಓಡಾಡ್ಕೊಂಡಿದ್ಲು. ಅಯ್ಯೋ ಅಯ್ಯೋ ಅಯ್ಯೋ, ಪೆದ್ಮಂಡದೆ. ಅವ್ಳ ಕೈಲಿ ಮನೆ ಕೆಲಸ ಮಾಡ್ಸಿ ನೀನ್ ಕೃಷ್ಣನ್ ಜೊತೆ ಹಾಯ್ ಆಗಿರುವಂತ ನಾವಿಬ್ರು ಆಚೆ ಹೋದ್ರೆ ಹೀಗ್ ಮಾಡ್ಕೊಂಡಿದ್ಯಲ್ಲ. ಇರ್ಲಿ, ನಾಳೆ ಅವಳನ್ನ ವಿಚಾರಿಸ್ಕೊತೀನಿ. ಇಷ್ಟೊತ್ತಾಯ್ತಲ್ಲ, ಊಟ ಗೀಟ ಮಾಡಿದೀನಮ್ಮ? ಇಲ್ಲಪ್ಪ. ಬೆಳಗ್ಗೆಯಿಂದ ಹೀಗೆ ಹತ್ಕೊಂಡು ಕೂತಿದ್ಯಾ? ಬಾ, ಹೊಟ್ಟೆಗೆ ಹಾಕೋ. ಬೆಳಿಗ್ಗೆ ಸಂಗೀತ ಇನ್ನೇನ್ ಕಾದಿದ್ಯ ಕೃಷ್ಣ? ಗೋಪಾಲ ಕೃಷ್ಣ. ಏನಕ್ಕ? ನೀನು ಭಾಗ್ಯನು ಕಂಚಿರಾಯನ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಅಭಿಷೇಕ ಮಾಡ್ಸ್ಕೊಂಬನ್ನಿ. ಅಷ್ಟು ದೂರನ? ನನಗೆ ಯಾವ ಒಂದು ಕೆಲಸ ಬ್ಯಾಲೆನ್ಸ್ ಇತ್ತು. ನೀನು ಬಾವ ಓಟ್ಬಿಡಿ. ಕೃಷ್ಣ ಹೇಳೋದು ಸರಿನೇ ಕಣೆ, ಸುಮ್ನೆ ಬಿಸಿಲಿನಲ್ಲಿ ಯಾಕೆ, ಜಾಲಿಯಾಗಿ ಮನೇಲೆ ಇರ್ಲಿ ಬಿಡು. ಅದು ಹಾಗಲ್ಲಪ್ಪ, ನಿನ್ನನ್ನು ಭಾಗ್ಯನು ದೇವಸ್ಥಾನ ಕಳಿಸ್ತೀನಿ ಅಂತ ಹರಕೆ ಹೊತ್ಕೊಂಡ್ಬಿಟ್ಟಿದೀನಿ. ನಿನ್ ಕೈ ಮುಗಿತೀನಿ, ಹೋಗ್ಬಾ ಬಾರೆ, ಹೋಗ್ಬಿಟ್ಟು ಬನ್ನಿ. ಚಂಡಾಲಿ, ಎಷ್ಟೇ ಧೈರ್ಯ ನಿನಗೆ? ನನ್ ಮಗಳು ಕೃಷ್ಣನು ಮನೇಲಿ ಹಾಯಾಗಿರ್ಲಿ, ನೀನ್ ಅವ್ರಿಗೆ ಅಡಿಗೆ ಮಾಡ್ಕೊಂಡು ಬಿದ್ದಿರು ಅಂತ ಬಿಟ್ಟು ಹೋದ್ರೆ ನೀನ್ ಅವನ ಜೊತೆ ಚಕ್ ಅಂತ ಆಡಿ ನನ್ ಮಗಳ ಕೈಗೆ ಅಡಿಗೆ ಮಾಡಿಸಿದ್ಯ, ಎಷ್ಟೇ ಧೈರ್ಯ ನಿನಗೆ? ಎಷ್ಟೇ ಧೈರ್ಯ ಹೇಳೆ. ಮಾಡೋದೆಲ್ಲ ಮಾಡಿ ಮಳ್ಳೆ ಆಗಿ ನಿಂತಿದ್ದಾಳೆ. ಮಾತಾಡಿ ಮಾತಾಡಿ ಮಾತಾಡಿ. ಹೊಡಿಬೇಡಿ ಚಿಕ್ಕಮ್ಮ,
ಇದರಲ್ಲಿ ನಂದೇನು ತಪ್ಪಿಲ್ಲ ಕೃಷ್ಣನೇ. ಅವನು ಹೇಳ್ಬಿಟ್ಟೆ ಬಾಬಾ, ಅವಳೇನೇ ಮಾಡ್ತಾಳೆ, ಏನಾದ್ರೂ ಕೇಳೋದ್ರೆ ಕೃಷ್ಣನ್ ಕೇಳು. ಮುಚ್ಚನೆ ಬಾಯಿ ಸಾಕು, ಇವಳಿಗೆ ಮಾತ್ರ ಸಪೋರ್ಟ್ ಮಾಡಿ, ಅವಳು ನಿಮ್ಮ ಮಗಳು ಅನ್ನೋದನ್ನ ಮರಿಬೇಡಿ. ಇನ್ನೊಂದ್ಸಲ ನೀನೇನಾದ್ರೂ ಕೃಷ್ಣನ್ ಜೊತೆ ಮಾತಾಡೋದಾಗ್ಲಿ, ಚಕ್ಕಂದ ಆಡೋದಾಗ್ಲಿ ನಾನೇನಾದ್ರೂ ನೋಡಿದ್ರೆ ಆ ಕ್ಷಣನೇ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಹುಷಾರ್, ಇನ್ನೂ ಏನೇ ನಿಂತಿದ್ಯಾ, ಹೋಗಿ ಅವಳಿಗೆ. ಅಕ್ಕ ಸಂಗೀತ ಅಲ್ಲಿ ಬಾಬಾ, ಪೂಜೆ ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಪೂಜೆ ಎಲ್ಲ ಚೆನ್ನಾಗಾಯ್ತಮ್ಮ, ಆದ್ರೆ ಮಾವ ನನ್ ಜೊತೆ ಸರಿಯಾಗಿ ಮಾತಾಡಲ್ಲ ಅಂತಾನೆ. ಯಾಕೆ, ನೀನೇನಾದ್ರೂ ಅವನಿಗೆ ಬೇಜಾರಾಗೋ ಹಾಗೆ ನಡ್ಕೊಂಡ್ಯಾ? ಅದಿರ್ಲಿ, ಸಂಗೀತ ಅಲ್ಲಿ ಕಾಣಿಸ್ತಾನಿಲ್ವಲ್ಲ. ಅದೇನೋ, ಬಂದಾಗ್ಲಿಂದ ಸಂಗೀತ ಸಂಗೀತ ಅಂತ ಸಂಗೀತ ಹಾಡ್ತಿದ್ಯಾ? ಇಲ್ಲೇ ಎಲ್ಲೋ ಬಿದ್ದಿರ್ತಾಳೆ. ಸರಿ ಸರಿ, ಕೈಕಾಲ್ ತೊಳ್ಕೊಂಡ್ ಬಾ, ಊಟ ಮಾಡುವಂತೆ. ಬರೇ ಬಂದೆ ಸಂಗೀತ. ಸಂಗೀತ ಇಲ್ಲೋದ್ಲು. ಸಂಗೀತ ಯಾಕೆ ಅಳ್ತಾ ಇದ್ಯಾ, ಏನಾಯ್ತು? ಯಾರೋ ಏನೋ ಅಂದ್ರ? ಇಲ್ಲ. ಮತ್ತೆ ನಮ್ಮ ಅಕ್ಕ ಏನಾದ್ರು ಕೈ ಮಾಡಲ್ಲ? ಯಾಕೆ? ನಾನ್ ನಿಮ್ ಜೊತೆ ಮಾತಾಡಬಾರ್ದಂತೆ, ನೋಡಬಾರ್ದಂತೆ. ಓ, ನಿನ್ನ ಹೆದರಿಸಿ ಬದರಿಸಿ ನನ್ ಜೊತೆ ಸೇರಿದವ್ರ ಹತ್ರ ಮಾಡ್ಬೇಕು ಅಂತನಾ? ಇದೇ ಅವಳು. ಅಯ್ಯೋ, ನಿಮ್ಮನ್ ಕೈ ಮಗು ಕೇಳ್ಕೊತೀನಿ, ದಯವಿಟ್ಟು ಚಿಕ್ಕಮ್ಮನ ಹತ್ರ ಏನು ಕೇಳ್ಬೇಡಿ. ಇದನ್ನ ದೊಡ್ಡದು ಮಾಡಿ ರಂಪ ರಾಮಾಯಣ ಮಾಡ್ತಾರೆ. ಸಾರಿ ಸಂಗೀತ, ನಿನ್ನ ಪ್ರೀತಿ ಮಾಡಿದ ತಪ್ಪಿಗೆ ಇಷ್ಟೆಲ್ಲ ಅನುಭವಿಸ್ಬೇಕಾಗಂತು. ಹೌದು ಸಂಗೀತ, ನೀನ್ ಇಲ್ದೆ ನಾನ್ ಬದುಕೋಕಾಗಲ್ಲ, ಯಾಕೆಂದ್ರೆ ನೀನೇ ನನ್ ಪ್ರಾಣ, ನೀನೇ ನನ್ನ ಉಸಿರು. ಸವತಿ ನೀನಲ್ಲವೇ, ಒಲವಿನ ಗೊಡವೇ ನಿನಗೆ ಕೊಡುವೆ, ನನ್ನ ಮನಸ್ಸೇ ನಿನಗಲ್ಲವೇ. ಜೀವಕ್ಕೆ ಜೀವವಾಗಿ ಈ ಪ್ರೀತಿ ತಂದೆಯ ಚೈತನ್ಯ ನೀನಲ್ಲವೇ ಬಂದೆಯ. ಹೃದಯ ಬೆಸೆಯ ಕಾಲ ನಮ್ಮದಾಗಿದೆ.
ಮಾಯವಿನ ಚತುರ ಸೆಳೆವ ರೀತಿ ಅತಿ ಸುಂದರ ಹವಳದ ಅಧರ ಮಧುರವ ಮಧುರ ಮೊದಲ ಮೊದಲ ಪ್ರೇಮಾಂಕುರ ಕಂಚನ್ನಿ ನೋಡಿ ನಾನು ಬೆರಗಾಗಿ ಹೋದೆನು ನಿನ್ನಂದ ಕಂಡಾಗಿಂದ ಮರುಳಾಗಿ ಹೋದೆನು ಸರಸ ಸವಿಯೋ ಪ್ರೇಮ ನಮ್ಮದಾಗಿದೆ ನೀನೇ ನೀನೇ ನನ್ನ ತಂಗಾಳಿ ಲೋಕ ನಿನ್ನಿಂದ ಕಂಡೆಯಿ ದಿನ ಹೊಸ ರೀತಿ ಸಂತೋಷ ಕಂಡೆಯ ಕ್ಷಣ ಮನಸ್ಸೀಗ ಪ್ರೇಮದ ಮಧುಶಾಲೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಕಣ. ಚಿಕ್ಕ ವಯಸ್ಸಿನಿಂದ ನೀನ್ ಸಾಕಿ ಬೆಳೆಸಿ ದೊಡ್ಡ ಮನುಷ್ಯನಾಗಿ ಮಾಡಿದಕ್ಕೆ ಈ ರೀತಿ ನಾ ಮೋಸ ಮಾಡೋದು. ಅಕ್ಕ, ನಾನು ಆತರ ತಪ್ಪು ಯಾವ್ದು ಮಾಡಿಲ್ಲ ಅಕ್ಕ. ಇನ್ನು ಏನ್ ಮಾಡ್ಬೇಕು ಅಂತಿದ್ಯೋ? ಚಿಕ್ಕ ವಯಸ್ಸಿನಿಂದ ನನ್ ಮಗನನ್ನ ನಿನಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಇವಳ ಜೊತೆ ಚಕ್ಕಂದ ಆಡ್ತಿದ್ಯಲ್ಲ, ಇದ್ ಸಾಲ್ದ? ಇಷ್ಟು ಸಾಲ್ದ ಹೇಳು. ಅಕ್ಕ, ನಾನು ಯಾವತ್ತು ಬಾಗಿನ ರೀತಿ ನೋಡ್ಲಿಲ್ಲ, ಅಥವಾ ಆ ರೀತಿ ಭಾವನೆ ಬರೋತ್ರ ಅವಳ ಹತ್ರ ನಡ್ಕೊಂಡಿಲ್ಲ. ನನ್ಗೆ ಅದೆಲ್ಲ ಗೊತ್ತಿಲ್ಲ ಕೃಷ್ಣ. ಸಂಗೀತ್ ತಂಗೆ ಈಗಾಗ್ಲೇ ಬೇರೊಬ್ಬನ ಜೊತೆ ಮದ್ವೆ ನಿಶ್ಚಯ ಆಗಿದೆ. ನೀನ್ ಅವಳನ್ ಮರ್ತು ನನ್ ಮಗಳನ್ನೇ ಮದ್ವೆ ಆಗ್ಬೇಕು, ಅದು ಇವತ್ತೇ ಈಗ್ಲೇ. ಅಲ್ವೇ, ಅವರಿಬ್ರು ಅಷ್ಟೊಂದು ಗಾಢವಾಗಿ ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಬಲವಂತವಾಗಿ ನಮ್ ಭಾಗ್ಯನ ಕೊಟ್ಟು ಮದುವೆ ಮಾಡಿದ್ರೆ ನಮ್ ಭಾಗ್ಯ ಸುಖವಾಗಿರ್ತಾಳೆ. ನನ್ನ ಮಗಳು ಭಾಗ್ಯಂಗೆ ನೀವೇ ತಾನೇ ತಂದೆ? ಒಬ್ಬ ಮಗಳಿಗೆ ನ್ಯಾಯ, ಇನ್ನೊಬ್ ಮಗಳಿಗೆ ಅನ್ಯಾಯನಾ? ಇದನ್ನೆಲ್ಲ ನೋಡ್ತಾ ಇದ್ರೆ ಇದಕ್ಕೆಲ್ಲ ಕಾರಣ ನೀವೇ ಅನ್ನಿಸ್ತಾ ಇದೆ. ಅಕ್ಕ, ನೀನೇನ್ ಹೇಳು, ನಾನ್ ಭಾಗ್ಯನಲ್ಲ ಮದುವೆ ಆಗೋದು. ನಾನು ಮದುವೆ ಆಗೋದು ಸಂಗೀತನ, ಅದು ಇವತ್ತೇ ಈಗ್ಲೇ ಬೆಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಬಾ ಸಂಗೀತ. ನೀವಿಬ್ರು ಹಾಗೆ ಮದ್ವೆ ಮಾಡ್ಕೊಳ್ಳೋದಾದ್ರೆ ಅದು ದೇವ್ರ ಮುಂದೆ ಅಲ್ಲ, ನನ್ನ ಹೆಣನ್ ಮುಂದೆ. ಭಾಗ್ಯ, ನನ್ನ ಮನಸ್ಸಲ್ಲಿ ನಿನ್ನ ಮದುವೆ ಆಗ್ಬೇಕು ಅಂತ ಕಿಂಚಿತ್ತು ಆಸೆ ಇಲ್ಲ. ಈಗಿದ್ಮೇಲೆ ನಾವಿಬ್ರು ಗಂಡ ಹೆಂಡತಿ ಆಗೋದ್ರಲ್ಲಿ ಅರ್ಥನೇ ಇಲ್ಲ. ನೋಡು, ಪ್ರತಿಯೊಂದು ಗಂಡು ಹೆಣ್ಣು ಹುಟ್ಟಿದ ತಕ್ಷಣ ಇವಳೆ ಹೆಂಡತಿ ಇವನೇ ಗಂಡ ಅಂತ ಮೇಲ್ಗಡೆ ನಿಶ್ಚಯ ಆಗಿರುತ್ತೆ. ಅದನ್ನ ಮೀರಿ ನಡೆದ್ರೆ ಆ ಬಾಳ ಅರ್ಥನೇ ಇರೋದಿಲ್ಲ. ನೋಡು, ನೀನ್ ತಾಳ್ಮೆಯಿಂದ ನಡ್ಕೊ, ನಿನಗೆ ನನಗಿಂತ ಒಳ್ಳೆ ಗಂಡ ಸಿಕ್ಕೇ ಸಿಗ್ತಾನೆ. ಅಕ್ಕ, ಭಾವ ನಿಮ್ಮಿಬ್ಬರ ಆಶೀರ್ವಾದ ನಮ್ಮ ಮದುವೆಗಿದೆ ಅಂತ ಭಾವಿಸಿದ್ದೀನಿ. ನನ್ನ ಮಾತನ್ನ ಧಿಕ್ಕರಿಸಿ ಹೋಗ್ತಾ ಇದ್ರಲ್ಲ, ನಿಮ್ಮ ಮದುವೆ ಹೇಗಾಗುತ್ತೆ ಅಂತ ನಾನು ನೋಡಬೇಕು.
ಎಲ್ಲ ಕರ್ಕೊಂಡು ಹೋಗ್ತಿದ್ಯಾವಳ ನೋಡು, ನಾವಿಬ್ರು ಒಬ್ರು ಒಬ್ರು ಪ್ರೀತಿಸ್ತಾ ಇದೀವಿ, ಮದುವೆ ಮಾಡ್ಕೋಬೇಕು ಅಂತ ಇದೀವಿ. ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರ್ಬೇಡ. ನಿನಗಿಂತ ಮುಂಚೆ ನನಗೆ ಇವಳ ಜೊತೆ ನಿಶ್ಚಿತಾರ್ಥ ಆಗಿದೆ. ಇವಳು ನನ್ನ ಮದುವೆ ಆಗಬೇಕಾಗಿರೋನು ನಾನು. ಅದು ಬಲವಂತ, ಅದು ನಿನ್ನ ಪ್ರಕಾರ. ಇವಳ ಜೊತೆ ನನ್ನ ಮದುವೆ ನಿಶ್ಚಿತಾರ್ಥ ಆಗಿರೋದು ಇವಳ ಅಪ್ಪ ಅಮ್ಮನ ಒಪ್ಪಿಗೆ ತಗೊಂಡೆ. ಇವಳನ್ನ ನನ್ನ ಜೊತೆ ಕಳ್ಸ್ಕೊಡು. ಇಲ್ಲ, ನಾನು ಬರಲ್ಲ. ಏ ಬಾರೆ. ಮೊದ್ಲಿಗೆ ನಾಶಕ್ಕೆ ಕರ್ಕೊಂಡು ಹೋಗೋಣ ನಡಿ ಅಮ್ಮ. ಯಾಕೆ ಇನ್ಸ್ಪೆಕ್ಟರ್ ಸಾಹೇಬ್ರೇ ಗಾಡಿ ನಿಲ್ಸಿದ್ರಿ? ಆ ಗೋಪಾಲಕೃಷ್ಣಂಗೆ ಅಟೆಂಪ್ಟ್ ಟು ಮರ್ಡರ್ ಅಂತ ನಿಮ್ಮ ಮೇಲೆ ಕೇಸ್ ಬುಕ್ ಆಗಿದೆ. ಈ ವಿಷಯ ಕೋರ್ಟಲ್ಲಿ ಡಿಸೈಡ್ ಆಗೋವರೆಗೂ ನೀವು ಆ ಸಂಗೀತನ ಮದುವೆ ಆಗೋಗಿಲ್ಲ. ಈ ವಿಷಯನ ನಿಮ್ಗೆ ತಿಳಿಸೋಣ ಅಂತ ಬಂದೆ. ಅಲ್ರಿ, ಕೇಸ್ ಬುಕ್ ಮಾಡೋ ಮೊದಲು ಒಂದು ಮಾತು ನನಗೆ ಹೇಳೋದಲ್ವೇನ್ರಿ? ಎಲ್ಲ ಕಡೆ ನಿಮ್ಮನ್ನು ಹುಡುಕಾಡದೆ ನೀವು ಊರಲ್ಲಿಲ್ಲ ಅಂತ ಹೇಳಿದ್ರು. ಛೇ, ಇದೆಲ್ಲ ಒಂದೇ ಕಿನ ಇರಲಿ, ನೋಡ್ಕೋತೀನಿ. ಅಮ್ಮ, ಮಾವ ಆಸ್ಪತ್ರೆಗೆ ಸೇರಿ 15 ದಿನ ಆಯ್ತು. ಡಿಸ್ಚಾರ್ಜ್ ಯಾವಾಗ ಅಮ್ಮ? ಯಾರು ಗೊತ್ತು, ಡಾಕ್ಟ್ರಿ ಇವತ್ತು ಹೇಳ್ತೀನಿ ಅಂತ ಹೇಳಿದ್ದಾರೆ. ಬಾಬಾ. ನೀವೇನು ಭಯಪಡಬೇಕಾದಿಲ್ಲ, ಏಟು ಬಿದ್ದ ಜಾಗ ಸಂಪೂರ್ಣವಾಗಿ ಗುಣವಾಗಿದೆ. ಇವತ್ತೇ ಇವರನ್ನ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋಗ್ಬೋದು. ಡಾಕ್ಟ್ರೆ, ನೀವೇನು ಮನೆ ಕರ್ಕೊಂಡು ಹೋಗೋಂತೀರಾ? ಆದ್ರೆ ಅವ್ನ್ ಏಟ್ ಬಿದ್ದಾಗಿಂದ ಒಂದ್ ಮಾತು ಆಡಿಲ್ಲ. ಅವ್ನ್ ಏಟ್ ಬಿದ್ದು ಜ್ಞಾಪಕ ಶಕ್ತಿ ಹೋಗಿದ್ಯೋ ಅಥವಾ ಹುಚ್ಚಿಚ್ಚ ಏನಾದ್ರೂ ಹಿಡ್ದಿದ್ಯೋ ಅಂತ ಭಯ ಆಗ್ತಿದೆ ಡಾಕ್ಟ್ರೆ. ಗೋಪಾಲ, ಒಳ್ಳೆ ಐಡಿಯಾ ಕಣು. ನಿಮ್ಮ ಅಕ್ಕರಿಗೆ ಬುದ್ಧಿ ಕಲ್ಸಕ್ಕೆ, ನಿನ್ ಲವ್ ನ ಸಕ್ಸಸ್ ಮಾಡ್ಕೊಳಕ್ಕೆ ಹುಚ್ಚಿನ ತರ ಡೌ ಮಾಡು. ಡಾಕ್ಟ್ರೆ ಇನ್ನು ಏನು ಹೇಳಿಲ್ಲ, ನೀನು ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡು. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀರಾ? ಎಲ್ಲದಕ್ಕೂ ಕಾರಣ ಈ ಪೀಡೆ, ದರಿದ್ರ ದರಿದ್ರ. ನೀವೇನ್ ಗಾಬರಿ ಪಡಬೇಕಾದಿಲ್ಲ, ಈತನ ತಲೆಗೆ ಬಿದ್ದಿರೋದು ಸಾಧಾರಣವಾದ ಪೆಟ್ಟು, ಅದಕ್ಕೆ ಸ್ವಲ್ಪ ಶಾಕ್ ಆಗಿದ್ದಾರೆ ಅನ್ಸುತ್ತೆ. ಮನೆ ವಾತಾವರಣದಲ್ಲಿ 8 ದಿವಸ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಡಾಕ್ಟರ್, ಡಿಸ್ಚಾರ್ಜ್ ಬರ್ಕೊಟ್ಬಿಡಿ. ಆಯ್ತಾಯ್ತು. ಊಟಕ್ ಬರ್ತೀರಾ? ಬಂದೇ. ಕರೆದ್ರೆ ನೀವ್ ಒಬ್ರೆ ಬಂದ್ಬಿಡದ? ಕೃಷ್ಣ ಎಲ್ಲಿ? ನನಗೇನೆ ಗೊತ್ತು, ಇಲ್ಲ ಎಲ್ಲ ಇರ್ಬೇಕು ನೋಡು. ಕೃಷ್ಣ, ಗೋಪಾಲ ಕೃಷ್ಣ, ಕೃಷ್ಣ ಕೃಷ್ಣ. ಅಕ್ಕ, ನಾ ಇಲ್ಲಿದ್ದೀನಿ. ಕೃಷ್ಣ, ಅಯ್ಯೋ, ನೀನ್ಯಾಕ ಇಲ್ಲಿ ಕೂತಿದ್ಯಾ? ಬಾರ ಹೊರಗಡೆ. ಅಕ್ಕ, ಕಳ್ಳ ಪೊಲೀಸ್ ಆಟಾಡದಂತ ಕೂತಿದ್ದೀನಿ, ನೀವೆಲ್ಲ ಬಂದ್ರೆ ಆಡನ? ಅಯ್ಯೋ ರೀ, ಏನ್ರಿ ಇದು? ಕೃಷ್ಣ ಯಾಕೆ ಹೀಗಾಡ್ತಿದ್ದಾನೆ? ಟೆನ್ಷನ್ ತಗೋಬೇಡ ನೀನು, ಡಾಕ್ಟ್ರ್ ಹೇಳಿಲ್ವಾ ಸ್ವಲ್ಪ ಟೈಮ್ ತಗೊಳತ್ತೆ ಅಂತ? ನಾನು ನೋಡ್ತೀನಿ ತಾಳು. ಕೃಷ್ಣ, ನೀನು ಒಳ್ಳೆ ಹುಡುಗ ಆದೇನಪ್ಪ, ಅಗಲ ಮಾಡಬಾರ್ದು, ಜಾಣ ಮರಿ, ಬಾ ಹೊರಗಡೆ ಬಾ. ಪೆದ್ದ ಮಕ್ಕಳು ನಾನು ಹುಚ್ಚ ಅಂತ ನಂಬಿಟ್ರು. ಇಬ್ರು ಹೆಂಡತಿನ ನಿನ್ ಮದ್ವೆ ಆಗಿದೆಯಲ್ವಾ, ನೀನ್ ಹೇಳಿದ್ರೆ ನಿನ್ ಮಾತು ಕೇಳೋದು ಬರಲ್ಲ. ಏ ಭಾಗ್ಯ, ಬಾರೆ ಕೂಸು ಮರಿ ಆಟಾಡ್ದ, ಬಾರೆ 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 ಬಾರೆ. ಬೇಡ ಮಾವ. ಅಕ್ಕ, ನಿನ್ ಮಗಳು ಆಪಲ್ ಇದ್ದಂಗಳೆ ಹಿಡ್ಕೊಂಡ್ ಕಚ್ಚಿಬಿಡ್ಲ. ಏನ್ ನೋಡೋದು, ಬಾ ಮದ್ವೆ ಆಗು, ಬಾ ಮದ್ವೆ ಆಗು ಅಂತಿದ್ಯಾ? ಬಾ ಇವಾಗ ಅಪ್ಪ ಅಮ್ಮ ಆಟಾಡ್ದ ಬಾರೆ.
ಕೃಷ್ಣ ಕೃಷ್ಣ ಇಲ್ಲಡು, ನಾಳೆ ಅಪ್ಪ ಮಾತಾಡು, ಈಗ ಊಟ ಮಾಡು. ಆಯ್ತು, ಈಗ ಊಟ, ನಾಳೆ ಆಟ. ನಿನಗೆ ಟಾಟಾ. ಏನಮ್ಮ ಮಾಡ್ಲಿ, ಎಲ್ಲೋ ಹುಚ್ಚ ಕೆರಳಿರ್ಬೇಕು ನನ್ ಕರ್ಮಕ್ಕೆ. ಆದಷ್ಟು ಬೇಗ ನನ್ ಕೃಷ್ಣನ ಬಂದಿರೋ ಕಾಯಿಲೆ ಮಾಸಿ ಮಾಡಿ ಮೊದಲಿನ ಹಾಗೆ ನಗ್ನಾಗ್ತಾ ಇರೋ ಹಾಗೆ ಮಾಡು ತಂದೆ. ಯಾಕೆ ಹೇಳ್ತಾ ಇದ್ಯಾ, ಈಗ ಏನಾಯ್ತು ಅಂತ? ಡಾಕ್ಟ್ರೆ ಹೇಳಿಲ್ವಾ ಹೆದರ್ಕೊಳ್ಳೋ ಅಂತದ್ ಏನು ಇಲ್ಲ, ಇಂಥ ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಕಾಯ್ ದೋಡಣ್ಣ ಇರು, ಸಾಕು ಸುಮ್ನಿರಮ್ಮ, ಇದೆಲ್ಲ ನಿನ್ನಿಂದಾನೇ ಆಗಿತ್ತು. ಅಯ್ಯ, ಆ ವೀರಭದ್ರಂಗೆ ಮದ್ವೆ ತಪ್ಸು ಅಂದ್ರೆ ಅವ್ನು ಹೀಗ್ ಮಾಡ್ತಾನೆ ಅಂತ ನನ್ಗೇನೆ ಗೊತ್ತು. ನಾಲ್ಕ ದಿನ ಕಾಯೋಣ, ಸರಿ ಹೋಗ್ಲಿಲ್ಲ ಅಂದ್ರೆ ಎಷ್ಟೇ ದುಡ್ಡು ಖರ್ಚಾದ್ರೂ ಸರಿ, ಬೆಂಗಳೂರಿಗೆ ಕರ್ಕೊಂಡು ಹೋಗಿ ದೊಡ್ಡ ಡಾಕ್ಟರ್ ತೋರಿಸ್ತೀನಿ, ಅವ್ನ ಕಾಯಿಲೆ ವಾಸಿ ಮಾಡಿಸ್ತೀನಿ, ಆಮೇಲೆ ಅವನಿಗೆ ಕೊಟ್ಟು ನಿನ್ ಮದ್ವೆ ಮಾಡಿಸ್ತೀನಿ. ಆಯ್ತಾ? ಅಲ್ನೋಡೆ, ಸಾಧ್ವಿ ಶಿರೋಮಣಿ ತರ ತುಳಸಿ ಪೂಜೆ ಮಾಡ್ತಿದ್ದಾಳೆ. ಕೃಷ್ಣಂಗೆ ಈಗ ಹುಚ್ಚಿಡ್ದಿದೆ. ಅದಕ್ಕೆ ಕಾರಣ ಏನ್ ಗೊತ್ತಾ? ಇವಳ ಮೇಲೆ ಅವನಿಗಿರೋ ಹುಚ್ಚು. ಇವಳಿಂದ ನಿನ್ ಬಾಳು ಹಾಳಾಗೋಯ್ತು. ಇಷ್ಟು ದಿನ ಕೃಷ್ಣ ಇವಳಿಗೆ ಸಪೋರ್ಟ್ ಆಗಿದ್ದ, ಇನ್ಮೇಲೆ ಏನ್ ಮಾಡ್ತೀನಿ ನೋಡ್ತಾ ಇರು. ಏನಮ್ಮ ಇದಿಲ್ಲ, ಅಯ್ಯೋ ಸ್ವಲ್ಪ ತರ್ಕೋ, ಮುಂದೆ ನೋಡುವಂತೆ. ಸಂಗೀತಾ, ಏನ್ ಚಿಕ್ಕಮ್ಮ? ಬಾಮ್ಮ ಇಲ್ಲಿ ಆ ತುಳಸಿ ಗಿಡ ಸುತ್ತ ಮಣ್ಣೆಲ್ಲ ಅಗದ್ಬಿಟ್ಟು ಮಣ್ಣೆಲ್ಲ ಹುಡಿ ಹುಡಿ ಮಾಡುತ್ತೆ, ತುಳಸಿ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ತಗೋ ಈ ಹಾರಿ ತಗೊಂಡೋಗ್ ಮಾಡ. ಸರಿ. ಹೇಗೆ ಮಾವ ಬರ್ತಿದ್ದಾನೆ? ಯಾಕೆ ಅಮ್ಮ ಆನೆ ಪುಟ್ಟ? ಅಯ್ಯ ಅಮ್ಮ ಅಂತ ಬಿಕ್ಸೋರ್ ತರ ಕೂತಿದ್ಯಾ? ಹೊಟ್ಟೆ ಹಸಿತಾ ಇದ್ಯಾ? ಒಳಗಡೆ ಬಾ, ಇಷ್ಟೊಂದು ಚಿತ್ರಾನ್ನ ಕೊಡ್ತೀನಿ ಬಾರೆ. ಇದೆಲ್ಲ ನಮ್ಮ ಅಕ್ಕಂದೆ ಕಿತಾಪತಿ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ. ನಮ್ಮ ತಾತ ವಿಟ್ಲಾಪುರದ ರಿವಲ್ವಾರ್ ಕೆಂಪ ನಂಜೇಗೌಡನ ಅಸ್ತ್ರ ಸುಮ್ಮನೆ ಬಿದ್ದೆ, ಅದನ್ನ ಕೈ ತಗೊಂಡು ನಿಮಗೆ ಕಲಿಸ್ತೀನಿ ಬುದ್ಧಿನ. ಅದ ನೀನೇನು ಖುಷಿ ಪಡ್ಬೇಡ, ಛೀ ಅಲ್ಲ ಅಳ್ಬೇಡ, ನಾಳೆ ಐತೆ ಅವ್ರಿಗೆ ಮಜಾ. ಈಗ ಡಾಕ್ಟರ್ ತಾವು ಮುಲಾಮ್ ಹಾಕ್ಸ್ಕೊಳನ? ಬೇಡ ಕೃಷ್ಣ, ಮನೇಲೆ ಸಿಲ್ವರ್ ಸಲ್ಫಡೈಸಿಡ್ ಕ್ರೀಮ್ ಇದೆ, ಅದನ್ನ ಹಚ್ಕೊಂಡ್ರೆ ಬೇಗ ವಾಸಿ ಆಗುತ್ತೆ. ಓಹ್, ಸಿಲ್ವರ್ ಡೈಜಿನ್ ಮಿಕ್ಸ್ ಮಾಡಕ್ ಗೊತ್ತ ಯಾಕಪ್ಪ? ಅಕ್ಕ, ಸಂಗೀತನಿಗೆ ಸುಮ್ ಸುಮ್ಮನೆ ಹಿಂಸೆ ಗೊತ್ತಾಗಲ್ಲ, ನಿನಗೆ ಐತೆ ಮಜಾ. ಕಾಫಿನೇ ಇದು, ದರಿದ್ರವೇ ಕಾಫಿ ಕೂಡ ಮಾಡಕ್ ಬರಲ್ಲ ನಿನ್ಗೆ. ಅಕ್ಕ ಅಕ್ಕ, ನೀನು ಭಾಗ್ಯ ಇಬ್ರು ಸೇರ್ಕೊಂಡು ಇಲ್ಲಿರೋ ಸಾಮಾನ ಎಲ್ಲ ತಗೊಂಡ ಆಚೆ ಇಟ್ಬಿಡಿ, ಯಾಕೆಂದ್ರೆ ಇಲ್ಲಿ ತುಂಬಾ ಶಕೆ. ನಾವ್ ಇನ್ಮೇಲಿಂದ್ರು ಸಂಸಾರ ಮಾಡೋದು, ನಿಲ್ಲೋದು, ಕೂರೋದು ಎಲ್ಲ ಆಚೆ ಕಡೆ, ಬೇಗ ಬೇಗ. ಅಯ್ಯಯ್ಯೋ, ಏನ್ರಿ ಇದು? ಡಾಕ್ಟರ್ ಹೇಳಿದ ಪ್ರಕಾರ ಮನೆ ವಾತಾವರಣದಲ್ಲಿದ್ರೆ ಇವನು ಹುಚ್ಚು ವಾಸಿ ಆಗುತ್ತೆ ಅಂತ ಹೇಳಿದ್ರು, ಈಗ ನೋಡಿದ್ರೆ ಹೆಚ್ಚಾಗಿರೋ ಕಾಣತ್ತಲ್ಲ. ಇದ್ರಲ್ಲಿ ಐದು ಬುಲೆಟ್ ಇದೆ, ಒಂದು ಎರಡು ಮೂರು ನಾಲ್ಕು ಐದು, ನಾನು ಅಲ್ಲ, ನಾನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಡಮ್ ಅನ್ಸ್ಬಿಡ್ತೀನಿ. ಓಡಿ, ಮಕ್ಕಳು ಕೈ ಸಿಗ್ಬಾರ್ದು ಅಂತ ರಿವಾಲ್ವರ್ ನನ್ನ ಬಿರ್ವಲ್ ಇಟ್ಟಿದೆ, ನೀವಾಗಿ ತೆಗ್ದು ಅವನ ಕೈ ಕೊಟ್ರಿ. ನೀನ್ ಎಲ್ಲಿ ಇಟ್ಟಿದ್ದೆ? ನನಗೇನೋ ಗೊತ್ತು, ಅವನೇ ತಗೊಂಡಿರ್ಬೇಕು, ಅವ್ನು ಹೇಳ್ದಂಗೆ ಕೇಳ್ಬಿಡು ಬೇಗ, ಇಲ್ಲಿದ್ರೆ ನಿನ್ ಡಮ್ ಅನ್ಸ್ಬಿಡ್ತಾನಷ್ಟೇ. ಕೃಷ್ಣ, ಗೋಪಾಲ ಕೃಷ್ಣ, ಇವತ್ತು ಅಮಾವಾಸ್ಯೆ, ಮನೆಯಿಂದ ಸಾಮಾನ ಹೊರಗಡೆ ಇಟ್ರೆ ದರಿದ್ರ ಸುತ್ಕೊಳ್ಳುತ್ತೆ. ಬೇಗ ಬಾರೆ ಮೇಡಮ್.
ಇದನ್ನು ಎತ್ಕೋತಾರೆ ಅಂತ ಕಾಣ್ಸುತ್ತೆ. ತುಂಬಾ ದಿವಸದ ಮೇಲೆ ಮೈ ಮೂರು ಕೆಲಸ ಮಾಡ್ತಾ ಇದಾರೆ, ಮಾಡ್ಲಿ. ಅಕ್ಕ ಎಲ್ಲ ಸಾಮಾನು ತಂದು ಈಚೆ ಜೋಡಿಸ್ಬಿಟ್ರ. ಅಯ್ಯೋ ಪಾಪಿ, ಇಲ್ಲಿ ಕಳ್ಳರ ಕಾಟ, ಓದ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ತಗೊಂಡು ವಾಪಸ್ ಜೋಡಿಸಿ. ನನ್ ಕೇಳಲ್ಲಪ್ಪ, ಕಳ್ಳರ ತಗೊಂಡೋಗ್ಲಿ ಯಾವಾರು ತಗೊಂಡೋಗ್ಲಿ, ನಾನ್ ಜೋಡಿಸಲ್ಲ. ಇಡಲ್ವಾ? ಓಡಿ ಎತ್ಕೊಂಡು. ಪಾಪ, ಯಾಕೆ ರೀತಿ ಗೋಳಾಡಿಸ್ತಿದ್ದೀರಾ? ನಿನ್ನೆ ಅವ್ರು ನಿನ್ಗೆ ಹಿಂಸೆ ಕೊಟ್ಟಿದ್ದು ನಿನಗೆ ಗೊತ್ತಲ್ಲ ಸುಮೇರು. ನೀನೇ ಜಾಸ್ತಿ ಮಾತಾಡಿದ್ರೆ ನಿನ್ನೂ ಡಮ್ ಅನ್ಸ್ಬಿಡ್ತೀನಿ. ಆನು ಬೇಡ ಬೇಡ. ಬೇಡವಾ? ಹಂಗಾರ ಒಂದೇ ಒಂದು. ಏ ಆ ಮುತ್ಕ ನೋಡ್ದೆ ನೋಡ್ತಾನೆ ಒಂದು. ಹೋಯ್ತು ನನ್ ಕಾಲು, ಕೂತ್ರೆ ಹೇಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ. ಈ ಕೃಷ್ಣಿಗೆ ಎಂತ ಹುಚ್ಚಿಡ್ತಿದ್ಯೋ ಏನೋ ಅಮ್ಮ. ಹೋಯ್ತು ನನ್ ಸೊಂಟ ಹೋಯ್ತು. ಭಾಗ್ಯ, ಏ ಭಾಗ್ಯ ಬಾರೆ ಇಲ್ಲಿ. ಏನಮ್ಮ ನಿಮ್ಮಪ್ಪ ಎಲ್ಲಿ? ಬೆಳಿಗ್ಗೆನೆ ಎಲ್ಲ ಹೋದ್ರಮ್ಮ, ಇನ್ನು ಬಂದಿಲ್ಲ. ಅವಳಲ್ಲಿ ಸಂಗೀತ ನಾನ ಮಾಡ್ತಿದ್ದಾಳಮ್ಮ. ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಬೆಳಗ್ನಿಂದ ಕಾಣ್ತಿಲ್ಲ, ಇನ್ನು ಮಲಗಿರ್ಬೇಕು. ಮಲ್ಕೊಂಡಿದ್ದಾನ? ಬೇಕಾದ್ರೂ ಮಾಡಿ ರಿವಲ್ವಾರ್ನ ಅಲ್ಲಿಂದ ಎತ್ಕೊಂಡ್ ಬಿಡ್ಬೇಕು. ನಡಿ ನಡಿ. ಬನ್ನಿ ಬನ್ನಿ, ಇದೇ ನಿಮ್ಮ ಮಜಾ ಆಗುತ್ತೆ. ತಿಂಡಿ ನೀನಿಲ್ಲದೇನೋ ಹೇಗಿರಲಿ? ಏನಿದು? ದೋಸೆ. ದೋಸೆ ನೀನಿಲ್ಲದೇನೋ ಹೇಗಿರಲಿ? ನಾವಿಬ್ರು ಅಪ್ಪ ಮಾತಾಡೋಣ. ಬೇಡ ಬೇಡ, ಹಾಗೆಲ್ಲ ಆಡಬಾರ್ದು. ನಾನು ಇಲ್ಲಿ ಮನ್ಕೊಳ್ಳ. ನೋಡ್ತೀಯಮ್ಮ, ಮಾವ ನನ್ ಜೊತೆ ಹುಚ್ಚ ಹಿಡ್ದವನಾಗಿ ನಟಿಸ್ತಾನೆ, ಆದ್ರೆ ಅಕ್ಕನ ಜೊತೆ ಬಾಯಾಗ ದೋಸೆ ತಿಂತಾ ಇದ್ದಾನೆ. ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ, ಆದ್ರೆ ಏನ್ ಮಾಡ್ಲಿ? ಏನಾದ್ರೂ ಮಾತಾಡಕ್ ಹೋದ್ರೆ ರಿವಾಲ್ವರ್ ತಗೊಂಡು ಡಮ್ ಅನ್ನಿಸ್ತೀನಿ ಅಂತಾನೆ. ಹಾಗಂತ ನಾವು ಸುಮ್ನೆ ಇದ್ರೆ ನಾಳೆ ಮಾವನ್ ಹುಚ್ಚು ವಾಸಿಯಾಗಿ ಅವರಿಬ್ರು ಮದ್ವೆ ಆಗ್ತಾರೆ ಅಷ್ಟೇ. ಹಾಗಾಗೋಕ್ ಮುಂಚೆ ಅವಳು ನಡಿಯೋ ಕೂಡ ಆಗ್ಬಾರ್ದು. ಹಾಗ್ ಮಾಡ್ತೀನಿ, ಆಮೇಲೆ ಅವಳ ಮದ್ವೆ ಆಗ್ತಾರೆ. ಬಾಬಾ ಸಾಕು. ಸಂಗೀತಾ ಬಾಮ್ಮ ಇಲ್ಲಿ ಬಂದೆ. ಚಿಕ್ಕಮ್ಮ ನೀನು ಏನು ವ್ಯವಸ್ಥೆ ಮಾಡ್ಬೇಡ, ನನ್ನ ಹತ್ರ ಬಂದಿದೆ. ಅವ್ರೇನ ತೊಂದ್ರೆ ಕೊಟ್ರೆ ಡುಮ್ ಅಂತ ಹೊಗೆ ಹಾಕ್ಸ್ಬಿಡ್ತೀನಿ. ಅದು ಅದು ನೀವ್ ಇಲ್ದೆ ಇರುವಾಗ ನಂಗ್ ತುಂಬಾ ಹಿಂಸೆ ಕೊಡ್ತಾರೆ. 5 ನಿಮಿಷದಲ್ಲಿ ಬರ್ತೀನಿ. ಏನ್ ಚಿಕ್ಕಮ್ಮ, ಇವತ್ತು ಶುಕ್ರವಾರ ಅಲ್ವಾ? ಊರಾಚೆ ಇರೋ ಕೆಂಪಮ್ಮನ್ ದೇವಸ್ಥಾನದಲ್ಲಿ ಹರಕೆ ಹೊತ್ತವರೆಲ್ಲ ಕೆಂಡ ತುಳಿತಾರೆ. ನಮ್ ಕೃಷ್ಣನ್ ಹುಚ್ಚು ಬೇಗ ವಾಸಿ ಆಗೋದಿಕ್ಕೆ ನಿನ್ ಕೈಲಿ ಕೆಂಡ ತುಳಿಸ್ತೀನಿ ಅಂತ ನಾನ್ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಬೇಗ ರೆಡಿ ಆಗಮ್ಮ, ಹೋಗೋಣ. ಕೆಂಡ ತುಳಿಯೋದ ಬೇಡ ಚಿಕ್ಕಮ್ಮ. ಹಾಗಲ್ಲಮ್ಮ, ಈಗ ಕೃಷ್ಣಂಗೆ ನಿನ್ ಕಂಡ ತಾನೆ ಪ್ರೀತಿ ಜಾಸ್ತಿ. ನೀನ್ ಕೆಂಡ ತುಳಿದ್ರೆ ಅವನಿಗೆ ಬೇಗ ವಾಸಿ ಆಗುತ್ತೆ. ಅದಕ್ಕೆ ಬೇಗ ರೆಡಿ ಆಗ್ಬಿಟ್ಟ ಹೋಗು. ಅಲ್ವೇ ಡಾಕ್ಟ್ರಿ ಹೇಳಿದಾರೆ ಕೃಷ್ಣನಿಗೆ ಬಿದ್ದಿರೋದು ಸಣ್ಣ ಪೇಟು, ಎಲ್ಲ ಸರಿ ಹೋಗ್ಬಿಡುತ್ತೆ, ಗಾಬರಿ ಪಡ್ಬೇಕಾಗಿಲ್ಲ ಅಂತ. ಅಷ್ಟ್ರೊಳಗೆ ಚೆನ್ನಾಗಿರೋ ಇವ್ಳ ಕಾಲನ್ಯಾಗ ಸುಡಿಸ್ತಾ ಇದೆಯಾ? ತಾವು ಸ್ವಲ್ಪ ಸಮಾಧಾನ ತಗೋತೀರಾ? ಇನ್ನೊಂದ್ಸಲ ನನ್ ವಿಷಯಕ್ಕೆ ಏನಾದ್ರು ತಲೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಷ್ಟೇ.
ಅಕ್ಕ ರಾಮ್ಡಿ ಹಳ್ಳಿ ಕೆಂಪಂ ದೇವಿನೇ ನಿನ್ ಕಾಪಾಡ್ಲಿ. ಬೆಂಕಿ ಬೆಲ್ಲ ಹಿಡಿದ್ರೆ ಕೃಷ್ಣ ಹುಚ್ಚು ವಾಸಿ ಆಗೋದು. ಪಾಪ ಅವಳು ಅಷ್ಟೊಂದು ಹೆದರ್ಕೋತಾ ಇದ್ದಾಳೆ. ಈ ಸಲ ಹರಕೆ ತೀರ್ಸಕ್ ಆಗ್ಲಿಲ್ಲ ಅಂದ್ರೆ ಮುಂದಿನ ಸಲ ತೀರಿಸ್ತಾಳೆ. ಹೌದಾ? ಅವಳು ಮುಂದಿನ ಸಲ ತೀರಿಸ್ಲಿ, ಈ ಸಲ ಸಂಗೀತ ನೀನಮ್ಮ ಮೀನ ಮೇಷ ಎಣಿಸ್ತಾ ಇದ್ಯಾ ಬಾಮ್ಮ? ನೀನು ಆಗಲ್ಲ ಬಾಮ್ಮ, ಬಾರೆ ಅಕ್ಕಯ್ಯ. ಅಯ್ಯೋ, ನೀನ್ ಯಾಕೋ ಬಂದೆ ಇಲ್ಲಿಗೆ? ನಾನು ಕಾಲಲ್ಲಿ ನಡ್ಕೊಂಡ್ ಗುಡುಗುಡ ಅಂತ ಬಂದೆ. ನೀನ್ ಮಲಗಿರುವಾಗ ಬಾಗಿಲು ಬೀಗ ಹಾಕೊಂಡ್ ಬಂದಿದ್ನಲ್ಲ, ಇಲ್ಲಿಗೆ ಯಾಕೆ ಬಂದ? ನನಗೇನ್ ಗೊತ್ತು, ನಿನ್ ಜೊತೆನೆ ಬಂದಲ್ಲ ನಾನು. ಅಕ್ಕ, ಈಗ ಬೆಂಕಿ ತುಳಿಯೋದು ಸಂಗೀತ ಅಲ್ಲ, ನೀನು ನಿನ್ ಮಗಳು. ತುಳಿಬೇಕು? ನಾನು ಮಧ್ಯಾಹ್ನ ಪಾಚ್ಕೊಂಡಿದ್ನಲ್ಲ, ಆಗ ಕೆಂಪಂ ದೇವಿ ನನ್ ಕನ್ಸಲ್ಲಿ ಬಂದು ಮಗನೇ ಮನೆ ಪುಟ, ಈಗ ಬೆಂಕಿ ತುಳಿಯೋದು ಸಂಗೀತ ಅಲ್ಲ, ನಿಮ್ಮ ಅಕ್ಕ ಅವಳ ಮಗಳು ಅಂದ್ಲು. ಇಲ್ಲಪ್ಪ ಇಲ್ಲಪ್ಪ, ನಾವು ತುಳಿಯೋದಿಲ್ಲ, ನನ್ ಕೈಲಾಗಲ್ಲಪ್ಪ. ಆಗಲ್ಲ, ಆಮೇಲೆ ಡುಮ್ ಅನ್ಸ್ಬಿಡ್ತೀನಿ, ಪರ್ಮನೆಂಟ್ ಆಗಿ ಹಾಕ್ಸ್ಬಿಡ್ತೀರಾ. ನಮ್ ತಾತ ಇಟ್ಲಾಪುರ ಕೆಂಪನಂಜೇಗೌಡ ಮಡಗಿದಂತ ಅಸ್ತ್ರ ಒಳ್ಳೆ ವರ್ಕೌಟ್ ಆಗೋಯ್ತು. ಮಾಡಿದ್ರು ಮಾರಾಯ, ಬನ್ನಿ ಹೋಗೋಣ. ಹೊರರಿಗೆ ಅನ್ಯಾಯವೇ ಸಗಿದರೆ ತನಗೆ ತಿರುಗುವುದಯ್ಯ. ದೊಡ್ಡೋರ್ ಮಾತು ಗಾದೆ ಎಂದೂ ಸುಳ್ಳಾಗೋದಿಲ್ಲ. ಇನ್ ಮುಂದಾದ್ರು ನಿನ್ನ ಕೆಟ್ಟ ಬುದ್ಧಿ ಬಿಟ್ಬಿಡು. ಏನ್ರಿ ಹತ್ರ ಬರ್ತೀರಾ? ನಿಮ್ ಮೂತಿಗೆ ನಾನು ಉರಿ ತಡಿಲ್ಲ ಅಂದ್ರೆ ಸಾಯ್ತಾ ಇದ್ದೀನಿ. ನಿಮ್ದೇನ್ರಿ ಬುದ್ಧಿವಾದ? ಇದ್ದೋಗ್ರಿ ಆಚೆಗೆ. ಏಯ್, ಸರಿಯಾಗಿ ಈ ಕಡೆ ಬಿಸೆ. ಈಗ ನೋವು ಗೊತ್ತಾಗ್ತಾ ಇದೆ. ಅಕ್ಕ ಅಕ್ಕ ಅಕ್ಕ, ನಂದೊಂದು ಆಸೆ ಇದೆ ನೆರವೇರ್ಸಕ್ಕ. ಎಷ್ಟು ಮಾಡಿ ಸಾಲ್ದೇನಪ್ಪ, ಇನ್ನೂ ಏನ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದೀಯೋ? ಅದು ನೀವಿಬ್ರು ಬರಿಗಾಲಲ್ಲಿ ನಡ್ಕೊಂಡು ತಿರುಪತಿಗೆ ಹೋಗಿ ತಿರುಪತಿ ತಿಮ್ಮಪ್ಪನಿಗೆ ನಮಸ್ಕಾರ ಮಾಡ್ಕೊಂಡು ಗೋಯಿಂದ ಅಂತ ವಾಪಸ್ ಬರ್ಬೇಕು. ತಿರುಪತಿ ಯಾತ್ರೆ ಕಳಿಸ್ತಾ ಇಲ್ಲ, ವೈಕುಂಠ ಯಾತ್ರೆ ಕಳಿಸ್ತಾ ಇದ್ಯಾ? ಕೃಷ್ಣ, ಯಾವ ಜನ್ಮದಲ್ಲಿ ನಾನ್ ನಿನ್ ಶತ್ರು ಆಗಿದ್ನೋ, ಈ ಜನ್ಮದಲ್ಲಿ ನೀ ನನಗ್ ಶತ್ರು ಆಗಿದ್ಯಲ್ಲೋ ಗೋಪಾಲ. ಅಲ್ವೇ, ಆ ಕೃಷ್ಣ ಅಷ್ಟೊಂದು ಆಸೆಯಿಂದ ಪರಿಪರಿಯಾಗಿ ಬೇಡ್ಕೋತಾ ಇದ್ದಾನೆ, ಅದನ್ನು ಪೂರೈಸೋಕಾಗಲ್ವಾ? ಮಾತಾಡ್ರೆ ಸುಮ್ನೆ ಕುತ್ಕೊಳ್. ನನ್ ಕಾಲೇನಾದ್ರೂ ಚೆನ್ನಾಗಿದ್ದಿದ್ರೆ ಮನೆ ಎಲ್ಲ ಓಡಾಡಿಸ್ಕೊಂಡು ಹೊಡಿತಾ ಇದ್ದೆ. ಅಕ್ಕ ಅಕ್ಕ, ನೀವು ಹೈವೇನಲ್ಲಿ ಹೋದ್ರೆ ತುಂಬಾ ದೂರ ಆಗುತ್ತೆ, ಅದಕ್ಕೆ ಅಡ್ಡದಾರಿನಲ್ಲಿ ಅಂದ್ರೆ ಹೊಲ ಗದ್ದೆ ಕಲ್ಲು ಮುಳ್ಳು ಇವನ್ನೆಲ್ಲ ದಾಟ್ಕೊಂಡು ಹೋದ್ರೆ 2.5 kilometers ಕಮ್ಮಿ ಆಗುತ್ತೆ. ಬೇಗ ಬೇಗ ರೆಡಿಯಾಗಿ ವೈಕುಂಠಕ್ಕೆ ಚೀಚಿ ಅಲ್ಲ ತಿರುಪತಿಗೆ ಹೋಗಿ ಅಕ್ಕ. ಇಲ್ಲಪ್ಪ, ನಮ್ ಕೈಲಿ ಆಗಲ್ಲ. ಆಗಲ್ವಾ? ಇಟ್ ಬೇಗ ಹೋಗ್ಬಿಟ್ರ ತಿರುಪತಿಗೆ. ವೆರಿ ಗುಡ್. ನೀನು ಅದ ಯಾಕಮ್ಮ ಹೀಗ್ ಓಡಾಡ್ತಿದ್ಯಾ? ವೀರಭದ್ರ ನಾಯಿಲಿಗೆ ಬರೋಕ್ ಹೇಳಿದ್ದೀನಿ. ಯಾಕೆ? ಹೇಗಾದ್ರೂ ಮಾಡಿ ಅವನು ಸಂಗೀತನ ಇಲ್ಲಿಂದ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಿಮ್ಮ ಮದ್ವೆ ಸುಗಮವಾಗಿ ನಡೆದು ಹೋಗುತ್ತೆ. ಅದಕ್ಕೆ ಹಾಗ ಮಾಡೋದಕ್ಕೆ ಮಾವ ಬಿಡ್ತಾನ? ಅದಕ್ಕೂ ಒಂದ್ ದಾರಿ ಹುಡುಕಿದ್ದೀನಿ ಅಂತ ಹೇಳ್ದ ವೀರಭದ್ರ. ಅದಕ್ಕೆ ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ಬಾಪ್ಪ ಬಾ ವೀರಭದ್ರ, ನಿಮ್ಗೋಸ್ಕರನೆ ಕಾಯ್ತಾ ಇದ್ದೆ. ನೀನೇ ಇದಕ್ಕೊಂದ್ ದಾರಿ ತೋರಿಸ್ಬೇಕು. ಆ ಕೃಷ್ಣ ನಮ್ಗಂತೂ ಸಾಕ್ ಸಾಕ್ ಮಾಡ್ಬಿಟ್ಟಿದ್ದಾನೆ. ಇಲ್ಲೋಡು, ಅವನು ಇಲ್ದಿರೋ ಸಮಯ ನೋಡಿ ಹೇಳ್ತೀನಿ. ಹೇಗಾದ್ರೂ ಸಂಗೀತನ ನೀನಿಂದ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡ್ಬಿಡು. ಆಮೇಲೆ ಕೃಷ್ಣಿಗೆ ಸಂಗೀತನ ಹುಚ್ಚು ಬಿಡುತ್ತೆ. ಅಕ್ಕ, ನಮ್ ಬಾಗಿನ ಕೊಟ್ಟು ಕೃಷ್ಣಿಗೆ ಮದುವೆ ಮಾಡ್ಬೋದು. ಇಷ್ಟು ದಿವಸ ಮದುವೆ ಮಾಡ್ಕೊಳ್ಳೋದಕ್ಕೆ ಕೋರ್ಟ್ ತಡೆ ಇತ್ತು, ಅದನ್ನೇ ತೀರಿಸ್ಕೊಂಡೆ. ನೋಡಿ, ಮದುವೆಗೆ ಬೇಕಾಗಿರೋ ಎಲ್ಲಾ ಸಿದ್ಧತೆಗಳನ್ನ ಬೇಗ ಬೇಗ ಮಾಡಿ ಮುಗಿಸಿ ಇನ್ನೊಂದು ವಾರದಲ್ಲಿ ಮದುವೆ ಆಗ್ಬೇಕು. ಹ್ಮ್, ಕೃಷ್ಣ ಎಲ್ಲಿ? ಸಂಗೀತ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾನೆ, ನೀನ್ ಬಂದ್ಬಿಡ್ತಾನೆ. ನಾನು ಮೆಂಟಲ್ ಹಾಸ್ಪಿಟಲ್ ಫೋನ್ ಮಾಡಿ ಅವನ ಬಗ್ಗೆ ಎಲ್ಲಾ ಡೀಟೇಲ್ಸ್ ಕೊಟ್ಟು ಕಂಪ್ಲೇಂಟ್ ಮಾಡಿದ್ದೀನಿ. ನೀವೇನು ಯೋಚನೆ ಮಾಡ್ಬಿಡಿ. ಮೆಂಟಲ್ ಹಾಸ್ಪಿಟಲ್ ಫೋನ್ ಮಾಡಿದ್ಯಾ? ನೀನ್ ಯಾಕೆ ಹಾಗೆ ಮಾಡಕ್ಕೆ ಹೋದೆ?
ನನ್ನ ಸಂಗೀತ ಮದುವೆ ಆಗೋವರೆಗೂ ಅವನಲ್ಲಿರ್ಲಿ, ಆಮೇಲೆ ಬೇಕಾದ್ರೆ ಕರ್ಕೊಂಡು ಬರೋಣ. ನೋಡಿ, ಮದುವೆ ಟೈಮ್ ಕೃಷ್ಣ ಏನಾದ್ರು ಅಲ್ಲಿಗೆ ಬಂದ್ಬಿಟ್ರೆ ಮದುವೆ ನಿಂತೋಗುತ್ತೆ. ಅದಕ್ಕೆ ಸರಿ ಸರಿ, ಚೆನ್ನಾಗಿದೆ ಐಡಿಯಾ. ನೀನೇನ್ ಹೊರಡು, ಅವ್ರು ಬರೋ ಹೊತ್ತಾಯ್ತು. ಓಕೆ, ಇಷ್ಟು ಬೇಗ ಮನೆ ಬಂದ್ಬಿಡ್ತು. ನಮ್ ದೇವ್ರ ಹತ್ರ ಏನ್ ಬೇಡ್ಕೊಂಡೆ ಗೊತ್ತಾ? ಏನು? ನಿನ್ನ ಕಚ್ಚಬೇಕು, ಗಿಲ್ಬೇಕು, ಜಾಡ್ಸ್ ಒದಿಬೇಕು ಅಂತ. ನಮಸ್ಕಾರ. ನಾನು ಮದುವೆ ಆಯ್ತಿದ್ದೀನಿ, ಎಲ್ರು ಬರ್ಬೇಕು. ಇನ್ನೊಂದು ಖಂಡಿತ ಬರ್ತಿರ್ತಾನೆ. ಓಕೆ ಬಾಯ್. ಸುಶೀಲಕ್ಕ, ಆಯಾ ಮಾಕೆ ಏನ್ ನೋಡ್ತೇವ? ಸಿ ಬಾರ ಬಾಯ್ಲಿ ರಂಗಣ ಬಾಯ್ಲಿ. ನಾ ಮದ್ವೆ ಆಯ್ತು ನಿಂಗೆ ಗೊತ್ತಿಲ್ವಾ? ಕಾಲ್ ತಗೊಳ್ಳಿ ಬರ್ಬೇಕು, ಮನೆಯವರೆಲ್ಲ ಕರ್ಕೊಂಡು ಮಕ್ಳು ಮರಿನೆಲ್ಲ ಕರ್ಕೊಂಡ್ ಬಾರವಾ. ಮಹಾಪ್ರಭುಗಳಿಗೆ ಬಹುಪರಾತ್. ಕಟ್ಟಡ ನನ್ನ ಮಕ್ಳ, ತೊಟ್ಟಿ ನನ್ನ ಮಕ್ಳ, ಬೇವರ್ಸಿ ನನ್ನ ಮಕ್ಳ, ನನ್ನ ಮುದ್ದಿನ ಪಂಜಗಳೇ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಮಹಾಪ್ರಭು, ರಾತ್ರಿ ಹೊತ್ತು ತಿಗಣೆ ಕಚ್ಚುತ್ತೆ, ಬೆಳಿಗ್ಗೆ ಹೊತ್ತು ಸೊಳ್ಳೆ ಕಚ್ಚುತ್ತೆ, ಮಧ್ಯಾಹ್ನ ಏನನ್ ಮಗ ಕಚ್ಚತಾವ್ನೆ. ಇದಕ್ಕೆ ಪರಿಹಾರವನ್ನು ಕೊಡಬೇಕು ಮಹಾಪ್ರಭು. ಡೋಂಟ್ ವರಿ, ಆ ನನ್ನ ಮಗನ ಮಕ್ಕಳ ಕೆಡುಕೊಂಡು ಬ್ಯಾಕ್ ನ ಕಚ್ಚಿಬಿಡು, ಹಾಳಾಗೋಗು. ಉಣ್ಣೆ ಗುರುವ, ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನನ್ನ ಮಂಚದ ಕೆಳಗಿರುವ 10 ಎಕರೆ ತೆಂಗಿನ ತೋಟದಲ್ಲಿ ಯಾರೋ ಕತ್ತು ಎಳ್ನೀರು ಕುಡಿಯುತ್ತಿದ್ದಾರೆ, ಅದಕ್ಕೆ ಪರಿಹಾರ ಏನು ಮಹಾಪ್ರಭ? ಇನ್ನ 10 ಎಕರೆ ಜಮೀನನ್ನು ಪಕ್ಕದ ವಾರ್ಡ್ 5ನೇ ಬೆಡ್ ಅಡಿ ಇಟ್ಬಿಡು. ಗಾಡ್ ಡೋಂಟ್ ಬ್ಲೆಸ್ ಯು. ಮಹಾಪ್ರಭು, ನಾನು ಪ್ರತಿನಿತ್ಯ ಕುಡಿಯೋ ಕಾಫಿ ಉಪ್ಪುಪ್ಪಾಗಿರುತ್ತಲ್ಲ, ಯಾಕೆ? ಮೋಸ್ಟ್ಲಿ ಒಳಾಯಲ್ಲಿ ಸಮುದ್ರದ ನೀರು ಬಿಡ್ತಾ ಇರ್ಬೇಕು. ಅದಕ್ಕಲ್ಲಾಗ್ರೂ ಮತ್ತಿನ್ಯಾಕೆ? ಯಾಕೆ ಅಂದ್ರೆ ಸಕ್ಕರೆನ ಉಪ್ಪಲ್ಲೇ ತಯಾರಿಸೋದ್ರಿಂದ. ಹಂಗೆ ಇಟ್ಕೋ ಅಲ್ಕ. ನನ್ ಮಕ್ಳು, ಇವ್ರ ಜೊತೆ ನಾನೇನೋ 1 ತಿಂಗಳು ವಾಸ ಮಾಡ್ರೆ ಮೊದ್ಲು ಎಸ್ಕೇಪ್ ಆಗ್ಬಿಡ್ಬೇಕು. ಸೀರೆ ಕಲರ್ ಎಲ್ಲ ಚೆನ್ನಾಗಿದೆ, ಹೇಗಿದೆ ನನ್ನ ಸೆಲೆಕ್ಷನ್? ನೋಡು, ಎಲ್ಲ ತೆಗ್ದಿಟ್ಟಿದೀನಿ, ಯಾರು ಯಾವ್ದು ಇಷ್ಟನೋ ಹಾಕೊಳ್ಳಿ. ಅಮ್ಮಮ್ಮ, ಆ ಸೀರೆ ಚೆನ್ನಾಗಿದೆಯಮ್ಮ. ಅದಾ? ಹಾ, ಆಯ್ತು. ಅಮ್ಮಮ್ಮ, ಈ ನೆಕ್ಲೆಸ್? ಈ ನೆಕ್ಲೆಸ್ ಇದು ಚೆನ್ನಾಗಿದೆ ಅಲ್ಲ, ಹಾಕೊಳ್ತೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಕಣೆ. ಇದು ನಿನಗೆ. ಆಯ್ತಾ? ಈ ಗೋಪಾಲಕೃಷ್ಣನ್ಗೆ ಹುಚ್ಚಿಡ್ದಿರೋದಕ್ ಸಾಧ್ಯನೇ ಇಲ್ವಲ್ಲ, ಅವನ್ಗೆ ಯಾವ ತೊಂದ್ರೆನೂ ಇಲ್ಲ, ಮತ್ತೆ ಯಾಕೆ ಇಲ್ಲಿ ಅಡ್ಮಿಟ್ ಮಾಡಿದ್ರು? ಹೌದು ಸರ್, ಔಷಧಿ ಕೊಟ್ರೆ ಪಕ್ಕದ ಬಡ್ಡೆ ಅವನಿಗೆ ಕೂರಿಸ್ಬಿಡ್ತಾನೆ. ಇರ್ಲಿ, ಅಬ್ಸರ್ವ್ ಮಾಡ. ಆಯ್ತು ಸರ್. ಸರ್ವ ಮಂಗಳ ಮಾಂಗಲ್ಯ ಜಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮುಹೂರ್ತ ಮೀರೋಗ್ತಾ ಇದೆ, ಹುಡುಗಿನ ಕರ್ಕೊಂಬನ್ನಿ. ಇದನ್ನ ಅವಮತ್ಕೊಂಡ ಕಟ್ಟಿಮೇಳ ಕಟ್ಟಿಮೇಳ. ಮಾಂಗಲ್ಯಂ ತಂದು ನಾನೇನ ಮಮ ಜೀವ. ಈ ಮದುವೆ ನಿಲ್ಸಿ. ನೀವ್ ಯಾರ್ರಿ? ಮದುವೆ ಯಾಕ್ರಿ ನಿಲ್ಸ್ಬೇಕು? ನಾವು ಉಚ್ಚಾಸ್ಪತ್ರೆಯಿಂದ ಬರ್ತಾ ಇದೀವಿ, ನಮ್ ಪೇಷಂಟ್ ಗೋಪಾಲಕೃಷ್ಣ ಅಂತ ತಪ್ಪಿಸ್ಕೊಂಬಂದವನೆ, ಅವ್ನ ನೇತಾ ಕಟ್ಟ ಹೋಗಕ್ಕೆ ನಾವ್ ಇಲ್ಲಿಗೆ ಬಂದಿರೋದು. ಹುಡುಕ್ರೆ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಣೆ ಶ್ರೀಮದ್ ಮದ್ 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 ವೆಂಕಟ ನಾಥಾಯ 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 ವೆಂಕಟೇಶ ಸ್ವಾಮಿ ಗೋವಿಂದ ಗೋವಿಂದ. ಕೇಳ್ ದೊಡ್ಡಮ್ಮಿ ದೊಡ್ಡಮ್ಮಿ ಕೇಳ್ ಚಿಕ್ಕಮ್ಮಿ ಅತ್ತಿಗೆ ಕೇಳ್ ನಾದಿನಿ ನಾದಿನಿ ಕೇಳ ಕೈಯ ಮದುವೆ ಅಲ್ಲ ತಿಥಿಯು ಒಂದಾಗುತ್ತೈತೆ ಈ ಬಟ್ಟೆ ಇದ್ದ ತಿಥಿಯು ಒಂದಾಗುತ್ತೈತೆ.
ಕಿಸಿಯು ಒಂದಾಗುತ್ತೈತೆ, ಈ ಬಟ್ಟೆಯಿಂದ ಕಿಸಿಯು ಒಂದಾಗುತ್ತೈತೆ. ಗೋವಿಂದ 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 ಗೋ ಗೋತ ಗೋ ಎಂದ, ಗೋವಿಂದ 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 ಗೋ ಗೋತ ಗೋ ಎಂದ. ಹುಚ್ಚನ್ನ ಮದುವೆಲ್ಲಿ ಉಂಡವನ್ನೇ ಚಣ್ಣ, ಉಂಡು ಹೋದ ಕೊಂಡು ಹೋದ ಅಂತವನೇ ಈ ಅಣ್ಣ. ಬೆಳ್ಳಗಿರೋದೆಲ್ಲ ಬೆಣ್ಣೆ ಅಲ್ಲ ಬಣ್ಣ, ಬಣ್ಣ ಬಯಲಾದರೆ ಅಣ್ಣ ಬರೀ ಸುಣ್ಣ. ಬೆಳ್ಳಗಿರೋದೆಲ್ಲ ಬೆಣ್ಣೆ ಅಲ್ಲ ಬಣ್ಣ, ಬಣ್ಣ ಬಯಲಾದರೆ ಅಣ್ಣ ಬರೀ ಸುಣ್ಣ. ಪಾರ್ಕೆ ತಗೋ ಎತ್ತರ ತಗೋ ಕರಪುಡಿ ತಗೋ ಸಗಣಿ ತಗೋ. ಚಿಕ್ಕಮ್ಮಿ ಕೇಳ್ ದೊಡ್ಡಮ್ಮಿ, ದೊಡ್ಡಮ್ಮಿ ಕೇಳ್ ಚಿಕ್ಕಮ್ಮಿ, ಅತ್ತಿಗೆ ಕೇಳ್ ನಾದಿನಿ, ಹಿನ್ನಾದಿನಿ ಕೇಳ ಅಕ್ಕಯ್ಯ ಮದುವೆ. ಅಲ್ಲ ತಿಥಿಯು ಒಂದಾಗುತ್ತೈತೆ, ಈ ಬಟ್ಟೆ ಇದ್ದ ತಿಥಿಯು ಒಂದಾಗುತ್ತೈತೆ. ಅಯ್ಯೋ 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 ಅಯ್ಯೋ, ಎಂತ ಕೆಲಸ ಮಾಡ್ತಿದ್ಯಾ ನಮ್ಮ ಅಳಿಯನ್ಗೆ? ಅಳಿಯ ಮನೆ ತೊಳಿಯ ಇವನ್ ಮಗ ಸುಣ್ಣ ಬಳಿಯ, ಅಳಿಯ ಮನೆ ತೊಳಿಯ ಇವನ್ ಮಗ ಸುಣ್ಣ ಬಳಿಯ. ಯಾರ್ಲ ಇವನ ಪರದೇಶಿ? ದಂಡ ಪಿಂಡ ತರಬೇಸಿ. ಎಲ್ಲಿದ್ನೋ ಈ ಬೇವರ್ಸಿ? ಹೋಗಿ ಮತ್ತೆ ದಂಡ ಪಿಂಡ ಕಂಡನೆ, ನಿನಗೆ ಮರಣ ತಂಡನೆ, ಮದುವೆ ಅಲ್ಲ ಮೋರ್ಕನೆ ಮಾಡು ಕೊನೆ ಪ್ರಾರ್ಥನೆ. ಹೋಮಕುಂಡವಲ್ಲ ಇದು ಇವನ ಚಿತೆಗೆ ಬೆಂಕಿ, ಬರ ಅಲ್ಲ ಕಳೆ ಬರ ಮೂರು ನಾಮ ಇಕ್ಕಿ, ತಲೆಗೆ ಅಕ್ಷತೆ ಪ್ಯಾಡಿ ಬಾಯ್ ಲಕ್ಕಿ ಕಾಳ್ ಹಾಕಿ, ಬಾ ಸಿಂಗ ಕಿತ್ತಿ ಸಾಕಿ ಮೂಗಿ ಗತ್ತಿ ಇಕ್ಕಿ, ಸಪ್ತಪದಿ ಬ್ಯಾಣಿ ಚಟ್ಟದ ಮೇಲೆ ಕುಕ್ಕಿ, ಕಟ್ಟೆ ಶಲ್ಯ ಬಿಚ್ಚಿ ಬಿಳಿ ಬಟ್ಟೆ ಸುದ್ದಿ. ಬೆಕರ ಬೇಕರ ನೋಡಿ ಮಲಗುಡಿಗೆ, ಯಮನ ಕಿಂಕರ ತಂದೆನ ಹೊಸ ಮಡಿಗೆ, ಅಡಿಗೆ ಬಟ್ಟರೆ ಬಡಿಸಿರೆ ತಿಥಿ ಅಡಿಗೆ, ಇವನ ಮೋತಿಗೆ ಇಕ್ಕಿರೋ ಬಟ್ಟಡಿಗೆ. ಗೋವಿಂದ 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 ಗೊತ್ತ ಗೋ ಎಂದ, ಗೋವಿಂದ 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 ಗೊತ್ತ ಗೋ ಎಂದ. ಸ್ವಲ್ಪ ಇವನ ಗುಣಗಾನ ಮಾಡಯ್ಯ ತಂದೆ. ಲಂಪಟ ವಿಟ ಕಂಟಕ ಲಪಂಗ ಪಟಿಂಗ ಕೊರಂಗು ಚಟಪುರುಷ ಗಟ್ಟಿಮೇಳ ಬಾರ್ಸ ಕೇಳ. ಮದುವೆ ವಾಲ್ಗ ಮಾತ್ರ ಬ್ಯಾಡಿರು, ಹರೀಶ್ ಚಂದ್ರ ಘಾಟ್ ಯಾತ್ರೆ ಭಜನೆ ಮಾಡಿರು. ಮದುವೆ ವಾಲ್ಗ ಮಾತ್ರ ಬ್ಯಾಡಿರು, ಹರೀಶ್ ಚಂದ್ರ ಘಾಟ್ ಯಾತ್ರೆ ಭಜನೆ ಮಾಡಿರು. ತಿನಿಯಿದೆ ಒಳ್ಳೆಗೆ ಮಾ ಅತಿಥಿ, ಒಡೆ ಪಾಯಸದ ಎಡೆಯಿಕ್ಕಿದ ತಿಥಿಯೋಡನೆ ಬಾ ಅತಿಥಿ. ಈ ಅಡವೆ ಅಲಲ್ ಕೋರುಂಗೆ ಕೊರಳಿಗೆ ಹಾಕಿ ಚಪ್ಪಲಿ ಹಾರ, ಹರ್ಕಲ್ ಕೋಣಿ ಚೀಲ ಇದೇ ಇವನಿಗೆ ಅಲಂಕಾರ. ಕೈಕಾಲ್ ಮುರಿದು ಮೂಗುಗತ್ತಿ ತುರುಕಿ, ಬಾಯಿಗಕ್ಕಿ ಕಾಳ ಹಾಕಿ ಒತ್ಕೊಂಡೋಗಿ ಗೋವಿಂದ ಗೋವಿಂದ. ಕೃಷ್ಣ ಅಕ್ಕ ಅಕ್ಕ, ತಾಳ್ಮೆ ತಾಳ್ಮೆ, ತಗೋ ನಿನ್ನ ಮನೆ ಪತ್ರ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ನನಗೆ ಹುಚ್ಚಿಡ್ದಿರಲಿಲ್ಲ, ನಾನು ಆ ರೀತಿ ನಾಟಕ ಮಾಡಿದೆ. ಅಕ್ಕ, ಒಬ್ಬರನ್ನೊಬ್ಬರು ಅರ್ಥ ಬಾಳದೆ ಜೀವನ, ಬಲವಂತದ ಮದುವೆಗೆ ಅರ್ಥ ಇಲ್ಲ. ನೀನೇನು ಯೋಚನೆ ಮಾಡಬೇಡ ಅಕ್ಕ, ಕಾರ್ಪೊರೇಷನ್ ಜೊತೆ ಕೆಲಸ ಮಾಡೋ ಒಬ್ಬ ಸ್ನೇಹಿತ ಇದ್ದಾನೆ, ಒಬ್ಬನೇ ಮಗ, ತುಂಬಾ ಒಳ್ಳೆಯವನು. ನೀವಿಬ್ರು ಒಪ್ಪೋದಾದ್ರೆ ನಿನ್ನ ಮಗಳಿಗೆ ಇದೇ ಮುಹೂರ್ತದಲ್ಲಿ ಮದುವೆ. ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀವಿ ಹುಮ್ಮನ್ನು? ನೀನ್ ನೋಡಿದ ಗಂಡು ಅಂದ್ಮೇಲೆ ಅವನು ಒಳ್ಳೆಯವನೇ ಆಗಿರ್ತಾನೆ ಕೃಷ್ಣ, ನನ್ ತಪ್ಪು ಏನು ಅಂತ ನನ್ಗೆ ಅರ್ಥ ಆಯ್ತು. ದಯವಿಟ್ಟು ಕ್ಷಮಿಸ್ಬಿಡು ದಯವಿಟ್ಟು. ಏ ಭಾಗ್ಯ, ಏನ್ ನೋಡ್ತಾ ಇದ್ಯಾ, ಮದುವೆ ಬೇಗ ರೆಡಿ ಆಗಿ. ಹಲೋ ಒಲ್ಡಾನ್ ಒಲ್ಡಾನ್ ಒಲ್ಡಾನ್, ದಿ ಎಂಟ್ ಅಂದ್ರೆ ಸೈಕಲ್ ಸ್ಟ್ಯಾಂಡ್ ಓಡಬಿಡ್ತಿರ್ರಿ. ನೋಡಿ, ನಾನು ಸುಮ್ನೆ ಮಜಾ ತಗೊಳಕ್ಕೆ ಹುಚ್ಚಿನ ತರ ಆಕ್ಟ್ ಮಾಡಿದೆ, ನಾನ್ ಮಾಡ್ದಂಗ್ ನೀವು ಮಾಡಬೇಡಿ. ಆಮೇಲೆ ಗೊತ್ತಲ್ಲ ಪೊಲೀಸ್ ಸೀನು. ಬಿ ಕೇರ್ಫುಲ್, ಜಸ್ಟ್ ಎ ಮಿನಿಟ್. ಎಲ್ಲ ನಗ್ರಿ, ನಗ್ರಿ, ನಿಮ್ಮನೆ ಕಾಯ್ದ.